ಅಥವ ಭಾರವಿಯಿಂದ ಪಡ್ಕೊಂಡಿದ್ದಾನೆ, ಪದಲಾಲಿತ್ಯ ದಂಡಿಯಿಂದ ಪಡ್ಕೊಂಡಿದ್ದಾನೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಪದಲಾಲಿತ್ಯ ಅಂತ ದಂಡಿಯ ಒಂದು ಅವನ ದಶಕುಮಾರ ಚರಿತ್ರೆಯಲ್ಲಿ ನಿರೋಷ್ಟ್ಯವಾಗಿರ್ತಕ್ಕಂತಹ ಒಂದು ಪ್ಯಾರ ಇದೆ. ಅಲ್ಲಿ ತುಟಿ ಮುಚ್ಚಿ ಮತ್ತು ಅಲ್ಲಾಡಿ ಇಲ್ಲದೆ ಹೇಳ್ತಕ್ಕಂತಹ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಶಬ್ದರಾಶಿ, ಅದನ್ನಿಟ್ಕೊಂಡೆ ಲಘು ರಘು ಅಂತ ಆಧುನಿಕ ಕವಿಯಾಗಿರ್ತಕ್ಕಂಥ ಭಾಸ್ಕರಾಚಾರ್ಯ ತ್ರಿಪಾಠಿ ಎಂಬತಕ್ಕಂಥವರು 13/14 ಸಿವಿಲ್ ಲೈನ್ಸ್ ಭೋಪಾಲ್ ಅವರು ಬರೆದಿರ್ತಕ್ಕಂಥ ಲಘು ರಘು ಕಾವ್ಯ 2002 ನಾಗ್ ಪಬ್ಲಿಷರ್ಸ್ ಡೆಲ್ಲಿಯಿಂದ ಅಚ್ಚಾಗಿದೆ. ಅವರು ಆ ರೀತಿಯಾಗಿರ್ತಕ್ಕಂಥ ಪ್ರಯೋಗಗಳನ್ನು ಈಗ ಮಾಡ್ತಾ ಇದ್ದಾರೆ. ಗಣೇಶ್ ಅವರು ಒಂದು ಕಾವ್ಯದಲ್ಲಿ ಶಂಕರ ವಿವೇಕಿ ಎಂಬಂತ ಬರೆದಿದ್ದಾರೆ. ಎಡಗಡೆಯಿಂದ ಬರಗಡೆ ಓದಿದ್ರೆ ಶಂಕರಾಚಾರ್ಯ ಪರವಾಗಿ ಅರ್ಥ, ಹಿಂದಿಂದ ಓದಿದ್ರೆ ವಿವೇಕಾನಂದ ಪರವಾಗಿ ಅರ್ಥ. ಶಂಕರ ವಿವೇಕಿ ಎಂ ದಂಡಿ ಮಾಡಿದ ಮೇಲೆ ದ್ವಿಸಂಧಾನ ಕಾವ್ಯ, ಗಣೇಶ್ ಮಾಡಿರ್ತಕ್ಕಂಥ ದ್ವಿಸಂಧಾನ ಕಾವ್ಯವೇ ನಮಗೆ ಉಪಲಬ್ಧವಾಗಿ ಸಿಗ್ತಕ್ಕಂಥದ್ದು. ಅದೇ ರೀತಿಯಾಗಿ ರಾಮಭದ್ರಾಚಾರ್ಯ ಅಂತ ಒಬ್ಬರಿದ್ದಾರೆ ಮಹನೀಯರು, ವಿಕಲಾಂಗ ವಿಶ್ವವಿದ್ಯಾಲಯ ಅಂತಿದೆ ಚಿತ್ರಕೂಟಲ್ಲಿ, ಅಲ್ಲಿ ಇರೋರೆಲ್ಲ ಡಿಸೇಬಲ್ಡೇ. ಅದರ ವೈಸ್ ಚಾನ್ಸಲರ್ ಯಾರು ಅಂದರೆ ಬಾರ್ನ್ ಬ್ಲೈಂಡ್ ರಾಮಭದ್ರಾಚಾರ್ಯ ಅಂತ, ಅವರಿಗೆ 18 ಭಾಷೆ ಬರುತ್ತೆ. ಭಾರ್ಗವ ರಾಘವೀಯಂ ಒಂದು ಮಹಾಕಾವ್ಯ ಬರೆದಿದ್ದಾರೆ. ಪರಶುರಾಮನಿಗೂ ರಾಮನಿಗೂ ಆಗಿರ್ತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ವಾಕ್ಯಾರ್ಥವನ್ನು ಇಟ್ಕೊಂಡು 22 ಸರ್ಗ ಇರತಕ್ಕಂಥ ಮಹಾಕಾವ್ಯವನ್ನು ಬರೆದಿದ್ದಾರೆ. ಬಾರ್ನ್ ಬ್ಲೈಂಡ್, ಅವರಿಗೆ ಕಣ್ಣು ಕಾಣಲ್ಲ. ಹೋದ ವರ್ಷ ಬಂದಿದ್ರು ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಲ್ಲಿ ರಾಮಾಯಣದ ಮೇಲೆ ಒಂದು ಸೆಮಿನಾರ್ ಮಾಡಿದಾಗ ಆ ಸೆಮಿನಾರಿಗೆ ಬಂದಿದ್ರು ಅವರು. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಂತೆಂಥವರೋ ಇದ್ದಾರೆ ಇವತ್ತು ಕೂಡ ನಮ್ಮ ಕಣ್ಣು ಮುಂದೆ, ನಮಗೆ ಗೊತ್ತಿಲ್ಲ ಅನ್ನೋಷ್ಟು ಮಟ್ಟಿಗೆ ಅವ್ರು ಇಲ್ಲ ಅಂತ ಹೇಳಬಾರ್ದು. ನನಗೆ ಗೊತ್ತಿರೋದು ಇಷ್ಟಪ್ಪ ಅಂತ ಹೇಳಬೇಕೇ ಹೊರತು ಅದು ಇಲ್ಲವೇ ಇಲ್ಲ ಎಂಬುದಾಗಿ ಜನರಲೈಸ್ ಮಾಡೋದಕ್ಕೆ ನಾವ್ಯಾರು? ಇಲ್ಲಿ ಹೇಳ್ತಾರೆ ನೋಡಿ, ಕಾಳಿದಾಸನಲ್ಲಿ ಕಂಡು ಬರತಕ್ಕಂಥ ಉಪಮಾನಗಳು ಮಾಗನಲ್ಲಿ ಆ ಮಟ್ಟದಲ್ಲಿ ಕಂಡು ಬರೆದಿದ್ದರು. ರಂಗನಾಥರವರು ಮಾತು ಬರ್ತಾ ಇದ್ದೀನಿ, ನನ್ನ ಮಾತಲ್ಲ, ಆ ಮಟ್ಟದಲ್ಲಿ ಕಾಳಿದಾಸನ ಮಟ್ಟದಲ್ಲಿ ಇಂಥ ಆ ಮಟ್ಟದಲ್ಲಿ ಕಂಡು ಬರೆದಿದ್ದರು. ಇದರಲ್ಲಿ ಸುಂದರವಾದ ಉಪಮಾನವಾಗಲಿ ಅರ್ಥಗೌರವಾಗಲಿ ಇಲ್ಲವೇ ಇಲ್ಲ ಎಂಬುದಾಗಿ ಹೇಳಲಾಗುವುದಿಲ್ಲ, ಕಡಿಮೆ ಇದೆ. ಪದಗಳ ಲಲಿತವಾದ ವಿನ್ಯಾಸವಾದರೂ ನಿಸ್ಸಂದೇಹವಾಗಿ ಪ್ರಶಂಸನೀಯವಾಗಿದೆ. ಯಾವ ಪದವನ್ನೂ ಸಹ ಅದರ ಸ್ಥಳದಿಂದ ತೆಗೆದು ಹಾಕದಿರುವಷ್ಟು ಸುಂದರವಾಗಿ ಮಾಗ ಪದಗಳನ್ನು ಪ್ರಯೋಗ ಮಾಡುತ್ತಾನೆ. ಇನ್ನು ಸರ್ಗವೈಸ್ ಅನಾಲಿಸಿಸ್ ಒಂದು ಕೊಡಬೇಕು ನಿಮಗೆ, ಯಾಕೆಂದರೆ ಯಾವ್ಯಾವ ಸರ್ಗದಲ್ಲಿ ಏನಾಗುತ್ತೆ ಅಂತ ತಾತ್ಪರ್ಯ ಆದರೂ ಗೊತ್ತಾಗಬೇಕಲ್ಲ. ಶಿಷ್ಪಾಲ್ವದ ಅಂತ ಇಟ್ಕೊಂಡ್ಬಿಟ್ಟು ಬರೀ ನಾನು ಹಿನ್ನೆಲೆ ಕೊಟ್ಕೊಂಡು ಬರೀ ಪಾಂಡಿತ್ಯವನ್ನೇ ಹೇಳ್ತಾ ಹೋದರೆ ವಿಷಯ ಏನು ಹೇಳಿ ಸ್ವಾಮಿ, 20 ಸರ್ಗದಲ್ಲಿ ಏನು ವಿಷಯ ಬರುತ್ತೆ ಅಂತ ಅದನ್ನಾದರೂ ಸ್ವಲ್ಪ ನೋಡೋಣ. ನೋಡಿ, ದರ್ಶನ ವರ್ಣನ ಎರಡೆಗಳಲ್ಲೂ ಕುಶಲನಾಗಿರ್ತಕ್ಕಂಥವನೇ ಕವಿ. ಆಂತರಿಕ ಹಾಗೂ ಬಾಹ್ಯ ಪ್ರಕೃತಿಯನ್ನು ತಿಳಿದು ಬಣ್ಣಿಸಬಲ್ಲವನೇ ಮಹಾಕಾವ್ಯದ ಕರ್ತೃವಾಗಲು ಸಾಧ್ಯ. ಮಾಗನ ಒಂದು ವೈಶಿಷ್ಟ್ಯ ಎಂದರೆ ಅವನು ಕಾವ್ಯದ ಕೊನೆಯಲ್ಲಿ ತನ್ನ ವಂಶದ ವರ್ಣನೆಯನ್ನು ಮಾಡಿಕೊಂಡಿದ್ದಾನೆ. ನೋಡಿ, ವಂಶಕ್ಕಿರ್ತಕ್ಕಂತಹ ಕೀರ್ತಿಯನ್ನು ತೋರಿಸಬೇಕು ಅನ್ನೋದು ಮುಖ್ಯವೇ ಹೊರತು ತನ್ನ ಕೀರ್ತಿ ಗೌಣ, ವಂಶದ ಕೀರ್ತಿ ಮುಖ್ಯ. ಅದು ಮುಖ್ಯವಾಗಿ ಬೇಕಾಗಿರೋದು. ಇಂತಹ ವಂಶದಲ್ಲಿ ಹುಟ್ಟಿದೆ ಅನ್ನೋದು ಒಂದು ಹೆಮ್ಮೆ ಮಾತು. ಯಾವಾಗಲೂ ಕೂಡ ನಾವೇ ಅನ್ಕೋತೀವಿ, ನಮ್ಮ ಹೆಸರು ಹೇಳ್ತೇವೆ ಹೊರತು ನಮ್ಮ ತಂದೆ ಹೆಸರು ಹೇಳಲ್ಲ, ನಮ್ಮ ತಾತನ ಹೆಸರು ಹೇಳಲ್ಲ, ಏನೋ ನಾವೇ ಸ್ವಯಂಭೂ ಮೂರ್ತಿ ತರಹ. ಸೊ ಅವರಿಲ್ಲದೆ ಹೋಗಿದ್ದು ನಾನೇನು ಮಾಡೋಕ್ಕಾಗ್ತಾ ಇತ್ತು? ಅವರಿಂದ ಸಂಸ್ಕಾರ ಪಡ್ಕೊಂಡಿದ್ದಕ್ಕೆ ಅವ್ರಿಗೆ ಋಣಿ ಆಗಬೇಕೋ ಇಲ್ವೋ? ನೋಡಿ, ವಂಶದ ವರ್ಣನೆ ಹೇಳಿದ್ದಾನೆ ಇವನು, ಕವಿವಂಶ ವರ್ಣನ ಅಂತ. ಅದು ಮುಖ್ಯವಾಗಿರೋದು. ಇದೇ ಟ್ರೆಡಿಷನ್ನು ಆಧುನಿಕ ಮಹಾಕಾವ್ಯದಲ್ಲಿ ಬಳಸ್ಕೊಂಡಿರ್ತಕ್ಕಂಥವರು ಅಭಿರಾಜ ರಾಜೇಂದ್ರ ಮಿಶ್ರಾ, ಸಂಪೂರ್ಣಾನಂದ ಸಂಸ್ಕೃತ ವಿಶ್ವವಿದ್ಯಾಲಯದ ಪ್ರಾಕ್ತನ ಕುಲಪತಿಗಳು, ಸಿಮ್ಲಾಯಿನ 14/16 ಲೋಯರ್ ಸಮ್ಮರ್ ಹಿಲ್ ಆಪೋಸಿಟ್ ಗರ್ಲ್ಸ್ ಹೈಸ್ಕೂಲ್ ಶಿಮ್ಲಾ 17/005 ಆ ಗೃಹದಲ್ಲಿ ವಾಸವಾಗಿರ್ತಕ್ಕಂಥ ಅಭಿರಾಜ ರಾಜೇಂದ್ರ ಮಿಶ್ರಾ ಅವರು ಎರಡು ಮಹಾಕಾವ್ಯ ಬರೆದಿದ್ದಾರೆ. ಜಾನಕಿ ಜೀವನಂ ಅಂತ ಒಂದು ಮಹಾಕಾವ್ಯ ರಾಮಾಯಣ ಆಧಾರವಾಗಿರ್ತಕ್ಕಂಥದ್ದು, ವಾಮನಾವತರಣಂ ಅಂತ ಒಂದು ಮಹಾಕಾವ್ಯ, ಎರಡು 21 ಸರ್ಗ ಇದೆ. ಎರಡನ್ನೂ ಆಂಗ್ಲ ಭಾಷೆಗೆ ತರ್ಜುಮೆ ಮಾಡುವ ಸುಯೋಗ ನನಗೆ ಒದಗಿದ್ದರಿಂದ ಅದನ್ನು ಓದೋದಕ್ಕೆ ಒಂದು ಸಹಕಾರ ಆಯಿತು. ಮಾಗನ ಒಂದು ವೈಶಿಷ್ಟ್ಯ, ಅವನ ಕೊನೆಯಲ್ಲಿ ತನ್ನ ತಂದೆ ಹೆಸರು, ತನ್ನ ರಾಜನ ಹೆಸರು ಎಲ್ಲವನ್ನೂ ಕೂಡ ಹೇಳಿಕೊಳ್ಳುತ್ತಾನೆ. ನೋಡಿ, ಸರ್ಗ ಹೇಳೋ ಹಾಗೆ ಮಂಗಳ ಶ್ಲೋಕದಲ್ಲಿ ಆರಂಭ ಮಾಡಿ ಜಗನ್ನಿವಾಸೋ ವಸುದೇವ ಸತ್ಮನಿ ಎಂದು ಹೇಳಿ ಜಗತ್ತಿಗೆ ಆಧಾರನಾಗಿರ್ತಕ್ಕಂತಹ ವಸುದೇವನ ಮನೆಯಲ್ಲಿ ವಾಸಿಸುತ್ತಿದ್ದ ಎಂದು ವಿರೋಧಾಭಾಸಾಲಂಕಾರದಿಂದ ಚಮತ್ಕಾರ ತಂದಿದ್ದಾನೆ ಮಾಗ. ನೋಡಿ, ವಿರೋಧಾಭಾಸಾಲಂಕಾರ ಅಲ್ಲೇ ಬರುತ್ತೆ, ವಿರೋಧ ತರಹ ತೋರತ್ತೆ, ಅದು ಆಕ್ಚುಲ್ ವಿರೋಧ ಅಲ್ಲ, ಅದಕ್ಕೆ ಆಭಾಸ ಅಂತ ಹೇಳೋದು. ಆಭಾಸತ್ವೇ ವಿರೋಧಸ್ಯ ವಿರೋಧಾಭಾಸ ಉಚ್ಚತೆ ಅಂತ ಚಂದ್ರಾಲೋಕ ಎಂಬತಕ್ಕಂಥ ಅಲಂಕಾರ ಶಾಸ್ತ್ರ ಗ್ರಂಥದಲ್ಲಿ ವಿರೋಧಾಭಾಸ ಅಲಂಕಾರವನ್ನು ಡಿಫೈನ್ ಮಾಡ್ತಾರೆ. ಅದರ ಮೇಲೆ ಅಪ್ಪಯ್ಯ ದೀಕ್ಷಿತರು ಕುವಲಿಯಾನಂದ ಬರೆದಿರ್ತಕ್ಕಂಥದ್ದು. ಕುವಲಿಯಾನಂದ ಚಂದ್ರಿಕಾ ಚಕೋರ ಅಂತ ಜಗ್ಗು ಸುದರ್ಶನಾಚಾರ ಅವರ ಮಾವ, ಅವರು ಬರೆದಿರ್ತಕ್ಕಂತಹ ಒಂದು ಗ್ರಂಥ ಜಗ್ಗು ಆಳ್ವಾರ ಅಯ್ಯಂಗಾರ್ ಅವರು ಬರೆದಿರ್ತಕ್ಕಂಥ, ಅವರಿಗೆ ಜಗ್ಗು ಒಗ್ಗಲಭೂಷಣ ಅಂತ ಇನ್ನೊಂದು ಹೆಸರು ಕೂಡ ಇದೆ. ಸೊ ಅವರು ಬರೆದಿರ್ತಕ್ಕಂಥದ್ದು, ಇದು ಆಧುನಿಕ ಪರಂಪರೆಯಲ್ಲಿ ಮಹಾಕಾವ್ಯಗಳನ್ನು ಬರೆದಿರ್ತಕ್ಕಂಥವರು ಪರಂಪರೆ ಹಾಗೆ ಉಳಿಸ್ಕೊಂಡು ಹೋಗಿದ್ದಾರೆ ಅನ್ನೋದನ್ನು ತಮ್ಮ ಮುಂದೆ ಬಿನ್ನವಿಸ್ಕೋತಾ ಇದ್ದೀನಿ. ಮೊದಲನೇ ಸರ್ಗದಲ್ಲಿ
ನಾರದರು ಶಿಶುಪಾಲನ ವಧೆಯನ್ನು ಮಾಡಬೇಕು ಎಂಬುದಾಗಿ ಕೃಷ್ಣನನ್ನು ಪ್ರಾರ್ಥನೆ ಮಾಡಿದಾಗ ಸ್ವರ್ಗದಿಂದ ದ್ವಾರಕೆಗೆ ಬಂದನು. ಅಲ್ಲಿ ನೋಡಿ ಮುಖ್ಯವಾಗಿರೋ ವರ್ಣನೆ ಏನು, ಮಹಾಕಾವ್ಯದ ಇರಬೇಕಾಗಿರೋದು ಪಟ್ಟಣದ ವರ್ಣನೆ ಇರಬೇಕು ಅಂತ. ನೋಡಿ ಆ ಪಟ್ಟಣದ ನಗರ ವರ್ಣನೆಯನ್ನು ಅಲ್ಲಿ ತರ್ತಾನೆ ಮಹಾಕಾವ್ಯಕ್ಕೆ ಅನುಗುಣವಾಗಿ. ನಾರದರ ಬರುವಿಕೆಯನ್ನು ಕವಿ ಹೀಗೆ ವರ್ಣಿಸುತ್ತಾನೆ: ಸೂರ್ಯನ ಗತಿ ಯಾವಾಗಲೂ ಕೂಡ ಆವರ್ತಿಕವಾಗಿರುತ್ತದೆ, ಬೆಂಕಿಯ ಗತಿ ಊರ್ಧ್ವಗಾಮಿಯಾಗಿರುತ್ತದೆ. ಬೆಂಕಿ ಯಾವಾಗಲೂ ಕೂಡ ಕೆಳಗಿಂದ ಮೇಲೆ ಕುರಿಯುತ್ತೆ, ಆದರೆ ನೀರು ಮೇಲಿಂದ ಕೆಳಕ್ಕೆ ಹರಿಯುತ್ತೆ. ಆ ದೃಷ್ಟಿಯಿಂದ ಇದು ಬೆಂಕಿನೇ ಅಂತ ತೀರ್ಮಾನಕ್ಕೆ ಬಂದ, ಇದು ನೀರಲ್ಲ ಅಂತ. ಯಾಕೆ ಅಂದರೆ ಆ ರೀತಿಯಾಗಿ ಆ ಸ್ವರೂಪ ಕಂಡಿದ್ದರಿಂದ. ಆದರೆ ಎಲ್ಲ ದಿಕ್ಕುಗಳಲ್ಲೂ ಪಸರಿಸುತ್ತಾ ಅಧೋಮುಖವಾಗಿ ಬರ್ತಾ ಇರತಕ್ಕಂಥ ತೇಜಪುಂಜ ಏನು ಎಂಬುದಾಗಿ ಆಶ್ಚರ್ಯ. ಈ ಆಶ್ಚರ್ಯ ಬರೋದರಲ್ಲಿ ಇಲ್ಲಿ ಸೊಗಸಾಗಿ ಅವನು ಅಲಂಕಾರವನ್ನು ತರ್ತಾನೆ, ವಿಸ್ಮಯವನ್ನು ತರ್ತಾನೆ, ಅದ್ಭುತ ಎಂಬತಕ್ಕಂಥ ರಸವನ್ನು ತರ್ತಾನೆ. ನೋಡಿ ಅದ್ಭುತ ರಸವನ್ನು ಪ್ರಾರಂಭದಲ್ಲಿ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ವ್ಯಕ್ತಿ ಅಂದರೆ ಮಾಗ. ಸಾಮಾನ್ಯವಾಗಿ ಎಲ್ಲ ಕಾವ್ಯದ ಮಧ್ಯದಲ್ಲೋ ನಾಟಕದ ಕೊನೆಯಲ್ಲೋ ಅದ್ಭುತ ರಸ ಬರುತ್ತೆ. ವೇಣಿ ಸಂಹಾರ ನಾಟಕದ 6ನೇ ಅಂಕದಲ್ಲಿ ಭಟ್ಟನಾರಾಯಣ ಅದ್ಭುತ ರಸವನ್ನು ತರತಕ್ಕಂಥ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಮಾಘಕಾವ್ಯ ಮೊದಲನೇ ಸರ್ಗದಲ್ಲೇ ಅದ್ಭುತ ರಸವನ್ನು ತಂದಿದ್ದಾನೆ. ನೋಡಿ ಇದು ಅವನ ಒಂದು ವಿಶೇಷವಾಗಿರ್ತಕ್ಕಂಥ ವೈಶಿಷ್ಟ್ಯ. ನಾರದರ ಆಗಮನ ಸೂಕ್ತ, ಏಕೆಂದರೆ ಪುಣ್ಯಕರ್ಮಗಳನ್ನು ಮಾಡುವುದರ ಮನೆಗೆ ವಿದ್ವಾಂಸರು ಸಂತೋಷದಿಂದ ಹೋಗಲು ಇಚ್ಛಿಸುತ್ತಾರೆ. ಕೃಷ್ಣನು ನಾರದರ ಆಗಮನದ ಉದ್ದೇಶವನ್ನು ಕೇಳುವುದು ಹೀಗೆ: ನಾನು ನಿಮ್ಮ ಪಾಪ ವಿನಾಶಕ ದರ್ಶನದಿಂದಲೇ ಪುನೀತನಾಗಿದ್ದೇನೆ, ಕಲ್ಯಾಣಮಯವಾದ ನಿಮ್ಮ ಮಾತನ್ನು ಇಚ್ಛಿಸುತ್ತೇನೆ, ಏಕೆಂದರೆ ಶ್ರೇಯಸಿ ಕೇ ನ ತೃಪ್ಯತೆ. ಯಾರಿಗೆ ತಾನೇ ಶ್ರೇಯಸ್ಸು ಬಗ್ಗೆ ತೃಪ್ತಿ ಆಗೋದಿಲ್ಲ. ಇದೊಂದು ಒಳ್ಳೆ ಸುಭಾಷಿತ, ಮಾಘಕಾವ್ಯದಲ್ಲಿ ಸುಭಾಷಿತಗಳು ಅದನ್ನು ಬರ್ಕೊಂಬಂದಿದ್ದೀನಿ, ಸಮಯ ಆದರೆ ಹೇಳ್ತೀನಿ ಆಮೇಲೆ. ಒಂದು 30 ಸುಭಾಷಿತ ಅಷ್ಟೇ, ಎಷ್ಟೋ ಇದೆ, ಅಗಾಧವಾಗಿದೆ. ನನ್ನ ಅಲ್ಪಮತಿಗೆ ಸಿಕ್ಕಿದ 30 ಜಾಟ್ ಡೌನ್ ಮಾಡ್ಕೊಂಡು ಬಂದಿದ್ದೀನಿ. ನಾರದರು ಶಿಶುಪಾಲನ ದುಷ್ಕೃತ್ಯಗಳನ್ನು ವರ್ಣಿಸುತ್ತಾ ಪೂರ್ವ ಜನ್ಮದಲ್ಲಿ ರಾಕ್ಷಸನಾದ ರಾವಣನೇ ಒಬ್ಬ ಒಳ್ಳೆಯ ಪತಿವ್ರತೆ ಅದೇ ಪತಿಯನ್ನು ಪಡೆಯುವಂತೆ ಈ ಜನ್ಮದಲ್ಲಿ ಶಿಶುಪಾಲನಾಗಿ ಹುಟ್ಟಿದ್ದಾನೆ. ನೋಡಿ ಯಾವಾಗಲೂ ಕೂಡ ಎಷ್ಟೇ ಕಷ್ಟಪಟ್ಟರೂ ಕೂಡ ಪತಿವ್ರತೆಯರು ನನಗೆ ಜನ್ಮ ಜನ್ಮದಲ್ಲೂ ಈ ಗಂಡನೇ ಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ರು ಆಗಿನ ಕಾಲದಲ್ಲಿ. ಸೊ ಆ ದೃಷ್ಟಿಯಿಂದ ಅದು ನಿಜವಾಗಿರ್ತಕ್ಕಂಥ ಪತಿವ್ರತ ಧರ್ಮ ಎಂಬತಕ್ಕಂಥದ್ದು ಅದು. ನೋಡಿ ಸೀತೆ ಅಷ್ಟೆಲ್ಲ ಕಷ್ಟಪಟ್ಲು, ತಾನೇ ಮನಸ್ಸು ಮಾಡಿದರೆ ತನ್ನ ಪಾತಿವ್ರತದಿಂದ ರಾವಣನ ಸುಟ್ಟು ಬೂದಿ ಮಾಡೋ ಶಕ್ತಿ ಇತ್ತು, ಆದರೂ ಕೂಡ ನನ್ನ ಗಂಡ ಬರಬೇಕು, ಅವನ ಬಾಣ ಬಿಡಬೇಕು, ಆ ಬಾಣ ಕೀರ್ತಿ ಬರಬೇಕು, ಆವಾಗ ರಾಮ ಬಾಣ ಅನ್ನೋದು ಸಾರ್ಥಕವಾಗತ್ತೆ ಅಂತ ಶಕ್ತಿ ಇದ್ರೂ ಸುಮ್ಮನೆ ಇದ್ಲು. ನೋಡಿ ಅದು ತುಂಬ ದೊಡ್ಡ ಗುಣ. ನಮಗೆ ಇಷ್ಟಿದ್ರೆ ಅಷ್ಟು ಮಾತಾಡ್ತೀವಿ, ಎಲ್ಲ ಇಟ್ಕೊಂಡು ಏನೂ ಗೊತ್ತಿಲ್ಲದೇ ಇರೋ ಹಾಗಿರ್ತಾರಲ್ಲ, ಅದು ನಿಜವಾಗಿರ್ತಕ್ಕಂತಹ ಒಂದು ಯೋಗ್ಯತೆ. ನಾವೆಲ್ಲ ಈಗ ಪ್ರದರ್ಶನ ಯುಗದಲ್ಲಿ ಇದ್ದೇವೆ ಹೊರತು ದರ್ಶನ ಯುಗ ಬಿಟ್ಟೋಗಿದೆ. ವಿ ಆರ್ ಆಫ್ಟರ್ ನಾಟ್ ಎಕ್ಸ್ಪೀರಿಯನ್ಸ್ ಬಟ್ ಸಿಂಪ್ಲಿ ಆಫ್ಟರ್ ಎಕ್ಸ್ಪೋಜರ್, ಅಷ್ಟೇ ಆಗಿರ್ತಕ್ಕಂಥದ್ದು. ಈ ದೃಷ್ಟಿಯಿಂದ ಇಲ್ಲಿ ಹೇಳ್ತಾರೆ ನೋಡಿ, ಒಳ್ಳೆಯ ಜನ್ಮದಲ್ಲಿ ಶಿಶುಪಾಲನಾಗಿ ಈಗ ಅವನಿಗೆ ಸುಯೋಗ ಸಿಕ್ಕಿದೆ. ಈ ರಾವಣನಾದರೂ ಪರ್ವತ ಶ್ರೇಷ್ಠವಾದ ಹಿಮಾಲಯವನ್ನು ದಪ್ಪದಿಂದ ಎತ್ತಲು ಆ ಸಮಯದಲ್ಲಿ ಪಾರ್ವತಿಯು ಭಯದಿಂದ ಶಿವನನ್ನು ಆಲಂಗಿಸಲು ಶಿವನ ವರಪ್ರಸಾದ ಋಣದಿಂದಲೇ ಮುಕ್ತಗೊಂಡಳು. ಅಂತಹ ರಾವಣ ರೂಪವಾದ ಶಿಶುಪಾಲನನ್ನು ನೀನು ವಧಿಸಲೇಬೇಕು, ಪ್ರಪಂಚವನ್ನು ಅಸಾಧುಗಳಿಂದ ರಕ್ಷಿಸಲು ಸಜ್ಜನರು ಅವರನ್ನು ಸಂಹರಿಸಲೇಬೇಕು ಎಂಬತಕ್ಕಂಥದ್ದು ಮೊದಲನೇ ಸರ್ಗದ ತಾತ್ಪರ್ಯ. ಇನ್ನು 2ನೇ ಸರ್ಗಕ್ಕೆ ಬರೋದಾದರೆ ಮಂತ್ರಾಲೋಚನೆ. ನೋಡಿ ಇಲ್ಲಿ ಆ ಶಿಶುಪಾಲನನ್ನು ಹೇಗೆ ಸದೆ ಬಡಿಯೋದು ಅನ್ನೋದಕ್ಕೆ ಮಂತ್ರಾಲೋಚನೆ ಮಾಡ್ತಾರೆ. ಅದ್ಭುತವಾಗಿರ್ತಕ್ಕಂಥ ಮಂತ್ರಾಲೋಚನೆ. ಇವತ್ತು ಮಧ್ಯಾಹ್ನ ತಾವೆಲ್ಲ ನೋಡಿರ್ತೀರ ಟಿವಿನಲ್ಲಿ ಮಂತ್ರಾಲೋಚನೆ ಏನೇನಾಯಿತು ಅಂತ. ಸೊ ಆಗಿನ ಕಾಲದ ಮಂತ್ರಾಲೋಚನೆ ಮುಂದೆ ಈಗಿನ ಕಾಲದ ಮಂತ್ರಾಲೋಚನೆ ಏನೇನೂ ಇಲ್ಲ. ಅದಕ್ಕೂ ನಾವು ನಮ್ಮ ಪರಂಪರೆಯೇ ಆಶ್ರಯಿಸಬೇಕು. ಕೃಷ್ಣನ ಸಮಾನ ಇನ್ಯಾರಾದರೂ ಇದ್ದಾರಾ? ಸೊ ಇನ್ನು ಏನೇ ತೆಗೆದುಕೊಂಡ್ರೂ ಕೂಡ ಹೀ ಇಸ್ ನಂಬರ್ 1. ಯಾವಾಗಲೂ ಕೂಡ ಯಾವುದೇ ತೆಗೆದುಕೊಳ್ಳಿ, ಯಾವ ವಿಷಯ ತೆಗೆದುಕೊಳ್ಳಿ, ಅವನು ಮೀರಿಸೋದಕ್ಕೆ ಆಗೋದೇ ಇಲ್ಲ. ಕೃಷ್ಣಂ ಒಂದೇ ಜಗದ್ಗುರು, ಅದಕ್ಕೆ ಹೇಳೋದು ನೋಡಿ. ಮಂತ್ರಾಲೋಚನೆ ಎಂಬ ಮಹಾಕಾವ್ಯದ ಒಂದು ಲಕ್ಷಣ ಕೃಷ್ಣ, ಉದ್ಧವ, ಬಲರಾಮ. ಉದ್ಧವ ಗೀತ ಅಂತ ಒಂದು ಒಳ್ಳೆ ಗೀತೆ ಇದೆಯಪ್ಪ. ನಮಗೆ ಭಾಗವತದಲ್ಲಿ ಇರ್ತಕ್ಕಂಥ ಅನೇಕ ಗೀತೆಗಳಲ್ಲಿ ಉದ್ಧವ ಗೀತ ಅನ್ನೋದು ಒಂದು ಗೀತ. ಆದರೆ ಏನಾಗಿದೆ ಅಂದರೆ ಭಗವದ್ಗೀತೆ ಮಿಕ್ಕದೆಲ್ಲ ಕೂಡ ಓವರ್ ಶ್ಯಾಡೋ ಮಾಡಿಬಿಟ್ಟಿದೆ. ಅದರಿಂದ ನಮಗೆ ಮಿಕ್ಕ ಗೀತೆಗಳು ಇದ್ರೂ ಗೊತ್ತಾಗ್ತಾ ಇಲ್ಲ. ಅಷ್ಟಾವಕ್ರ ಗೀತೆ, ನಹುಷ ಗೀತೆ, ಪಾಂಡವ ಗೀತೆ, ರುಬುಗೀತೆ, ವ್ಯಾಧಗೀತೆ, ರಮಣ ಗೀತೆ, ಗೋಪಿಕಾ ಗೀತೆ, ಈ ರೀತಿ 29 ಗೀತೆಗಳಿದೆಯಪ್ಪ. ಆದರೆ ನಮಗೇನಾಗಿದೆ ಅಂತ ಹೇಳಿದ್ರೆ ಅದು ಯಾವುದರ ನಾಮ ಶ್ರವಣವೇ ಆಗಿಲ್ಲ. ಆ ದೃಷ್ಟಿಯಿಂದಲೇ ನಂದೊಂದು ಪ್ರಾಜೆಕ್ಟ್ ಇದೆ, ಗೌರ್ಮೆಂಟ್ 5-year ಪ್ರಾಜೆಕ್ಟ್, ಆದರೆ ನಂದು 29-year ಪ್ರಾಜೆಕ್ಟ್.
ಮಲ್ಲೇಶ್ವರ ಗಾಂಧಿ ಸಾಹಿತ್ಯ ಸಂಘದಲ್ಲಿ 15 ವರ್ಷದಿಂದ ಗೀತಾ ಮಾಲಿಕ ಅಂತ ಉಪನ್ಯಾಸ ಕೊಡ್ತಾ ಇದ್ದೀನಿ. ತಿಂಗಳಿಗೆ ಒಂದು ಉಪನ್ಯಾಸ, ಕೊನೆ ಗುರುವಾರ 12 ಉಪನ್ಯಾಸಕ್ಕೆ ಒಂದು ಗೀತೆ ಕವರ್ ಮಾಡೋ ಹಾಗೆ, ಭಗವದ್ಗೀತೆ, ಉದ್ಧವ ಗೀತೆ, ಅಷ್ಟಾವಕರ ಗೀತೆ. ನಾನು ಓದ್ಬೋದಲ್ಲ, ನನ್ನ ಒಂದು ಸ್ವಾರ್ಥಕ್ಕೋಸ್ಕರ ನಾನೇ ಕೊಟ್ಕೊಂಡಿರೋ ಟಾಪಿಕ್ಕು ಅವರು ಪಾಪ ಸಹಿಸ್ಕೊಂಡಿದ್ದಾರೆ. ನನ್ನನ್ನು 15 ವರ್ಷ ಆದರೂ ನನ್ನನ್ನು ಇನ್ನು 14 ವರ್ಷ ಅವ್ರು ಸಹಿಸ್ಕೊಂಡ್ರೆ 29 ವರ್ಷ ಪ್ರಾಜೆಕ್ಟ್ ಆಗುತ್ತೆ. ಪಂಚವಾರ್ಷಿಕ ಯೋಜನೆ ಮುಗಿದೋಯ್ತು ಗೌರ್ಮೆಂಟ್, ನನ್ನ 29 ವರ್ಷದ ಪ್ರಾಜೆಕ್ಟ್. ಸೊ ಹಾಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸಮಾನ ಅಪರಾಧ ಮಾಡಿದ್ದರೂ ಕೂಡ ರಾಹುವು ಸೂರ್ಯನನ್ನು ನಿಧಾನವಾಗಿ, ಚಂದ್ರನನ್ನು ಶೀಘ್ರವಾಗಿ ಹಿಡಿಯುತ್ತಾನೆ. ತೇಜಸ್ವಿ ದೂರದಲ್ಲಿದ್ದರೂ ಪಂಚಾಗ್ನಿಗಳಲ್ಲಿ ಸೂರ್ಯನ ಗಣನೆ ಮಾಡುವಂತೆ. ಪಂಚಾಗ್ನಿ ತಪಸ್ಸು ಮಾಡಿದವಳು ಪಾರ್ವತಿ. ನೋಡಿ, ಶಿವನೇ ಗಂಡ ಆಗಬೇಕು ಅನ್ನೋ ದೃಷ್ಟಿಯಿಂದ ಎಷ್ಟು ಕಷ್ಟಪಟ್ಟಳು ಪಾರ್ವತಿ. ಈಗ ಗಂಡಸರು ಪಂಚಾಗ್ನಿ ತಪಸ್ಸು ಮಾಡಬೇಕು, ಒಳ್ಳೆ ಹೆಂಡತಿ ಸಿಗ್ಲಿನಪ್ಪ ಅಂತ. ಹಾಗೆ ತೊಡೆಯ ಮೇಲೆ ಮೃಗವನ್ನು ಕೂರಿಸಿಕೊಂಡ ಚಂದ್ರ ಮೃಗ ಲಾಂಛನನಾದ. ಮೃಗಗಳನ್ನು ಕೊಲ್ಲುವ ಸಿಂಹ ಮೃಗಾದೀಪ ಎಂದು ಕರೆಯುತ್ತಾರೆ. ನೋಡಿ, ಇದು ಮೃಗ ಲಾಂಛನ, ಅದು ಮೃಗ ಅದೀಪ. ಅದಕ್ಕೆ ಹೇಳಿದ ಮೃಗಿ ಅಂದರೆ ಜಿಂಕೆ, ಮೃಗ ಅಂದರೆ ಎನಿ ಪ್ರಾಣಿ ಫಾರ್ ದಟ್ ಮ್ಯಾಟರ್. ಆದರೂ ಕೂಡ ಮೃಗ ಲಾಂಛನ ಎಂಬತಕ್ಕಂಥ ಲಾಂಛನ ಅಂದರೆ ಚಿಹ್ನೆ, ಅದು ಮುಖ್ಯವಾಗಿ ಇಲ್ಲಿ ಬರೆಸಿರ್ತಕ್ಕಂಥದ್ದು. ಅವನ ಶಬ್ದಜಾಲಕ್ಕೋಸ್ಕರ ನಾನು ಹೇಳ್ತಾ ಇರೋದು ಈ ಮಾತನ್ನು. ಕಾಮಂದಕ ನೀತಿಶಾಸ್ತ್ರದ ಪ್ರಕಾರ ಉತ್ಸಾಹ ಮತ್ತು ಶಕ್ತಿ ಇರೋದಕ್ಕೆ ಶತ್ರುವಿನ ಮೇಲೆ ಪ್ರಯೋಗ ಮಾಡಬೇಕು. ನಿಮ್ಮಲ್ಲಿ ಎಷ್ಟು ಜನ ನೋಡಿದ್ರೋ ಇಲ್ವೋ ಗೊತ್ತಿಲ್ಲ, ಕನ್ನಡಕ್ಕೆ ಅನುವಾದ ಆಗಿದೆ ಕಾಮಂದಕ ನೀತಿಶಾಸ್ತ್ರ. ಶಿವರಾಜು ಅಂತ ಈಗ ಬೆಂಗಳೂರು ಯೂನಿವರ್ಸಿಟಿ ರಿಜಿಸ್ಟ್ರಾರ್ ಅವರು, ಅವರು ಸಂಸ್ಕೃತ ಡಿಪಾರ್ಟ್ಮೆಂಟ್ ಹೆಡ್ ಡಿಪಾರ್ಟ್ಮೆಂಟ್ ಕೂಡ ಆಗಿದ್ದಾರೆ. ಸೊ ಅವರ ಹೆಸರಿನಲ್ಲಿ ಆ ಕಾಮಂದಕ ನೀತಿಶಾಸ್ತ್ರ ಗ್ರಂಥ ಅನುವಾದ ಆಗಿರತಕ್ಕಂತಹದ್ದು ಸಪ್ನ ಬುಕ್ ಸ್ಟಾಲಲ್ಲಿ ನಿಮಗೆ ಸಿಗತ್ತೆ. ಮುಖ್ಯವಾಗಿ ಪಾಂಡವರು ಯಾಗ ಮಾಡಲಿ, ಇಂದ್ರನ ಸ್ವರ್ಗವನ್ನು ರಕ್ಷಿಸಲಿ, ಸೂರ್ಯನು ಉರಿಯುತ್ತಿರುವ ಮತ್ತು ಶಿಶುಪಾಲನನ್ನು ಬಂಧಿಸೋಣ, ಏಕೆಂದರೆ ಸರ್ವ ಸ್ವಾರ್ಥಂ ಸಮೀಹತೆ. ಇಲ್ಲಿ ಒಂದು ಒಳ್ಳೆ ಸುಭಾಷಿತ ತರ್ತಾನೆ ಮಾಘಕವಿ, ಎಲ್ಲರೂ ಕೂಡ ತಮ್ಮ ಸ್ವಾರ್ಥಕ್ಕೋಸ್ಕರ ಏನು ಬೇಕಾದ್ರೆ ಮಾಡ್ಕೋತಾರೆ ಅಂತ. ಸ್ವ ಅರ್ಥ ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದೆ, ಸ್ವ ಅಂದರೆ ಆತ್ಮ ಅಂತ. ಆತ್ಮಾರ್ಥವಾಗಿ ನಾವು ಪ್ರಯತ್ನ ಮಾಡಿದ್ರೆ ತೊಂದರೆ ಇಲ್ಲ, ಸಾಮಾನ್ಯವಾಗಿ ಜನಜನಿತವಾಗಿ ಬಳಸೋ ಹಾಗೆ ಸ್ವಾರ್ಥ ಅಂದರೆ ಅದಾಗಬಾರ್ದು. ಸ್ವ ಅರ್ಥ ಅಂದರೆ ಆತ್ಮಾರ್ಥೇ ಪೃಥ್ವೀಂ ತ್ಯಜೇತ್. ಆ ಮಾತು ಇಟ್ಕೊಂಡ್ರೆ ಆತ್ಮಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ಬೋದು. ಬೃಹದಾರಣ್ಯದಲ್ಲಿ ಒಂದು ಮಾತು ಬರುತ್ತೆ, ನವಾರೇ ಜಾಯ ಏ ಕಾಮಾಯ ಜಾಯ ಪ್ರಿಯ ಭವತಿ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಆತ್ಮಕಾಮನೆ, ಆತ್ಮನಿಷ್ಠ, ಆತ್ಮಕ್ರೀಡ, ಆತ್ಮರತಿ, ಆತ್ಮವಾನ್, ಆತ್ಮಕ್ರಿಯಾವಾನ್, ಈ ರೀತಿಯಾಗಿ ಶಬ್ದಗಳನ್ನು ಉಪನಿಷತ್ತು ಧಾರಾಕಾರವಾಗಿ ಬಳಸ್ತಾ ಹೋಗುತ್ತೆ. ತೇಜ ಕ್ಷಮಾಚ ನೈಕಾತ್ಮ್ಯಾತ್ ಕಾಲಗ್ನಸ್ಯ ಮಹೀಪತೇ ನೈಕಮೋಜ ಪ್ರಸಾದೋವಾ ರಸಭಾವವಿದ ಕವೇ. 85ನೇ ಶ್ಲೋಕದಲ್ಲಿ ಶೃಂಗಾರಾದಿ ರಸಭಾವಗಳನ್ನು ತಿಳಿದ ಕವಿ ಹೇಗೆ ಕೆಲವೇ ಓಜೋ ಗುಣದತ್ತ, ಪ್ರಸಾದ ಗುಣದತ್ತ ಪ್ರಬಂಧವನ್ನು ರಚಿಸುತ್ತಾನೋ, ಹಾಗೆ ಈ ಮಾಘಕಾವ್ಯದಲ್ಲಿ ಓಜಸ್ಸಿದೆ, ಪ್ರಸಾದ ಗುಣ ಇದೆ, ಎಲ್ಲ ಗುಣಗಳು ಕೂಡ ಒಟ್ಟಿಗೆ ಬಂದಿದೆ. ಸಾಮಾನ್ಯ ಒಂದಿದ್ರೆ ಇನ್ನೊಂದಿರಲ್ಲ ಕಾವ್ಯದಲ್ಲಿ, ಆದರೆ ಇವನು ಒಂದೊಂದು ಸರ್ಗದಲ್ಲಿ ಒಂದೊಂದು ಗುಣವನ್ನು ಪ್ರಯೋಗ ಮಾಡತಕ್ಕಂಥದ್ದು ಅದ್ಭುತ. ಪ್ರಸಾದ ಗುಣ ಮಾಡೋರಿಗೆ ಓಜಸ್ ಬರಲ್ಲ, ಓಜಸ್ ಬರತಕ್ಕಂಥವ್ರಿಗೆ ವೈದರ್ಭಿ ಬರಲ್ಲ. ಆದರೆ ಭೋಜರಾಜ ವೈದರ್ಭಿಗೆ ಫೇಮಸ್ಸು. ಬಾಣ ಗೌಡಿ ಶೈಲಿ, ಯಾಕಂದರೆ ಕ್ಲಿಷ್ಟವಾಗಿರ್ತಕ್ಕಂಥ ಶೈಲಿ ಬಾಣನ ಕಾದಂಬರಿ. ಅದಕ್ಕೆ ಹೇಳ್ತಕ್ಕಂಥದ್ದು, ತತಃ ಕದಿಪ ದಿವಸ ಪಗಮೇಜ ರಾಜ ಸ್ವಯಂ ಉತ್ಕ್ಷಿಪ್ತ ಮಂಗಲ ಕಲಶಃ ಸಹ ಶುಕನಾಸೇನ ಪುಣ್ಯೇ ಹನಿ ಪುರೋದಸ ಸಂಪಾದಿತ ಅಶೇಷ ರಾಜ್ಯಾಭಿಷೇಕ ಮಂಗಲಂ ಅನೇಕ ನರಪತಿ ಸಹಸ್ರ ಪರಿವೃತೆಭ್ಯ ಸರ್ವಾಭ್ಯೋ ನದೀಭ್ಯ ಸರ್ವೇಭ್ಯ ಸಾಗರೇಭ್ಯ ಸಮಾಹೃತೇನ ಸರ್ವೌಷಧಿಭಿ ಸರ್ವಮೃದ್ಭಿ ಸರ್ವಫಲೈಃ ಸರ್ವರತ್ನೈಶ್ಚ ಪರಿಗೃಹೀತೇನ ಆನಂದ ಬಾಷ್ಪಜಲ ಮಿಶ್ರೇಣ ಮಂತ್ರಪೂತೇನ ವಾರಿಣಾ ಸುತಂ ಅಭಿಷೇಷೇ ಚ. ಚಿಕ್ಕ ವಾಕ್ಯ ಬಾಣನ ಕಾದಂಬರಿನಲ್ಲಿ, ದೊಡ್ಡ ವಾಕ್ಯ ಕೋಟ್ ಮಾಡ್ತಾ ಇಲ್ಲ, ದೊಡ್ಡ ವಾಕ್ಯ 13 ಪುಟ ಇದೆ, ಒಂದೇ ವಾಕ್ಯ 13 ಪುಟ. ಸೊ ನಾವೆಲ್ಲ 82-83ನೇ ಇಸ್ವಿನಲ್ಲಿ ಲೆಕ್ಚರರ್ಶಿಪ್ಗೆ ಅಪ್ಲೈ ಮಾಡಿದಾಗ ಎಕ್ಸ್ಪರ್ಟ್ಸ್ ಏನು ಕೇಳಿದ ಕ್ವಶನ್ನು, ಒಂದೇ ಕ್ವೆಶ್ಚನ್ನು, ಆ ಬಾಣನ 13 ಪುಟ ಬರುತ್ತೆ ನೋಡಪ್ಪ ವಾಕ್ಯ, ಬಾಯಿಗೆ ಹೇಳು, ಪದವಿಭಾಗ ಮಾಡು, ಅರ್ಥ ಹೇಳು, ಹೋಗ್ತಾ ಇರು. ಒನ್ ಕ್ವೆಶ್ಚನ್ ಡಿಸೈಡೆಡ್ ದ ಫೇಟ್ ಆಫ್ ಸೈನ್ಸ್ ಲೆಕ್ಚರರ್ಸ್ ಪೋಸ್ಟ್ ಅಟ್ ದಟ್ ಟೈಮ್. ಏನೋ ಹಾಗೆಲ್ಲ ಇತ್ತು ವೈವ ಅನ್ನೋದು. ಅತ್ಯಂತ ಹೆಚ್ಚಿನ ಸುಭಾಷಿತಗಳನ್ನು, ಲೋಕೋಕ್ತಿಗಳನ್ನು ಹೊಂದಿರೋದರಿಂದ ನೋಡಿ, ಜ್ಞಾತಸಾರೋಪಿ ಕಲ್ವೇಕಃ ಸಾಧಿತ್ವಿ ಕಾರ್ಯವಸ್ತುನಿ. ತಿಳಿದವರೂ ಕೂಡ ಕೆಲಸ ಮಾಡುವಾಗ ಸಂದೇಹವನ್ನು ಅನುಭವಿಸುತ್ತಾರೆ. ಸಂದೇಹ ಅನ್ನೋದು ಬಹಳ ಕೆಟ್ಟದ್ದು. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ಅನುಮಾನಂ ಪೆದ್ದ ರೋಗಂ ಅಂತ. ಯಾರ ಬಗ್ಗೆ ಆದರೂ ಒಂದು ಅನುಮಾನ ಬಂದುಬಿಟ್ರೆ ಅದು ಬೆಳೀತಾ ಹೋಗುತ್ತೆ ಹೊರತು ಅದು ಮೊಟ್ಟೆ ಆಗೋದಿಲ್ಲ. ಅದಕ್ಕೆ ಮೊದಲು ಬಂದ ಕೂಡಲೇ ಅನುಮಾನವನ್ನು ನಿವಾರಣೆ ಮಾಡಿಬಿಡ್ಬೇಕು. ಯಾವಾಗಲೂ ಸಂಶಯಾತ್ಮ ವಿನಶ್ಯತಿ. ಅದಕ್ಕೆ ಕೃಷ್ಣ ಪರಮಾತ್ಮ ಆ ಮಾತನ್ನು ಹೇಳಿರೋದು,
ಮಹೀಯಾಂಸಃ ಪ್ರಕೃತ್ಯ ಮಿತ ಭಾಷಣ. ಎಂಥ ಒಳ್ಳೆಯ ಸುಭಾಷಿತ ನೋಡಿ, ದೊಡ್ಡವರು ಹೆಚ್ಚು ಮಾತಾಡೋದಿಲ್ಲ, ಯಾವಾಗಲೂ ಕೂಡ ಬಹಳ ಕಡಿಮೆ ಮಾತಾಡ್ತಕ್ಕಂಥವ್ರು. ರಮಣರಿಗೆ ಮೌನಿ ಗುರು ಅಂತಾನೆ ಅದಕ್ಕೆ ಹೆಸರಿದ್ದು, ಬಹಳ ಕಡಿಮೆ ಅವ್ರು ಮಾತಾಡಿರ್ತಕ್ಕಂಥದ್ದು ಜೀವನದಲ್ಲಿ. ಸೊ ಒಂದೊಂದು ಮಾತು ಕೂಡ ತೂಕವಾಗಿ ಮಾತಾಡ್ತಾರೆ, ಪ್ರತಿಯೊಂದು ಕೂಡ ಎಷ್ಟು ಅರ್ಥಗರ್ಭಿತವಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ, ಇನ್ನೊಂದು ಪದ ಇಟ್ಟು ಅದನ್ನು ರೀಪ್ಲೇಸ್ ಮಾಡೋಕ್ಕಾಗಲ್ಲ, ಆ ಕಾಂಟೆಕ್ಸ್ಟ್ ಆ ಪದವನ್ನೇ ಬರಬೇಕು, ಆ ರೀತಿಯಾಗಿ ಹೇಳ್ತಕ್ಕಂಥ ಒಂದು ಶಕ್ತಿ ಬಾಣನಿಗಿತ್ತು. ನೋಡಿ, ಹರಿಶಬ್ದಕ್ಕೆ 29 ಅರ್ಥ ಇದೆ, 29 ಪ್ಯಾರಾಗ್ರಾಫಲ್ಲಿ 29 ಅರ್ಥ ಹರಿಶಬ್ದ ಬರಹ ಕಾದಂಬರಿಯಲ್ಲಿ ವರ್ಣನೆ ಮಾಡಿಬಿಡ್ತಾನೆ. ಅದು ಬಾಣನ ಒಂದು ಶ್ರೇಷ್ಠತೆ. ನಾವು ಒಂದು ಕಡೆ ಹೇಳುವಾಗ ಇನ್ನೊಂದು ಥರ ಅರ್ಥ ಹೇಳಿಬಿಟ್ರೆ ಅರ್ಥ ಅನರ್ಥವಾಗ್ಬಿಡುತ್ತೆ. ನೋಡಿ, ಹರಿ ಅನ್ನೋದಕ್ಕೆ ಕೋತಿ ಅಂತ ಆಗುತ್ತೆ, ಹರಿ ಅನ್ನೋದು ಸಿಂಹ ಅಂತ ಆಗುತ್ತೆ, ಹರಿ ಅಂದರೆ ನಾರಾಯಣ ಅಂತಲೂ ಆಗುತ್ತೆ. ನಾರಾಯಣ ಅಂತಿರುವಾಗ ನಾನು ಕೋತಿ ಅಂತ ಅರ್ಥ ಮಾಡಿಬಿಟ್ರೆ ಏನು ಗತಿ? ಸೊ ಈ ರೀತಿಯಾಗಿ ಅದ್ಭುತವಾಗಿರ್ತಕ್ಕಂತಹ ಪಾಂಡಿತ್ಯ ಅದು. ಮಹೀಯಾಂಸಃ ಪ್ರಕೃತ್ಯ ಮಿತಭಾಷಿಣ, ಮಹಾತ್ಮರು ಯಾವಾಗಲೂ ಕೂಡ ಕಡಿಮೆ ಮಾತಾಡತಕ್ಕಂಥವರು. ಪಾಲ್ ಬ್ರಂಟನ್ ಭಾರತದಲ್ಲಿ ಗುರುಗಳನ್ನು ಹುಡುಕೊಂಡು ಬಂದ, 17 ಜನ ಗುರುಗಳನ್ನು ಹುಡುಕೊಂಡು ಹಿಮಾಲಯ ಎಲ್ಲ ಓಡಾಡ್ದ. 18ನೇ ಗುರುವಾಗಿ ರಮಣರ ಹತ್ರ ಬಂದು, ಐ ವಾಂಟ್ ಪೀಸ್ ಅಂತ ಕೇಳಿದ. ರಮಣರು ಹೇಳಿದರು, ಮೊದಲನೇ ಪದ ಬಿಟ್ಬಿಡು, ಐ ನಾನು ಅಹಂಕಾರ ಹೋಯ್ತು. ಆಮೇಲೆ ಹೇಳಿದ್ರು, ಎರಡನೇ ಪದ ಬಿಟ್ಬಿಡು, ವಾಂಟ್ ಆಸೆಗಳು ಹೋಯ್ತು, ಉಳಿದಿದ್ದೇನು ಅದೇ ಪೀಸ್. ಪೀಸ್ ಆಚೆಯಿಂದ ಬರಲ್ಲಪ್ಪ, ಪೀಸ್ ನಿನ್ನ ಒಳಗಡೆ ಇರೋದು, ಆಚೆಯಿಂದ ಬರೋದಲ್ಲೇ PECನೇ, ಒಳಗಡೆ ಇರೋದು PSE. ರಾಜೀವ್ ಗಾಂಧಿ 1989 ಟೌನ್ ಹಾಲ್ ಹತ್ರ ಬಂದಾಗ ಒಂದು ಬೋರ್ಡ್ ಇತ್ತು, ಡು ಯು ವಾಂಟ್ PSE ಆರ್ PEC ಅಂತ. ಸ್ವಲ್ಪ ಕಾಲಕ್ಕೆ ಅವನೇ PEC ಆಗ್ಬಿಟ್ಟ ಬಾಂಬ್ ಬ್ಲಾಸ್ಟಲ್ಲಿ. ಸೊ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿರೋದೇ ಆ ಶಾಂತಿ. ಶಕ್ತಿಮಂತಮಪಿ ಶಾಂತಿ ಸಂಯುತಂ, ಭಕ್ತಿಮಂತಮಪಿ ಭೇದವರ್ಜಿತಂ, ವೀತರಾಗಮಪಿ ಲೋಕವತ್ಸರಂ, ಸಾಧುಭಾವಮಪಿ ನಮ್ರಚೇಷ್ಟಿತಂ. ರಮಣಗೀತ. ಶಕ್ತಿ ಇರೋದು ಪ್ರದರ್ಶನಕ್ಕಲ್ಲ, ಶಾಂತಿಯನ್ನು ಕಾಪಾಡೋದಕ್ಕೆ. ಶಕ್ತಿ ಇರೋದು ಯಾವಾಗಲೂ ಕೂಡ ಅಶಕ್ತರು ಏನಾದರೂ ಅವರ ಮೇಲೆ ದಬ್ಬಾಳಿಕೆ ಮಾಡಕ್ಕೆ ಬಂದ ತಡೆಯೋದಕ್ಕೆ ಸಶಕ್ತನಾಗಿರ್ತಕ್ಕಂಥ ಶಕ್ತಿ ಉಪಯೋಗಿಸಲು ತಡಿಬೇಕೇ ಹೊರತು ಅನಾಚಾರವನ್ನು ಇವನೇ ಶಕ್ತಿ ಬಳಸಬಾರ್ದು. ಆ ದೃಷ್ಟಿಯಿಂದ ನಮ್ಮಲ್ಲಿರ್ತಕ್ಕಂಥದ್ದು ಶಕ್ತಿಯಿಂದ ಆಂತರಿಕ ಶಕ್ತಿ, ಬಾಹ್ಯ ಶಕ್ತಿ ಅಲ್ಲ. ಮಾನಸಿಕ ಶಕ್ತಿ ಯಾರಿರುತ್ತೋ ಅವರೇ ಧೀರರು ಅನ್ನೋ ಶಬ್ದ 7 ಕಡೆ ಕಠೋಪನಿಷತ್ತಲ್ಲಿ ಯಮ ನಚಿಕೇತನಿಗೆ ಬೋಧನೆ ಮಾಡಿರ್ತಕ್ಕಂಥದ್ದು. ಕಥಮಪಿ ಕಲು ಸಮತಾಂ ಆತ್ಮಶ್ರೇಯಸ್ಸೋ ಯತಃ, ಪಾಪಿಗಳ ಕಥೆಯನ್ನು ಕೇಳಿದರೂ ಕೂಡ ನಮಗೆ ಶ್ರೇಯಸ್ಸಿಲ್ಲ. ಇನ್ನು ನೋಡಿ, 3ನೇ ಸರ್ಗದಲ್ಲಿ ಯುಧಿಷ್ಠಿರ ರಾಜಸೂಯ ಯಾಗಕ್ಕೆ ಅಂತ ಕೃಷ್ಣನ ಸಪರಿವಾರ ಸೈನ್ಯಕ್ಕಾಗಿ ದ್ವಾರಕಾ ನಗರದಿಂದ ಹೊರಡ್ತಾನೆ. ಅಲ್ಲಿ ಸಮುದ್ರವನ್ನು ವರ್ಣಿಸುತ್ತಾ ಮುನಿಗಳು ವೇದಗಳಿಂದ ಅರ್ಥವನ್ನು ಸ್ವೀಕರಿಸಿ ಅದನ್ನು ಪುನಃ ಹೇಳಿ ವೇದಾರ್ಥವನ್ನು ಹೊಂದುತ್ತಾರೋ ಅದೇ ರೀತಿ ಮೇಘವು ಸಮುದ್ರದ ನೀರನ್ನು ಸ್ವೀಕರಿಸಿ ಪುನಃ ನದಿಗಳ ಮೂಲಕ ಸಮುದ್ರವನ್ನೇ ಸೇರುತ್ತದೆ. ಎಂಥ ಉಪಮಾನ ಕೊಡ್ತಾರೆ ನೋಡಿ, ವೇದಗಳಿಗೆ ಹೋಲಿಸಿದ್ದಾನೆ, ತೆಗೆದುಕೊಂಡು ಹೋಗ್ಬಿಟ್ಟು ನೀರನ್ನು. ಯಾಕೆಂದರೆ ಅನಂತ ವೈ ವೇದ, ಎಷ್ಟಿದೆ ಅಂತ ಗೊತ್ತೇ ಇಲ್ಲ. ಈಗ ಲುಪ್ತವಾಗಿರ್ತಕ್ಕಂಥ ಈಗಿರ್ತಕ್ಕಂಥ ವೇದಗಳು ಓದೋದಕ್ಕೆ ನಮಗೆ ಕಷ್ಟವಾಗ್ತಾ ಇದೆ. ಇನ್ನು ಒರಿಜಿನಲ್ ಆಗಿ ಒಂದೊಂದು ಎಷ್ಟು ಶಾಖೆಗಳು, ಸಹಸ್ರವರ್ತ್ಮ ಸಾಮವೇದ ಅಂತ ಹೇಳ್ತಾರೆ, 1000 ಶಾಖೆ ಇತ್ತಂತೆ ಸಾಮವೇದದಲ್ಲಿ. ಇವತ್ತು ಉಳ್ಕೊಂಡಿರೋದೆಲ್ಲ 4 ಶಾಖೆ ಅಷ್ಟೇ, ಅದು ಹೋಗ್ಬಿಟ್ರೆ ಗತಿ ಏನು ಮುಂದೆ? ಏ ತತ್ ಸಮಗ ಎನ್ನಸ್ತೆ ಹಗ್ಗಶ್ಲೋಕೃತ ಅಹಮಸ್ಮಿರತಸ್ಯ ನ ಭಾಯಿ ಯೋ ಮಾದದಾತಿ ಸೈ ದೇವಮ ವಾಹ ಅಹಮನ್ನಮನ್ನಮಂತಮಾದ್ಮಿ. ಆ ರೀತಿ ಹೋಗುತ್ತೆ ಸಾಮವೇದ, ಹೇಗಿರುತ್ತೆ ಸರಿಯಾಗಿರ್ತಕ್ಕಂಥ ಸಾಮವೇದ ಹೇಳಿದ್ರೆ ದೇವತೆಗಳು ಇಳಿದು ಬರಬೇಕು. ಅದಕ್ಕೆ ಹೇಳೋದು, ಸ್ತುತ್ಯಾವೈ ವರ್ಧಂತೆ ದೇವತಾ, ಅತ್ಯಂತ ಸಾಮಗಾನ ಸಾಮಗಾನ ಲೋಲ ವೇದಾನಾಂ ಸಾಮವೇದೋಸ್ಮಿ. ಕೃಷ್ಣ ಪರಮಾತ್ಮ ಹೇಳ್ಕೊಂಡಿದ್ದಾನೆ ಗೀತೆಯಲ್ಲಿ. ಅದರಿಂದ ಕೃಷ್ಣ ಕಾವ್ಯವಾಗಿರೋದ್ರಿಂದ ಈ ಸಾಮವನ್ನು ಆ ಕೃಷ್ಣನಿಗೆ ಸಮರ್ಪಣೆ ಮಾಡಿದರೆ ಧನ್ಯ ಆಗ್ತೀನಿ, ಇನ್ನೇನು ಬೇರೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಉತ್ತಮವಾದ ದ್ವಾರಕಾ ನಗರ ಸಮುದ್ರದ ವರ್ಣನೆಯನ್ನು ಮಾಡಿ ವ್ಯತಿರೇಕಾಲಂಕಾರವನ್ನು ಪ್ರಯೋಗಿಸಿ ಸಮುದ್ರಕ್ಕಿಂತಲೂ ಕೃಷ್ಣನ ಸೈನ್ಯನೇ ಹೆಚ್ಚು, ಏಕೆಂದರೆ ಸಮುದ್ರಕ್ಕೆ ಉಚ್ಚೈಶ್ರವಸ್ ಎಂಬ ಒಂದೇ ಕುದುರೆ ಇತ್ತು, ಕೃಷ್ಣನ ಸೈನ್ಯದಲ್ಲಿ 1000 ಕುದುರೆಗಳಿದ್ದವು, ಸಮುದ್ರದಲ್ಲಿ ಒಂದೇ ಪರ್ವತ ಮುಳುಗಲು ಸಾಧ್ಯವಾಯಿತು, ಕೃಷ್ಣನ ಸೈನ್ಯ ಅನೇಕ ಪರ್ವತಗಳನ್ನು ಧ್ವಂಸ ಮಾಡಿತ್ತು, ಆದ್ದರಿಂದ ಕೃಷ್ಣನ ಸೈನ್ಯ ಸಮುದ್ರಕ್ಕಿಂತ ಶ್ರೇಷ್ಠ. ಇದು
ಅವನು ಮಾಡಿರ್ತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಯೋಗ. ಇನ್ನು ನಾಲ್ಕನೇ ಸರ್ಗಕ್ಕೆ ಬರೋದಾದರೆ ಮುಕ್ತಕ ಕಾವ್ಯ ಎನಿಸಿದ ನಾಲ್ಕನೇ ಸರ್ಗ ರೈವತಕ ಎಂಬ ಪರ್ವತದ ವರ್ಣನೆಯನ್ನು ಬಳಸಿಕೊಂಡಿದೆ. ಗಿರ್ನಾರ್ ಎಂದು ಈಗ ಪ್ರಸಿದ್ಧವಾಗಿರುವ ಬ್ರಹ್ಮಾಂಡ ಮತ್ತು ವಿಷ್ಣು ಪುರಾಣಗಳಲ್ಲಿ ಸುಭದ್ರಾಹರಣವಾದ ಸ್ಥಳ ಎಂದು ಉಲ್ಲಿಖಿತವಾಗಿರುವ ಈ ಪರ್ವತವನ್ನು ಕವಿ ಸಹಸ್ತ ಶಿರಸ್ಸುಗಳನ್ನು ಧರಿಸಿ ಪಾದಗಳಿಂದ ಭೂಮಿಯನ್ನು ಆಧರಿಸಿ ಚಂದ್ರ ಸೂರ್ಯರನ್ನು ಕಣ್ಣುಗಳಾಗಿ ಹೊಂದಿರುವ ಸಾಕ್ಷಾತ್ ಹಿರಣ್ಯ ಗರ್ಭನಂತೆ ಕಂಡನು. ಎಂಥ ಅದ್ಭುತವಾಗಿರ್ತಕ್ಕಂಥ ವರ್ಣನೆ ನೋಡಿ. ಅದಕ್ಕೆ ಹೇಳಿದ್ರು ರವಿ ಕಾಣದಂ ಕವಿ ಕಂಡ ಅಂತ. ಕವಿ ಕರೋತಿ ಕಾವ್ಯಾನಿ ರಸಂ ಜಾನಾತಿ ಪಂಡಿತ, ಕವಿಹಿ ಕ್ರಾಂತದರ್ಶಿ ಸರ್ವದೃಕ್, ಕವಿರ್ ಮನೀಷಿ ಅನ್ನೋ ಶಬ್ದ ಬಳಸುತ್ತೆ ಉಪನಿಷತ್ತು. ಮನೀಷಿ ಅಂದ್ರೆ ಯಾರು? ಮನಸ್ಸಿನ ಮೇಲೆ ಹತೋಟಿ ಇರ್ತಕ್ಕಂಥ ಮನಸ್ವಿನ್ ಯೈ ನಮಃ ಲಲಿತಾ ಸಹಸ್ರನಾಮ. ನಮಗೆ ಗೊತ್ತಿರೋದು ಮನೀಷ ಕೊಯ್ರಾಲ ಅಷ್ಟೇ. ಸೊ ಈ ಮನೀಷಿ ಯಾರಿಗೆ ಗೊತ್ತಿದೆ? ಸೊ ಆ ದೃಷ್ಟಿಯಿಂದ ಉನ್ನತವಾದ ರಶ್ಮಿಗಳನ್ನು ಕಣ್ಣುಗಳಂತೆ ಹೊಂದಿ ಉದಯವಾಗತಕ್ಕಂಥ ಸೂರ್ಯ ಮತ್ತು ಅಸ್ತವಾಗತಕ್ಕಂಥ ಚಂದ್ರ ಎರಡೂ ಕೂಡ ರೈವತದ ಅಕ್ಕಪಕ್ಕದ ರೆಕ್ಕೆಗಳು. ಎಂಥ ಅದ್ಭುತವಾಗಿರ್ತಕ್ಕಂಥ ಕಲ್ಪನೆ ನೋಡಿ ಅದು. ಅದಕ್ಕೆ ಹೇಳ್ತಕ್ಕಂಥ ಈ ತರಹ ಕಲ್ಪನೆ ಹೊಳೆಯೋದು ಕೂಡ ಇಲ್ಲ ಯಾರಿಗೂ ಕೂಡ. ಅದು ಹೇಳಿದ್ರೇ ನಮ್ಗೆ ಅರ್ಥ ಆಗೋದು ಕಷ್ಟ. ಇನ್ನು ನಮಗೆಲ್ಲಿ ಹೊಳೆಯುತ್ತೆ? ಯಾಕಂದ್ರೆ ನಮ್ಮ ಬುದ್ಧಿ ಇಷ್ಟೇ. ಆ ದೃಷ್ಟಿಯಿಂದ ಆ ಶ್ರೇಷ್ಠವಾಗಿರ್ತಕ್ಕಂಥ ಮಾತನ್ನು ನಾಲ್ಕನೇ ಸರ್ಗದಲ್ಲಿ. ಇನ್ನು ನೋಡಿ ಐದನೇ ಸರ್ಗಕ್ಕೆ ಬಂದರೆ ಕೃಷ್ಣ ಸುಂದರವಾದ ಪರ್ವತದ ಮೇಲೆ ಒಂದು ದಿನ ತಂಗಲು ನಿರ್ಧರಿಸಿದ. ಸೂರ್ಯ ಕಿರಣಗಳಿಂದ ಸೃಷ್ಟಿಸಲ್ಪಟ್ಟ ದಿಕ್ಕು ಎಂಬ ಸ್ತ್ರೀ, ರೂಪಕಾಲಂಕಾರ ನೋಡಿ, ಅಭೇದ ರೂಪಕ ಹಾಕ್ತಾ ಇರ್ತಾನೆ. ದಿಕ್ಕೇ ಸ್ತ್ರೀ, ಸ್ತ್ರೀನೇ ದಿಕ್ಕು. ಚಂದ್ರಶೇಖರ ಭಾರತೀ ಮಹಾಸ್ವಾಮಿಗಳು ಶಂಕರಾಚಾರ್ಯರ ಮೇಲೆ ಬರೆದಿರ್ತಕ್ಕಂಥ ಶಂಕರ ಪಾದಾವಲಂಬನ ಸ್ತುತಿಯ ಮೂರನೇ ಶ್ಲೋಕದಲ್ಲಿ ಕಣ್ಣಿನ ರೆಪ್ಪೆಗಳ ಚಾಂಚಲ್ಯವನ್ನು ಹೋಲಿಕೆ ಕೊಡ್ತಾರೆ ಲಕ್ಷ್ಮಿಗೆ. ಲಕ್ಷ್ಮಿ ಹೇಗೆ ಚಂಚಲೆಯೋ ಕಣ್ಣಿನ ರೆಪ್ಪೆಗಳು ಹಾಗೆ ಚಂಚಲ, ಮುಖ ಹೇಗೆ ಸ್ಥಿರವೋ ಸರಸ್ವತಿ ಹಾಗೆ ಸ್ಥಿರ ಅಂತ. ದೃಷ್ಟ್ವಾಚಿ ಸರಸ್ವತೀ ನಯನಯೋರಂತೆ ಚ ಲಕ್ಷ್ಮೀ ತತ ಚಿತ್ತೇ ವೀಕ್ಷ ಸಮಸ್ತ ಲೋಕ ಕರುಣಾಂ ಕಾಯೇ ಚ ಹೇಮಪ್ರಭಾ ನೋ ಯುಕ್ತಂ ಬಹುಭಾಮಿನೀ ಸಮುದಯ ಯಾಸಾಯ ತತ್ವೇ ಅನ್ವಿತೆ ಮಸ್ವಾಮಿ. ಆ ರೀತಿಯ ಕೊನೆ ಪಾದ ಮರ್ತೋಯ್ತು. ಆ ರೀತಿ ಎಂಡ್ ಆಗುತ್ತೆ ಅದು. ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಶಂಕರಾಚಾರ್ಯ ಮೇಲೆ ಮಾಡಿರ್ತಕ್ಕಂಥ ಸ್ತೋತ್ರ. ಸೊ ಆ ದೃಷ್ಟಿಯಿಂದ ಕೃಷ್ಣನ ಸುಂದರವಾದ ಪರ್ವತದ ವರ್ಣನೆ ಮಾಡ್ತಾ ಮಾಡ್ತಾ ರಾಜರುಗಳು ಬಿಡಾರದ ನೆರಳನ್ನು ಬಿಟ್ಟು ಕೃಷ್ಣನನ್ನು ಆಶ್ರಯಿಸಿದರು. ಏಕೆಂದರೆ ಎಲ್ಲ ಜನರ ವರ್ತಮಾನದ ಆಶ್ರಯವನ್ನು ಸ್ವೀಕರಿಸದೆ ಭವಿಷ್ಯದ ನೆರಳನ್ನು ಸ್ವೀಕರಿಸುತ್ತಾರೆ. ಈ ಸರ್ಗದಲ್ಲಿ ಮಾನವ ಪ್ರಕೃತಿ, ಪ್ರಾಣಿಗಳ ಸ್ವಾಭಾವಿಕ ಚಿತ್ರಣ ಅತ್ಯದ್ಭುತವಾಗಿ ಬಂದಿದೆ ನೋಡಿ. ಪ್ರಾಣಿಗಳ ಬಗ್ಗೆ ಎಷ್ಟು ಕಾಳಜಿ ಇತ್ತು ಅಂತ ನಾವೀಗ ದೊಡ್ಡದಾಗಿ ಮಾತಾಡ್ತೀವಲ್ಲ, ಅನಿಮಲ್ ಹಸ್ಬೆಂಡ್ರಿ, ಈಕೋ ಸಿಸ್ಟಮು, ಈಕೋ ಗಣೇಶ, ಈಕೋಲಾಜಿಕಲ್ ಬ್ಯಾಲೆನ್ಸು, ಈಕೋಲಾಜಿಕಲ್ ಅವೇರ್ನೆಸ್ಸು, ಅದೆಲ್ಲ ಕೂಡ ಎಷ್ಟು ಸೊಗಸಾಗಿ ತರ್ತಾನೆ ಬಾಣ ಅಂತ ಹೇಳಿದ್ರೆ, ಒಬ್ಬ ಎನ್ವೈರನ್ಮೆಂಟಲ್ ಸೈಂಟಿಸ್ಟ್ ಏನಾದರೂ ಈ ಶ್ಲೋಕಗಳು ಓದಿಬಿಟ್ರೆ ಹಿ ವಿಲ್ ಗಿವ್ ಅ ಟೋಟಲಿ ಡಿಫ್ರೆಂಟ್ ಅಪ್ರೋಚ್ ಟು ಎಂಟೈರ್ ಮಹಾಕಾವ್ಯ. ದಟ್ ಬಿಕಮ್ಸ್ ಅನದರ್ ಪರ್ಸ್ಪೆಕ್ಟಿವ್ ಆಫ್ ಲುಕಿಂಗ್ ಅಟ್ ಶಿಶುಪಾಲ್ ವಧ ಫ್ರಮ್ ಸೈಂಟಿಫಿಕ್ ಪಾಯಿಂಟ್ ಆಫ್ ವ್ಯೂ. ಆ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಅನ್ವೇಷಣೆಗಳಾಗಬೇಕು ಇಂತಹ ಹಳೆ ಹಳೆ ಕಾವ್ಯಗಳ ಮೇಲೆ. ಆವಾಗ ಯುವಕರಿಗೆ, ಜನಸಾಮಾನ್ಯರಿಗೆ ಮುಟ್ಟೋದಕ್ಕೆ ಅನುಕೂಲ ಆಗುತ್ತೆ. ಯಾಕೆಂದರೆ ಇವನು ಇನ್ವೈಟ್ ಟ್ರೆಡಿಷನ್ ವಿತ್ ಮಾಡರ್ನಿಟಿ, ಟ್ರೆಡಿಷನ್ ವಿತ್ ಸೈನ್ಸ್, ದಟ್ ಈಸಿಲಿ ಗೆಟ್ಸ್ ಇನ್ ಟು ದ ಹೆಡ್ಸ್ ಆಫ್ ಯಂಗ್ಸ್ಟರ್ಸ್. ಆ ದೃಷ್ಟಿಯಿಂದ ಆ ರೀತಿಯಾಗಿರ್ತಕ್ಕಂಥ ಪ್ರಯತ್ನಗಳು ಮಾಡಬೇಕಾಗತ್ತೆ. ಪ್ರಾಣಿಗಳ ಬಗ್ಗೆ ವಿವರಿಸ್ತಾ ಹೇಳ್ತಾನೆ ನೋಡಿ ಮಾಗ. ಸರ್ವ ಪ್ರಿಯ ಕಲು ಭವಂತಂ ಅನುರೂಪ ಚೇಷ್ಟ. ವಯಸ್ಸಿಗೆ ಸರಿಯಾಗಿರ್ತಕ್ಕಂಥ ಚೇಷ್ಟೆಗಳು ಮಾಡ್ತಕ್ಕಂಥ ಕಪಿಗಳು ಮೊದಲುವಾಗಿ ಕಾಣ್ತಾ ಇದೆ. ಕಪಿಚೇಷ್ಟೆ ಅಂತ ಹೇಳ್ತೀವಿ ನಾವು ನೋಡಿ. ಅದಕ್ಕೂ ಮಾಧುರ್ಯವನ್ನು ಕಲ್ಪಿಸ್ತಾನೆ ಮಾಗ ನೋಡಿ. ಯಾವುದನ್ನು ಬಿಡೋದಿಲ್ಲ ಅವನು, ಯಾರನ್ನು ತುಚ್ಛವಾಗಿ ಕಾಣೋದಿಲ್ಲ. ಮಹಾತ್ಮರ ಸ್ವಭಾವ ಅದು. ಯಾವಾಗಲೂ ಕೂಡ ಒಬ್ಬರು 99 ಕೆಟ್ಟ ಗುಣನೇ ಇರಲಿ, ಒಂದು ಒಳ್ಳೆ ಗುಣ ಇದೆಯೋ ಇಲ್ವೋ ಅದನ್ನು ಮ್ಯಾಗ್ನಿಫೈ ಮಾಡಿ ಸೋ ಅಂಡ್ ಸೋ ಇಸ್ ಗುಡ್ ಅಂತ ಹೇಳ್ತಕ್ಕಂಥದ್ದು ವಿಶ್ವಾವಸು ಸ್ವಭಾವ. 99 ಒಳ್ಳೆ ಗುಣಗಳಿರಲಿ, ಒಂದು ಕೆಟ್ಟ ಗುಣವನ್ನು ಹೈಲೈಟ್ ಮಾಡೋದು ಕೃಷಾನು ಸ್ವಭಾವ. ವಿಶ್ವಗುಣಾದರ್ಶ ಚಂಪು ಅಂತ ಒಂದು ಚಂಪು ಇದೆ. ವಿಶ್ವಾವಲೋಕ ಸ್ಪೃಹಯ ಕದಾಚಿತ್ ವಿಮಾನ ಮಾರುಹ್ಯ ಸಮಾನ ವೇಷಂ ಕೃಷಾನು ವಿಶ್ವಾವಸು ನಾಮಧೇಯಂ ಗಂಧರ್ವ ಯುಗ್ಮಂ ಗಗನೇ ಚಚಾರ ಕೃಷಾನು ರಕೃಷಾಸೂಯ ಪುರೋ ಭಾಗ್ಯ ಪದಂಗತ ವಿಶ್ವಾವಸುರಭೂತ್ ವಿಶ್ವ ಗುಣಗ್ರಹಣ ಕೌತುಕಿ ಅಂತ ಶುರುವಾಗತ್ತೆ. ಸೊ ಅದರಿಂದ ನಾನು ಇಲ್ಲದೆ ಇರೋದು ಹೇಳೋದೇ ಜಾಸ್ತಿ, ಕ್ಷಮಿಸಬೇಕು ನೀವು. ಎಲ್ಲಿಂದ ಹೋಗಿ ಎಲ್ಲೆಲ್ಲ ಹೊಟ್ಟಾಗತ್ತೆ ಅದು, ಅದರಿಂದ ದಾರಿ ತಪ್ಪಿಸ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ. ಪ್ರಾಣಿಗಳ ಬಗ್ಗೆ ಅವನಿಗಿದ್ದಂತಹ ಒಂದು ಕಾಳಜಿ. ಇನ್ನು ಆರನೇ ಸರತ್ ನಾವು ಬಂದರೆ ಯಮಕ ಭೂಯಿಷ್ಠವಾಗಿರ್ತಕ್ಕಂಥ ಅಲಂಕಾರ ನೋಡಿ. ಯಮಕಾಲಂಕಾರ ಅನ್ನೋದು ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಶಬ್ದಾಲಂಕಾರ. ಅನುಪ್ರಾಸವನ್ನಾದರೂ ಬಳಸ್ತಾರೆ, ಆದರೆ ಯಮಕಾಲಂಕಾರ ಈ ರೀತಿಯಾಗಿ ಬಳಸ್ತಕ್ಕಂಥದ್ದು ಒಬ್ಬ ಮಹಾಕವಿಗೆ ಮಾತ್ರ ಸಾಧ್ಯ, ಮಿಕ್ಕವರಿಗೆ ಸಾಧ್ಯವೇ ಇಲ್ಲ. ಅದು ಯಮಕ ಭೂಯಿಷ್ಠವಾದ ಈ ಸರ್ಗದಲ್ಲಿ ವಸಂತ ಋತುವಿನಿಂದ ಆರಂಭಿಸಿ ಎಲ್ಲ ಋತುಗಳನ್ನು ಎರಡು ಬಾರಿ ಆವರ್ತನೆ ಮಾಡಿ ವರ್ಣಿಸುತ್ತಾನೆ.
ನೋಡಿ, ನಮಗೆ ಈ ವಸಂತ ಋತು ನೋಡಬೇಕಾದ್ರೆ ನಾವು ಋತು ಸಂಹಾರ ಓದಬೇಕು. ಕಾಳಿದಾಸನ ಋತು ಸಂಹಾರದಲ್ಲಿ 144 ಶ್ಲೋಕದಲ್ಲಿ 28 ಶ್ಲೋಕದಲ್ಲಿ ಬರೀ ವಸಂತ ಋತುವನ್ನೇ ವರ್ಣನೆ ಮಾಡಿರ್ತಕ್ಕಂಥದ್ದು ಕಾಳಿದಾಸನ ಹೆಗ್ಗಳಿಕೆ. ಯಾಕಂದರೆ ವಸಂತ ಮಾಸಕ್ಕೆ ವಸಂತ ಋತು, ಅದೇ ಮೇಘದೂತಕ್ಕೆ ನೋಡಿ ಮಂದಾಕ್ರಾಂತ ಕೊಟ್ಟೋಗ್ಬಿಟ್ಟ ಅವನು ಮೀಟರ್ಗೆ. ಯಾಕೆಂದರೆ ಮಂದಾಕ್ರಾಂತ ಗೋಳು ಮೀಟರ್, ಅದು ನಿಧಾನಕ್ಕೆ ಹೋಗುತ್ತೆ. ಅದು ಮಂದಂ ಮಂದಂ ಮುಗತಿ ಪವನ ಚಾನುಕೂಲೋ ಯಥಾಮಿ, ಹೋಗ್ಬೇಕಲ್ಲಪ್ಪ ಇವನ್ ಕ್ಲಾಸ್ಗೆ ಅನ್ಕೊಂಡು ವಿದ್ಯಾರ್ಥಿಗಳು ನಿಧಾನವಾಗಿ ಒಳಗೆ ಬರ್ತಾರೆ ಅಂತ ಮಂದಾಕ್ರಾಂತ ವೃತ್ತ. ನಿಧಾನಕ್ಕೆ ಹೋಗುತ್ತೆ ಅದು, ಅಷ್ಟು ಬೇಗ ಬೇಗ ಹೋಗೋದಿಲ್ಲ. ಅದೇ ನೋಡಿ ಮುಖ್ಯವಾಗಿ ಅಶ್ವದಾಟಿ ವೃತ್ತ ಆದರೆ ಕುದುರೆ ನೆಗೆದಾಗ ಬರುತ್ತೆ. ಶಂಕರಾಚಾರ್ಯ ಅಂಬಾಷ್ಟಕ 22 ಅಕ್ಷರಗಳಿಗೆ ಒಂದೊಂದು ಪಾದ, 88 ಅಕ್ಷರ ಇರುತ್ತೆ ಒಂದು ಶ್ಲೋಕದಲ್ಲಿ. ಚೇಟೀ ಭವನ್ ನಿಖಿಲ ಖೇಟೀ ಕದಂಬತರು ವಾಟೀಶು ನಾಗಿ ಪಟಲೀ ಕೋಟೀರ ಚಾರುತರ ಕೋಟೀ ಮಣಿ ಕಿರಣ ಕೋಟೀಕರಂಬಿತ ಪದ ವಾಟೀಶು ಗಂಧ ಕುಚ ಶಾಟೀಕ ವಿತ್ತ ಪರಿಪಾಟೀ ಮಗ ಅಧಿಪಸುತ. ಅದು ಅಶ್ವದಾಟಿ ವೃತ್ತ, ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಅಪರೂಪವಾಗಿರ್ತಕ್ಕಂಥ ವೃತ್ತಗಳದು. ಈ 6ನೇ ಸರ್ಗದಲ್ಲಿ ಯಮಕಾಲಂಕಾರವನ್ನು ಬಳಸ್ತಾನೆ. ಹೊಸದಾದ ಪಲಾಶ ಪತ್ರಗಳನ್ನು ವಿಕಸಿತವಾಗಿ ಹರಡಿದ ಕಮಲಗಳನ್ನು ಪರಿಮಳ ಭರಿತ ಪುಷ್ಪಗಳುಳ್ಳ ವಸಂತ ಋತುವನ್ನು ಕೃಷ್ಣ ಪರಮಾತ್ಮ ನೋಡಿದ. ಯಾವುದನ್ನು ನೋಡ್ದ? ಆ ವಸಂತ ಕಾಲದಲ್ಲಿ ಅರಳಿರತಕ್ಕಂಥ ಕುಸುಮಗಳನ್ನು ನೋಡ್ದ. ಸಮಯವೇ ಪ್ರಾಣಿಗಳ ಬಲಾಬಲಗಳನ್ನು ತಿಳಿಸುತ್ತದೆ. ಶರತ್ಕಾಲದಲ್ಲಿ ಹಂಸಗಳ ಶಬ್ದ ಮಧುರ ಮತ್ತು ಮಯೂರಗಳ ಶಬ್ದ ಕರ್ಕಶ, ಆದರೆ ವರ್ಷಾಕಾಲದಲ್ಲಿ ಹಂಸಗಳ ಶಬ್ದ ಕರ್ಕಶ, ಮಯೂರಗಳ ಶಬ್ದ ಮಧುರ. ನೋಡಿ, ಅದು ಅವನು ತಂದಿರತಕ್ಕಂತಹ ಒಂದು ಜಾಣ್ಮೆ. ಸೊ ಅದಕ್ಕೇನೆ ಮಯೂರ ಎಂಬತಕ್ಕಂತಹದ್ದು ಆ ಶ್ರೇಷ್ಠವಾಗಿರ್ತಕ್ಕಂತಹ ಒಂದು ವರ್ಣನೆ. ಮಾತಂಗಿ ಮದಯತಿ ಮಾರ್ಜನ ಮನಾಂಸಿ ಅಂತ ಕಾಳಿದಾಸ ಉಪಯೋಗಿಸ್ತಾನೆ ಮಾಲವಿಕಾಗ್ನಿಮಿತ್ರ ನಾಟಕದಲ್ಲಿ. ಮಾತಂಗಿ ಮದಯತಿ ಮಾರ್ಜನ ಮನಾಂಸಿ ಅಂತ ಮಕಾರ ಪ್ರಾಸ ನೋಡಿ ಕಾಳಿದಾಸ ಹಾಕ್ತಾ ಇರ್ತಾನೆ ಅನ್ನೋದನ್ನು. ಆ ರೀತಿಯಾಗಿ ಇವನಲ್ಲೂ ಕೂಡ ಮುಂದೆ ವರ್ಣನೆಗಳು ಬರುತ್ತೆ. 7ನೇ ಸರ್ಗದಲ್ಲಿ ದಂಪತಿಗಳ ವಿಲಾಸಪೂರ್ಣ ವರ್ಣನೆಯುಳ್ಳ ಈ ಸರ್ಗ ಸ್ತ್ರೀ ಪ್ರಕೃತಿ ವರ್ಣನೆಗೆ ಚುಂಡಿತ ಸ್ವಾಧೀನ ಬರ್ತುಕ ಕಲಹಂತರಿಕ ಪ್ರೌಢ ಮುಗ್ಧ ಎಂಬ ಎಲ್ಲ ನಾಯಕಿಯರ ವರ್ಣನೆ ಮಾಡ್ತಾನೆ. ಬಹಳ ಟೆಕ್ನಿಕಲ್ ಆಗಿದೆ ಇದನ್ನು. ಇದನ್ನು ನಾಟ್ಯಶಾಸ್ತ್ರ ಹಿನ್ನೆಲೆಯಲ್ಲಿ ಯಾರಾದರೂ ಅಭ್ಯಾಸ ಮಾಡಿದರೆ ಈ ಸರ್ಗಕ್ಕೆ ವಿಶೇಷವಾಗಿರ್ತಕ್ಕಂಥ ಮಹತ್ವ ದೊರಕುತ್ತೆ. ನಾಯಕ ಅಂದ್ರೆ ಯಾರು, ಎಷ್ಟು ರೀತಿಯಾಗಿರ್ತಕ್ಕಂಥ ನಾಯಕಿಯರು ಇರ್ತಾರೆ ನಾಟಕದಲ್ಲಿ, ಖಂಡಿತ ನಾಯಕ ಅಂದ್ರೆ ಯಾರು, ಅದೆಲ್ಲ ತುಂಬ ಟೆಕ್ನಿಕಲ್ ಡೀಟೇಲ್ಸ್ ಬೇಕಾಗುತ್ತೆ. ಇನ್ನು 8ನೇ ಸರ್ಗದಲ್ಲಿ ಯಾದವ ರಮಣೀಯರ ಜಲಕ್ರೀಡೆ ವರ್ಣನೆ ನೋಡಿ. ಜಲಕ್ರೀಡೆಯೂ ಕೂಡ ಅವಿನಾಭಾವವಾಗಿ ಮಹಾಕಾವ್ಯದಲ್ಲಿ ಬರಬೇಕು ಎಂಬತಕ್ಕಂಥ ಒಂದು ಲಕ್ಷಣ ಇದೆ. ಅದನ್ನು ಕೂಡ ಪರಿಪಾಲನೆ ಮಾಡಿದ್ದಾನೆ. ವಿಷಯಗಳ ಸೇವನೆಯಲ್ಲಿ ಕೌತುಕ ಉಳಿದೇ ಇರುತ್ತದೆ ಎಂಬತಕ್ಕಂಥ ಮಾತನ್ನ ಈ ಒಂದು ಸರ್ಗದಲ್ಲಿ ಅವನು ತರ್ತಾನೆ. ಔಚಿತ್ಯಂ ಗಣಯತಿ ಕೋ ವಿಶೇಷ ಕಾಮ, ವಿಶೇಷ ಕಾಮವುಳ್ಳವರು ಯಾರು ತಾನೇ ಔಚಿತ್ಯವನ್ನು ಪರಿಗಣಿಸುತ್ತಾರೆ. ಇಲ್ಲಿ ಒಂದು ಸುಭಾಷಿತ ತುಂಬ ಚೆನ್ನಾಗಿ ತರ್ತಾನೆ. ಯಾರಿಗೆ ಕಾಮ ಪ್ರಧಾನವಾಗಿರುತ್ತೋ ಅವರಿಗೆ ಔಚಿತ್ಯ ಬಿಟ್ಟೋಗುತ್ತೆ. ಏಕೆಂದರೆ ಉಚಿತತೆ ಎಂಬತಕ್ಕಂಥದ್ದು ಇರೋಲ್ಲ, ಔಚಿತ್ಯ ವಿಚಾರ ಚರ್ಚಾ ಅಂತಲೇ ಒಂದು ಗ್ರಂಥ ಇದೆ ನಮ್ಮಲ್ಲಿ. ಸೊ ಔಚಿತ್ಯವನ್ನು ಹ್ಯಾಕ್ ಮಾಡ್ಕೋಬೇಕು, ಪ್ರಾಪರ್ಟಿ ವಾಟ್ ಈಸ್ ಪ್ರಾಪರ್ ಟು ದಿ ಅಕೇಶನ್, ಎಪ್ಪಟಿಗೆ ಏಮೆ ಪ್ರಸ್ತುತಮೋ ದಾನು ಮಾತ್ರ ಪಲುಕು ಸುಮತಿ ಅಂತ ಸುಮತಿ ಶತಕದಲ್ಲಿ ಒಂದು ಮಾತು ಬರುತ್ತೆ. ಎಪ್ಪಡಿಗೆ ಏಮೇಮೋ ಪಲಕೆ ಕಾದು, ಎಪ್ಪಡಿಗೆ ಏಮ್ ಪ್ರಸ್ತುತಮೋ ದಾನು ಮಾತ್ರ ಪಲುಕುಲ ಅಂತ ಅಂದರೆ ನನ್ನ ಸ್ಪೀಚ್ ತರಹ ಇರಬಾರದು ಅಂತ ಸ್ಪಷ್ಟವಾಗಿ. ಇಲ್ಲದೇ ಇರೋದು ಪಲ್ಕೋದೇ ಜಾಸ್ತಿ ನಾನು ಇರೋದಕ್ಕಿಂತ ಬಿಟ್ಟು ಆ ದೃಷ್ಟಿಯಿಂದ. ಇನ್ನು 9ನೇ ಸರ್ಗ ನೋಡಿ, ಸಂಧ್ಯಾ ಸಮಯವನ್ನು ವರ್ಣಿಸುವ ಈ ಸರ್ಗ ಅತ್ಯಂತ ರಮಣೀಯ. ಯಾರಿಗೆ ಚೆನ್ನಾಗಿ ಕಾಣೋದಿಲ್ಲ ನೋಡಿ, ಸೂರ್ಯೋದಯ ಬೆಳಗ್ಗೆ ಆದರೆ ಸೂರ್ಯಾಸ್ತ, ಆ ಸೂರ್ಯಾಸ್ತವನ್ನು ನೋಡ್ತಾ ನಿಂತ್ಕೊಂಡ್ಬಿಟ್ರೆ ಪ್ರಕೃತಿಯಲ್ಲಿ ತನ್ನನ್ನು ತಾನು ಲೀನಗೊಳಿಸ್ಕೊಂಡು ಎಷ್ಟು ಟೈಮ್ ಆಯಿತು ಎಲ್ಲಿದ್ದೀನಿ ಎಲ್ಲ ಮರ್ತೋಗುತ್ತೆ, ಭಾವುಕರಾಗ್ಬಿಡ್ತಾರೆ ಕೆಲವರು. ನಿಜವಾಗ್ಲೂ ಕೂಡ ಆ ಕವಿತ್ವ ಶಕ್ತಿ ಇರತಕ್ಕಂಥವ್ರು ಆ ರೀತಿ ಭಾವುಕರಾಗ್ಬಿಡ್ತಾರೆ. ಹೋಟೆಲ್ ಸಮುದ್ರ ಅಂತಿದೆ ಕನ್ಯಾಕುಮಾರಿನಲ್ಲಿ, ರೂಮ್ ನಂಬರ್ 311 ಬಿಡುವಿದ್ರೆ ದಯವಿಟ್ಟು ಅದನ್ನು ಬುಕ್ ಮಾಡ್ಕೊಂಡು ಹೋಗಿ. ದ ಬೆಸ್ಟ್ ರೂಮ್ ಇನ್ ಎಂಟೈರ್ ಕನ್ಯಾಕುಮಾರಿ ಇಸ್ ಹೋಟೆಲ್ ಸಮುದ್ರ, ರೂಮ್ ನಂಬರ್ 311. ಯು ಕ್ಯಾನ್ ಸಿ ಸನ್ರೈಸ್ ಅಂಡ್ ಸನ್ಸೆಟ್ ಅಟ್ ದಿಸ್ ಲೆವೆಲ್. ಐ ಕ್ಯಾನ್ ಬಿ ಎ ಟೂರಿಸ್ಟ್ ಗೈಡ್ ಇಫ್ ನಾಟ್ ಎ ಟೀಚರ್. ಸೊ ಆ ದೃಷ್ಟಿಯಿಂದ ಸುಮ್ಮನೆ ನಾಯಿ ಥರ ಅಲ್ಲೇ ಅಲ್ಲಿ ಸುತ್ತಾ ಇರೋದ್ರಿಂದ ಏನೋ ಎಲ್ಲಿ ಹೋದರೆ ಅದು ಗೊತ್ತಾಗತ್ತೆ. ಮುಖ್ಯವಾಗಿ ಅಂಧಕಾರವನ್ನು ವರ್ಣನೆ ಮಾಡ್ತಾ, ಯಾವ ಮಂಗಳ ಶುಕ್ರಾದಿ ಗ್ರಹಗಳು ಸೂರ್ಯನ ಪ್ರಕಾಶದಿಂದ ಕಾಣುತ್ತಿರಲಿಲ್ಲವೋ ಈ ರಾತ್ರಿಯಲ್ಲಿ ಕಂಡುಬರುತ್ತದೆ. ಏಕೆಂದರೆ ಕ್ಷುದ್ರರು ನಿಕೃಷ್ಟರ ಆಶ್ರಯದಲ್ಲಿ ಬೆಳಗುತ್ತಾರೆ. ನೋಡಿ, ಯಾವಾಗಲೂ ಕೂಡ ಕ್ಷುದ್ರರು ನಿಕೃಷ್ಟವಾಗಿರ್ತಕ್ಕಂಥ ಆಶ್ರಯದಲ್ಲೇ ಬೆಳೆಯೋದೇ ಹೊರತು ಸಜ್ಜನರಲ್ಲ. ಲಕ್ಷಣಗಳಿಂದ ಕೂಡಿದ ರಾಮಚಂದ್ರ ಜಾಂಬವ ಮುಂತಾದವರಿಂದ ಸುತ್ತುವರೆಯಲ್ಪಟ್ಟು ಸಮುದ್ರವನ್ನು ಉಲ್ಲಂಘಿಸಿ ತಾಮಸದಂದಿದ್ದ ರಾಕ್ಷಸ ಕುಲವನ್ನು ಧ್ವಂಸ ಮಾಡಿದ. ಇಲ್ಲಿ ಶ್ಲೇಷ ಮತ್ತು ರೂಪಕ ಅಲಂಕಾರ ಎರಡೆರಡು ಅಲಂಕಾರ ತರ್ತಾನೆ.
ಇದು ಇನ್ನೊಂದು ಚಮತ್ಕಾರ. ಒಂದೇ ಶ್ಲೋಕದಲ್ಲಿ ಎರಡೆರಡು ಅರ್ಥಾಲಂಕಾರಗಳು, ಒಂದರ್ಥ ಒಂದು ಶಬ್ದ ತರೋರಿದ್ದಾರೆ, ಮಾಲೋಪಮಾಲಂಕಾರ ತರೋರಿದ್ದಾರೆ. ಕಾಳಿದಾಸ ಮಾಲೋಪಮಾಲಂಕಾರ ತರ್ತಾನೆ ಕುಮಾರ ಸಂಭವದಲ್ಲಿ. ಮೂರನೇ ಸರಗದಲ್ಲಿ ಬರುತ್ತೆ, ಅವೃಷ್ಟಿ ಸಂಭ್ರಂಭ ಇವಾಂಬುಮಾಹ ಅಪಾಮಿವಾಧಾರ ಮನುತ್ತರಂಗಂ ಅಂತಶ್ಚರಾಣ ಮರುತ ನಿರೋಧ ನಿವಾತ ನಿಷ್ಕಂಪಮಿವ ಪ್ರದೀಪಂ. ಮೂರು ಉಪಮಾಲಂಕಾರಗಳು ಒಂದೇ ಶ್ಲೋಕದಲ್ಲಿ. ಅವೃಷ್ಟಿ ಸಂಭ್ರಂಭ ಇವ ಅಂಬುವಾಹ, ಮಳೆ ಇಲ್ಲದೆ ಇರತಕ್ಕಂಥ ಮೋಡ ಹೇಗೆ ಸ್ಥಿರವಾಗಿರುತ್ತೋ ಹಾಗೆ ಶಿವ ಸ್ಥಿರವಾಗಿ ತಪಸ್ಸು ಮಾಡ್ತಾ ಇದ್ದ ಅಂತ ಮೊದಲನೇ ಉಪಮಾಲಂಕಾರ. ಎರಡನೇದು ಅಲೆಗಳಿಲ್ಲದ ಸಮುದ್ರ. ನೀವು ಅದನ್ನು ಆ್ಯಕ್ಚುಲಾಗಿ ತಗೋಬಾರ್ದು, ಕವಿ ವರ್ಣನೆ ಯಾವಾಗಲೂ ಯಥಾವತ್ತ ನೀವು ತಗೊಳ್ಳೇಬಾರ್ದು. ಕವಿಯ ಸಾಮ್ರಾಜ್ಯ ಅಪಾರೇ ಕಾವ್ಯ ಸಂಸಾರೇ ಕವಿರೇವ ಪ್ರಜಾಪತಿ ಯಥಾಸ್ಮೈ ರೋಚತೆ ವಿಶ್ವಂ ತಥೇದಂ ಪರಿವರ್ತತೆ ಅಂತ ಅದಕ್ಕೆ ಹೇಳಿರೋದು. ಅದು ಕವಿ ಸಾಮ್ರಾಜ್ಯಕ್ಕೆ ಹೋಗ್ಬೇಕು ನಾವು ಕೂಡ. ಆ ದೃಷ್ಟಿಯ ರಿಯಲಿಸ್ಟಿಕ್ ಅಲ್ಲ, ವಿ ಶುಡ್ ಬಿ ಐಡಿಯಲಿಸ್ಟಿಕ್ ಅಂಡ್ ಇಮ್ಯಾಜಿನೇಟಿವ್. ಪೋಯೆಟ್ಸ್ ಲೂನೆಟಿಕ್ಸ್ ಅಂಡ್ ಲವರ್ಸ್ ಆರ್ ಆಫ್ ಇಮ್ಯಾಜಿನೇಷನ್ ಆಲ್ ಕಾಂಪ್ಯಾಕ್ಟ್. ಮಿಡ್ ಸಮರ್ ನೈಟ್ ಸೀಮ್, ಆಕ್ಟ್ ಸೆಕೆಂಡ್, ಸೀನ್ ಥರ್ಡ್, ಲೈನ್ 42, ಶೇಕ್ಸ್ಪಿಯರ್, 16th century, ಸ್ಟ್ರೈಟ್ಫಾರ್ಡ್ ಅಪಾನ್ ಇದೆ. ಸೊ ಆ ದೃಷ್ಟಿಯಿಂದ ಆ ಇಮ್ಯಾಜಿನೇಷನ್ ಹೇಗಿರುತ್ತೆ ಅವನಿಗೆ ಅಂತ ಹೇಳಿದ್ರೆ, ಆ ಇಮ್ಯಾಜಿನೇಷನ್ ಇಲ್ಲದೆ ಅವ್ನು ಬರೆಯೋಕ್ಕಾಗೋದಿಲ್ಲ. ಕಲ್ಪನಾ ಲೋಕದಲ್ಲಿ ಅವನು ತೇಲ್ತಾ ಇರ್ತಾನೆ ಯಾವಾಗಲೂ ಕೂಡ. ಬೆಳಿಗ್ಗೆ ಆಗಿರ್ತಕ್ಕಂಥ ರಾತ್ರಿ ಅಂದರೆ ಒಪ್ಪಬೇಕು ನಾವು, ಅದು ಕವಿ ಮಾತು. ಆ ದೃಷ್ಟಿಯಿಂದ ನಾವು ಈಗ ಬೆಳಕಿದೆಯಲ್ಲ ಅಂತ ವಾದ ಮಾಡಬಾರ್ದು ಯಾವತ್ತೂ ಕೂಡ. ಇನ್ನು 10ನೇ ಸರ್ಗಕ್ಕೆ ಬರೋದಾದರೆ ಸುರತ ವರ್ಣನೆ ಇಲ್ಲಿರ್ತಕ್ಕಂಥದ್ದು. ಇಲ್ಲಿ ಪ್ರಧಾನವಾಗಿ ಶೃಂಗಾರ ರಸವನ್ನು ಅತ್ಯಂತ ಮಾರ್ಮಿಕವಾಗಿ ತಂದಿದ್ದಾನೆ ನೋಡಿ. ಸಾಮಾನ್ಯವಾಗಿ ವೀರರಸ ಇರೋ ಕಡೆ ಶೃಂಗಾರ ಬರಲ್ಲ, ಶೃಂಗಾರ ಇದ್ರೆ ವೀರ ಬರಲ್ಲ. ಆದರೆ ಪ್ರಧಾನವಾಗಿ ವೀರ ಇಟ್ಕೊಂಡಿದ್ರು ಕೂಡ ಅಲ್ಲಲ್ಲಿ ಶೃಂಗಾರದ ತುಣುಕುಗಳನ್ನು ವೀರಕ್ಕೆ ಅಪಚಾರ ಆಗದೇ ಇರೋ ಹಾಗೆ ತುರುಕ್ತಾನೆ ಮಾಗ. ಅದು ಅವನ ಒಂದು ಶ್ರೇಷ್ಠವಾಗಿರ್ತಕ್ಕಂತಹ ಕವಿತ್ವ ಸಾಮರ್ಥ್ಯ. 11ನೇ ಸರ್ಗದಲ್ಲಿ ಪ್ರಭಾತ ವರ್ಣನೆ ನೋಡಿ, ಬೆಳಗಿನ ಜಾವ ಹೇಗಿರುತ್ತೆ ಅನ್ನೋದನ್ನು ವರ್ಣನೆ ಮಾಡ್ತಾನೆ. ಈ ಸರ್ಗದಲ್ಲಿ ಸೂರ್ಯೋದಯದ ವರ್ಣನೆಯನ್ನು 24 ಶ್ಲೋಕಗಳಲ್ಲಿ ಕವಿ ಸುಂದರವಾಗಿ ಮಾಡಿದ್ದಾನೆ. ವಿಶೇಷವಾಗಿ 4 ದಿಕ್ಕುಗಳಲ್ಲಿ ದೊಡ್ಡ ಕಿರಣಗಳು ಎಂಬ ಹಗ್ಗಗಳಿಂದ ಚಂಚಲವಾದ ಪಕ್ಷಿಗಳ ಕಲರವದಿಂದ ಕೂಡಿದ ಸೂರ್ಯ ಎಂಬ ಗಡಿಗೆಯನ್ನು ಸಮುದ್ರದ ಮೇಲೆ ಸ್ತ್ರೀರೂಪಿಯಾದ ದಿಗಂಗನೆಯರು ಹೊರತರುತ್ತಿದ್ದಾರೆ. ಎಂಥ ಕಲ್ಪನೆ ನೋಡಿ, ಅದು ನಿಜವಾಗ್ಲೂ ಕೂಡ ಒಂದ್ಸಲ ಓದಿದ್ರೆ ಅರ್ಥ ಆಗಲ್ಲ, ಇನ್ನೊಂದ್ಸಲ ಓದ್ತೀನಿ ನೋಡಿ. 4 ದಿಕ್ಕುಗಳಲ್ಲಿ ದೊಡ್ಡ ಕಿರಣಗಳು ಎಂಬ ಹಗ್ಗಗಳಿಂದ ಚಂಚಲ ಪಕ್ಷಿಗಳ ಕಲರವದಿಂದ ಕೂಡಿದ ಸೂರ್ಯ ಎಂಬ ಗಡಿಗೆಯನ್ನು ಸಮುದ್ರದ ಮೇಲೆ ಸ್ತ್ರೀರೂಪಿ ದಿಗಂಗನೆಯರು ಹೊರತರುತ್ತಿದ್ದಾರೆ. ಇದು ಅವನು ಮಾಡಿಕೊಂಡಿರ್ತಕ್ಕಂತಹ ಒಂದು ಕಲ್ಪನೆ. ಒಂದೆಡೆ ಕುಮುದವನ ಶೋಭಾಹೀನವಾಗಿರಲು ಕಮಲ ಸಮೂಹ ಶೋಭಾ ಸಂಪನ್ನವಾಗಿದೆ, ಗೂಬೆ ದುಃಖಿಯಾಗುತ್ತಿರಲು ಚಕ್ರವಾಕ ಪಕ್ಷಿಗಳು ಪ್ರಸನ್ನವಾಗುತ್ತಿದೆ. ಗೂಬೆ ಎಂದರೆ ಒಂದು ಜ್ಞಾಪಕ ಬರುತ್ತೆ, ಅದು ಮತ್ತೆ ಔಟ್ ಆಫ್ ಕಾಂಟೆಕ್ಸ್ಟ್ ನಾನು ಹೇಳ್ತಾ ಇರೋದು. ನಮ್ಮ ದೇಶದಲ್ಲಿ ಗೂಬೆ ಅನ್ನೋದು ಅಪಶಕುನ, ಮನೆ ಮೇಲೆ ಆದರೆ ಬಂದು ಗೂಬೆ ಕೂತ್ಕೊಂಡ್ರೆ ಅದು ಒಳ್ಳೇದಲ್ಲ ಅಂತ. ಆದರೆ ಥಾಯ್ಲ್ಯಾಂಡಲ್ಲಿ ಗೂಬೆ ಬಹಳ ಪವಿತ್ರ ಅಂತ. ಸತ್ಯವ್ರತ ಶಾಸ್ತ್ರಿಗಳು ಭಾರತಕ್ಕೆ ಮೊಟ್ಟ ಮೊದಲನೆಯ ಸಂಸ್ಕೃತಕ್ಕೆ ಜ್ಞಾನಪೀಠ ಪುರಸ್ಕಾರ ತಂದುಕೊಟ್ಟಿರೋರು. ಈಗ ಅವರು ಆಟೋಬಯೋಗ್ರಫಿ ಬರೀತಾ ಇದ್ದಾರೆ, 4 ವಾಲ್ಯೂಮ್, ಅದರಲ್ಲಿ 3ನೇ ವಾಲ್ಯೂಮಲ್ಲಿ ಒಂದು ಕಡೆ ಬರೀತಾರೆ. ಥಾಯ್ಲ್ಯಾಂಡಲ್ಲಿ ಅವರು ಒಂದು ಹೋಗ್ತಾ ಇದ್ದಾಗ ಒಂದು ಒಳ್ಳೆ ಗೂಬೆ ಇರತಕ್ಕಂಥ ಪ್ರತಿಮೆಯನ್ನು ಕೊಂಡ್ಕೋಬೇಕು ಅಂತ ಆಸೆ ಆಯ್ತಂತೆ. ತುಂಬ ಚೆನ್ನಾಗಿದೆ ಅಲಂಕಾರ ಅಂತ ಅವ್ರು ಹೆಂಡತಿ ಬೇಡ ಅದು ಅಪಶಕುನ ಕೊಂಡ್ಕೋಬೇಡಿ ಅಂತ ಹೇಳಿದ್ರಂತೆ. ಇವರು ಕೊನೆಗೆ ಬಲವಂತ ಮಾಡಿ, ಇಲ್ಲ ಇಲ್ಲ ಅದು ಒಳ್ಳೆ ಆರ್ಟ್ ಪೀಸು, ನಾನು ಕೊಂಡ್ಕೊಂಡೇ ಕೊಂಡ್ಕೋತೀನಿ ಏನಾಗುತ್ತೋ ನೋಡೇ ಬಿಡ್ತೀನಿ ಅಂತ ಕೊಂಡ್ಕೊಂಡ್ರಂತೆ. ಕೊಂಡ್ಕೊಂಡ್ಮೇಲೆ ಅವರ ಹೆಂಡತಿ ಫ್ರೆಂಡ್ ಒಬ್ಬರು ಆ ಥಾಯ್ಲ್ಯಾಂಡಲ್ಲಿ ಇದ್ದವರು, ನಮ್ಮ ಮನೆಯಲ್ಲಿ ದೇವರ ಮನೆಯಲ್ಲಿ ಗೂಬೆ ಇಟ್ಕೊಂಡ್ರೆ ಒಳ್ಳೇದಾಗತ್ತೆ, ದಯವಿಟ್ಟು ನೀನು ಕೊಟ್ಬಿಡು ಅಂದ್ರಂತೆ. ಅವಾಗ ಅವ್ರ ಹೆಂಡತಿ ಸತ್ಯ ತೊಳೆದ್ರೆ ಸಾಕು ಅಂದ್ಬಿಟ್ಟು ಕೊಟ್ಬಿಟ್ರಂತೆ. ಕೊಟ್ಬಿಟ್ಮೇಲೆ ಏನಾಯ್ತು ಅಂದರೆ, ಒಂದು ತಿಂಗಳಲ್ಲಿ ಎಷ್ಟು ಶ್ರೀಮಂತರಾಗ್ಬಿಟ್ರು ಅವರು ಅಂತ ಹೇಳಿದ್ರೆ, ಆಮೇಲೆ ಇವ್ರು ಹೋಗಿ ಕೇಳಿದ್ರಂತೆ, ನಮ್ಮ ಗೂಬೆ ನಮಗೆ ವಾಪಸ್ ಕೊಡಿ ಅಂತ. ನಾವು ಕೊಡಲ್ಲ ಅಂದ್ರಂತೆ. ಹಾಗೆ ಯಾತಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ ನೋಡಿ, ಇದೆಲ್ಲ ಕೂಡ ವಿಶಿಷ್ಟವಾಗಿರ್ತಕ್ಕಂಥ ವಿಷಯಗಳು ನಮ್ಮ ಸಂಕುಚಿತ ಬುದ್ಧಿಗೆ ತೋರೋದಿಲ್ಲ. ಅದು ಆಧುನಿಕ ವ್ಯಕ್ತಿಗಳು ತಮ್ಮ ಸ್ವಾನುಭವದಿಂದ ಹಂಚಿಕೊಂಡಿರ್ತಕ್ಕಂಥ ಆಟೋಬಯೋಗ್ರಫಿ ಸಮೃದ್ಧದಲ್ಲಿ ಆಟೋಬಯೋಗ್ರಫಿ ಇದೆ ಅನ್ನೋದೇ ನಮಗೊಂದು ಸೋಜಿಗ. ಸಮೃದ್ಧದಲ್ಲೂ ಆತ್ಮಕಥೆ ಬರೆಯೋರು ಇದಾರ ಅಂತ. ಆ ಪುಣ್ಯಾತ್ಮರು 4 ವಾಲ್ಯೂಮ್ ಬರೆದಿದ್ದಾರೆ ಆತ್ಮಕಥೆಯನ್ನು. ಅವ್ರು ಹೇಳ್ತಾರೆ, ಅಮಿತಾಬ್ ಬಚ್ಚನೇ 3 ವಾಲ್ಯೂಮ್ ಬರೆದ ಮೇಲೆ ನಾನು ಯಾಕೆ ಬರೀಬಾರ್ದು, 4 ವಾಲ್ಯೂಮ್ ನಾನು ಬರೀತೀನಿ ಅಂತಾರೆ. 88 ವಯಸ್ಸೀಗ ಅವರಿಗೆ, ಒಂದಲ್ಲ ಎರಡಲ್ಲ ಆ ಉತ್ಸಾಹ ನೋಡಿ, ಅದನ್ನು ಸ್ಮರಿಸ್ಕೋಬೇಕು. ಹೋದ ವರ್ಷ 27ನೇ ತಾರೀಕು ಸಾಹಿತ್ಯ ಅಕಾಡೆಮಿ ಸೆಮಿನಾರಲ್ಲಿ ಥಾಯ್ಲ್ಯಾಂಡ್ಗೆ ನನ್ನನ್ನು ಕರ್ಕೊಂಡು ಹೋಗಿದ್ದರು. ಆ್ಯಸ್ ಪೋಯೆಟ್ ಅವ್ರು ಹೋಗಿದ್ದರು, ಆ್ಯಸ್ ಕ್ರಿಟಿಕ್ ನಾನು ಹೋಗಿದ್ದೆ. ಯಾತಕ್ಕೆ ಹೇಳ್ತಾನೆ ಅಂತ ಹೇಳಿದ್ರೆ, ದಾರಿಲುದ್ದಕ್ಕೂ ಪ್ಲೇನಲ್ಲಿ 4 ಗಂಟೆ ಇದೇ ಮಾತಾಡ್ತಾ ಇದ್ರು ಅವರು. ಸೊ ಅದರಿಂದ ಒಳ್ಳೆ ಎಜುಕೇಷನ್, ಅಂಥವ್ರ ಜೊತೆ
ಒಂದು ಎರಡು ದಿನ ಇದ್ಬಿಟ್ರೆ 100 ಪುಸ್ತಕ ಓದ್ದಂಗೆ ಆಗುತ್ತೆ. ಇನ್ನೇನು ಇರಬೇಕಾಗಿಲ್ಲ. ಅದನ್ನು ಸುಯೋಗ ಸೆಮಿನಾರ್ ಸೆಕೆಂಡ್ರಿ ಅಫ್ಕೋರ್ಸ್ ಅವ್ರ ಜೊತೆ ಇರೋದೇ ಸೌಭಾಗ್ಯ ಅಷ್ಟೆ. ನಾನಂತೂ ಆ ರೀತಿ ಭಾವಿಸ್ಕೋತೀನಪ್ಪ. ಅದಕ್ಕೆ ಯಾವುದೇ ಹಿರಿಯರು ಬೈದರೂ ಕೂಡ ಅದು ನನಗೆ ಆಶೀರ್ವಾದ. ಯಾಕೆಂದರೆ ಸುಮ್ಮ ಸುಮ್ಮನೆ ಯಾರೂ ಬರೆಯಲ್ಲ. ನಾನು ತಿಂಗಳಿಗೆ ಒಂದ್ಸಲ ಒಬ್ಬರ ಹತ್ರ ಹೋಗ್ಬಿಟ್ಟು ಬೈಸ್ಕೊಂಡು ಬರೋಕ್ಕೆ ಹೋಗ್ತೀನಿ. ಅವ್ರು ಬೈದರೆ ನನಗದು ಆಶೀರ್ವಾದ. ಯಾಕೆಂತ ಹೇಳಿದ್ರೆ ನೋಡಿದಾಗೆಲ್ಲ ಬೈತಾರೆ, ಏನೋ ಓದೋದಿಲ್ವಲ್ಲೋ, 16 ಗಂಟೆ ಓದಬೇಕು, 8 ಗಂಟೆ ಓದ್ತೀನಿ ಅಂತೀಯಲ್ಲೋ ದಿನಕ್ಕೆ, ಇನ್ನು ಯಾವಾಗ ನೀನು ಓದೋದು, ಈಗಲೇ 60 ಹತ್ರ ಬರ್ತಾ ಇದೆ, ಇನ್ನು ಎಷ್ಟು ವರ್ಷ ಮಹಾವರ್ಷ ಬದುಕಿರ್ತೀಯ, ಯಾವಾಗ ಓದೋದು, ಬೈತಾರೆ. ಯು ಹ್ಯಾವ್ ಗಾಟ್ ಲಿಟಲ್ ನಾಲೆಡ್ಜ್ ಐ ಸೇ ದಟ್ ಶುಡ್ ಬಿಕಮ್ ಫ್ಲೇಮ್, ಡೋಂಟ್ ಬಿಕಮ್ ಲೇಮ್. ಔಟ್ ಸೈಡ್ ಯು ಹ್ಯಾವ್ ಎ ಪಾರ್ಕ್, ಡೋಂಟ್ ಸಿ ದ ಪಾರ್ಕ್, ಯು ಶುಡ್ ಹ್ಯಾವ್ ದ ಸ್ಪಾರ್ಕ್. ಈ ರೀತಿಯಾಗಿ ಬಯಸ್ಕೊಂಡು ಬರ್ತೀನಿ. ಯಾಕಂದರೆ ಆಶೀರ್ವಾದ ಅದು, ದೊಡ್ಡವ್ರ ಹತ್ರ ಬಯಸ್ಕೋಬೇಕು. 12ನೇ ಸರ್ಗದಲ್ಲಿ ನೋಡಿ, ಮಾಗ ಜೀವನದ ಮೇಲೆ ತೀಕ್ಷ್ಣ ದೃಷ್ಟಿಯಿಂದ ತೋರಿಸ್ತಕ್ಕಂತಹ ಸರ್ಗದಲ್ಲಿ ಸ್ವಾಭಾವಿಕ ಗ್ರಾಮೀಣ ಜೀವನದ ವರ್ಣನೆ ಇದೆ. ನೋಡಿ, ನಮ್ಮಲ್ಲಿ ಏನಾಗಿದೆ ಅಂದರೆ, ನಮ್ಮ ಕವಿಗಳೆಲ್ಲರೂ ಕೂಡ ಪಟ್ಟಣ ವರ್ಣನೆ ಮಾಡೋರು, ರಾಜರ ವರ್ಣನೆ ಮಾಡೋರು, ಜನಸಾಮಾನ್ಯರ ಬಗ್ಗೆ ಕಾಳಜಿ ಇರಲಿಲ್ಲ ಅಂತ ಕೆಲವೆಲ್ಲ ಆಪಾದನೆಗಳು ಮಾಡ್ತಾರೆ. ಸುಳ್ಳು ಆಪಾದನೆಗಳು, ಮಿಥ್ಯಾಪಾದನೆಗಳು, ಅದಕ್ಕೆಲ್ಲ ಉತ್ತರ ಕೊಡ್ತಾನೆ. ಗ್ರಾಮೀಣ ಜೀವನ ಜನ ಹೇಗೆ ನಡೆಯುತ್ತೆ ಅನ್ನೋದನ್ನು ವರ್ಣನೆ ಮಾಡ್ತಾನೆ ಸುಂದರವಾಗಿ. ಬಾಣನ ಕಾದಂಬರಿಯಲ್ಲೂ ಬರುತ್ತೆ, ಗ್ರಾಮೀಣ ಜೀವನದಲ್ಲಿ ಆ ಹೆಂಗಸರು ಯಾವ ರೀತಿಯಾಗಿ ಕಷ್ಟಪಟ್ಕೊಂಡು ಆ ನೀರನ್ನು ಹೊತ್ಕೊಂಡು ಬರ್ತಾ ಇದ್ರು ಅನ್ನೋದನ್ನು ಅದ್ಭುತವಾಗಿ ವರ್ಣನೆ ಮಾಡ್ತಾನೆ ಬಾಣನು ಕೂಡ ಕಾದಂಬರಿನಲ್ಲಿ. ಈ ಸರ್ಗದಲ್ಲಿ ತೀಕ್ಷ್ಣ ದೃಷ್ಟಿಯಿಂದ ನಾವು ನೋಡಿದಾಗ, ಧಾನ್ಯವನ್ನು ಶುಕಗಳಿಂದ ಕಾಪಾಡಲು ಓಡಿದಾಗ ಮೃಗಗಳು ಬಂದು ಅದನ್ನು ತಿಂತಾ ಇದ್ವಂತೆ. ಇಂತಹ ಮೃಗಗಳನ್ನು ಓಡಿಸೋದಕ್ಕೆ ಹೋದಾಗ ಶುಕಗಳು ಬಂದು ತಿಂತಾ ಇತ್ತು. ಆಗ ನಗ್ತಾ ಇರತಕ್ಕಂಥ ಹೆಂಗಸರನ್ನು ಸ್ತ್ರೀಯರ ಗಾನವನ್ನೇ ಆಲೋಚನೆ ಮಾಡ್ತಾ ಧ್ಯಾನಕ್ಕಾಗಿ ಮಾಡಿದ ಮೃಗಗಳನ್ನು, ಕಿರಾತ ಸ್ತ್ರೀಯರನ್ನು ಕೃಷ್ಣನು ನೋಡಿದ. ನೋಡಿ, ಆ ವರ್ಣನೆ ಮಾಡ್ತಾನೆ ಕೃಷ್ಣ. ಗ್ರಾಮದ ಬಗ್ಗೆ ನೋಡ್ಕೊಂಡು ಹೋಗುವಾಗ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಅನುಭವಗಳನ್ನು ಪಡ್ಕೊಂಡ ಅಂತ. ಇನ್ನು 13ನೇ ಸರ್ಗದಲ್ಲಿ ಇಂದ್ರಪ್ರಸ್ಥದಲ್ಲಿ ಪಾಂಡವರ ಮತ್ತು ಯಾದವರ ಸಮಾಗಮವನ್ನು ವರ್ಣಿಸ್ತಕ್ಕಂತಹ ಮನೋಹರ ಶ್ಲೋಕದಲ್ಲಿ ಕೃಷ್ಣನ ಉದಾತ್ತ ವ್ಯಕ್ತಿತ್ವ ವರ್ಣಿತವಾಗಿದೆ. 14ನೇ ಸರ್ಗದಲ್ಲಿ ರಾಜಸೂಯ ಯಾಗವನ್ನು ಮಾಡಲು ಯುಧಿಷ್ಠಿರ ಸಜ್ಜಾಗಲು ಅವನ ವಿನಯದಿಂದ ಕೃಷ್ಣನಿಗೆ ನೀನೇ ಯಾಗವನ್ನು ಮಾಡು ಎಂದು ಕೇಳಿಕೊಳ್ಳುತ್ತಾನೆ. ಆದರೆ ಕೃಷ್ಣ, ನಾನು ಅರ್ಜುನನಂತೆ ನಿನ್ನ ಅನುಜ, ಆದ್ದರಿಂದ ಯಾಗಕ್ಕೆ ಸಹಾಯವಾಗುವ ಯಾವ ಸಹಾಯವನ್ನಾದರೂ ಮಾಡುತ್ತೇನೆ ಎಂಬುದಾಗಿ ತಿಳಿಸುತ್ತಾನೆ. ಯುಧಿಷ್ಠಿರ ಕೃಷ್ಣನನ್ನು ಹೊಗಳುತ್ತಿರಲು, ಅನಂತ ಗುಣವುಳ್ಳ ನಿನ್ನನ್ನು ಹೊಗಳಲು ನನಗೆ ನಾಚಿಕೆಯಾಗುತ್ತದೆ, ಆದರೆ ಕೇಳುವ ನಿನಗೆ ನಾಚಿಕೆಯಾಗುತ್ತಿಲ್ಲವಲ್ಲ ಅಂತ ವಿಚಿತ್ರ ವ್ಯಕ್ತಪಡಿಸ್ತಾನೆ. ಈ ರೀತಿಯಾಗಿರ್ತಕ್ಕಂಥ ವರ್ಣನೆಗಳು ಅನೇಕ ಕಡೆ ಬರುತ್ತೆ. ಯಾಗದಲ್ಲಿ ದಾನ ಮಾಡುವಾಗ ನಿರ್ಗುಣನಾದರೂ ಕೂಡ ರಾಜನಿಂದ ತಿರಸ್ಕೃತವಾಗುವುದಿಲ್ಲ, ಮೇಘವು ಮರುಭೂಮಿಯನ್ನು ತಿರಸ್ಕರಿಸತ್ತೆ. ನೋಡಿ, ಮೋಡ ನೀರು ಎಲ್ಲ ಕಡೆನೂ ಹಾಕತ್ತೆ. ಇದು ಮರುಭೂಮಿ, ಇಲ್ಲಿ ನೀರು ಬೀಳಬಾರ್ದು, ಇದು ಫಲವತ್ತಾಗಿರೋ ಭೂಮಿ, ಇಲ್ಲಿ ಮಾತ್ರ ನೀರು ಹಾಕಬೇಕು ಅಂತ ಹೇಳಲ್ಲ. ಹಾಗೆಯೇ ಮಹಾತ್ಮರು ಎಲ್ಲರಿಗೂ ಸಹಾಯ ಮಾಡ್ತಾರೆ, ಆದರೆ ಕೆಟ್ಟವರು ದುರುಪಯೋಗ ಪಡಿಸ್ಕೋತಾರೆ, ಸಜ್ಜನರು ಸದುಪಯೋಗ ಪಡಿಸ್ಕೋತಾರೆ. ಅಷ್ಟೇ ವ್ಯತ್ಯಾಸ. ಯಾವ ರೀತಿಯಾಗಿ ಮಳೆ ನೀರು ಬಂಜರು ಭೂಮಿಯಲ್ಲೂ ಬೀಳುತ್ತೆ, ಫಲವತ್ತಾಗಿರೋ ಭೂಮಿ ಮೇಲೂ ಬೀಳುತ್ತೆ, ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಪಾರ್ಶಾಲಿಟಿ ಅನ್ನೋದೇ ಇಲ್ಲ. ಇನ್ನು 15ನೇ ಸರ್ಗದಲ್ಲಿ ನೋಡಿ, ಚೈತ್ಯ ನರೇಶರು ಕುಪಿತರಾಗಲು ಕೃಷ್ಣನನ್ನು 40 ಶ್ಲೋಕದಲ್ಲಿ ಬೈತಾರೆ. ಸಮೃದ್ಧಲ್ಲಿ ಹೇಗೆ ಬೈಬೇಕು ಅಂತ ನಿಮಗೇನಾದರೂ ಐಡಿಯಾ ಬೇಕಾದರೆ ಈ ಸರ್ಗ ತೆಗೆದು ನೋಡಿ, ಯಾವ್ಯಾವ ರೀತಿ ಬೈಬೋದು ಅಂತ. ನಾನು ಹಿಂದೆ ಒಂದು ಆರ್ಟಿಕಲ್ ಬರ್ತಿದ್ದೆ, ಪಬ್ಲಿಷ್ ಆಗಿಲ್ಲ ಅಂತ ಇಟ್ಕೊಳ್ಳಿ, ಇನ್ಸಲ್ಟ್ಸ್ ಅಂಡ್ ಅಬ್ಯೂಸಸ್ ಇನ್ ಸಾನ್ಸ್ಕ್ರಿಟ್ ಲಿಟ್ರೇಚರ್ ಅಂತ. ಗಂಡ ಹೆಂಡತಿಗೆ ಬರೆಯೋದು, ಹೆಂಡತಿ ಗಂಡನಿಗೆ ಬರೆಯೋದು, ರಾಜ ಮಂತ್ರಿಗೆ ಬರೆಯೋದು, ಮಂತ್ರಿ ಸೇವಕನಿಗೆ ಬರೆಯೋದು, ಸೇವಕ ಸೇವಕಿಗೆ ಬರೆಯೋದು, ಈ ರೀತಿಯಾಗೆಲ್ಲ ಕಲೆಕ್ಟ್ ಮಾಡಿ ಒಂದು 50 ರೆಫರೆನ್ಸಸ್ಸು, ಇನ್ಸಲ್ಟ್ಸ್ ಅಂಡ್ ಅಬ್ಯೂಸಸ್ ಇನ್ ಸಾನ್ಸ್ಕ್ರಿಟ್ ಲಿಟ್ರೇಚರ್ ಅಂತ. ಏನೋ ಹುಚ್ಚು ಹುಚ್ಚು ಈ ರೀತಿಯಾಗಿ ಮನಸ್ಸು ಬಂದಾಗ ಏನೇನೋ ಬರಿತಾ ಇರ್ತೀನಿ ಹಾಗೆ. ಈ ಸರ್ಗದಲ್ಲಿ ನೋಡಿ, 32 ಶ್ಲೋಕಗಳು ಪ್ರಕ್ಷಿಪ್ತ ಎಂಬುದಾಗಿ ಮಲ್ಲಿನಾಥ ವ್ಯಾಖ್ಯಾನ ಮಾಡ್ತಾನೆ. ನೋಡಿ, ಮಲ್ಲಿನಾಥ ಶ್ರೇಷ್ಠವಾಗಿರ್ತಕ್ಕಂಥ ವ್ಯಾಖ್ಯಾನಕಾರ. ಈಗ ಕಾಳಿದಾಸ ನಿಮಗೆ ಅರ್ಥ ಆಗಬೇಕಾದ್ರೆ ಮಲ್ಲಿನಾಥನ ವ್ಯಾಖ್ಯಾನ ಎಷ್ಟು ಪ್ರಮಾಣವೋ, ಶೇಕ್ಸ್ಪಿಯರ್ ಅರ್ಥ ಆಗಬೇಕಾದ್ರೆ ಎ ಸಿ ಬ್ರಾಡ್ಲಿ ಅಷ್ಟೇ ಪ್ರಮಾಣ. ವಾಟ್ ಎ ಸಿ ಬ್ರಾಡ್ಲಿ ಸೇಸ್ ದಟ್ ಈಸ್ ಫಾರ್ ಶೇಕ್ಸ್ಪಿಯರ್, ವಾಟ್ ಮಲ್ಲಿನಾಥ ಸೇಸ್ ಇಸ್ ದಟ್ ಈಸ್ ಫಾರ್ ಕಾಳಿದಾಸ. ರಘುವಂಶ ಮಹಾಕಾವ್ಯ ಬರೆಯುವಾಗ ವ್ಯಾಖ್ಯಾನ ಮಾಡ್ತಾ ಹೇಳ್ತಾನೆ, ಭಾರತೀ ಕಾಳಿದಾಸಸ್ಯ ದುರ್ವ್ಯಾಖ್ಯ ವಿಷಮೂರ್ಛಿತ ಏಷ ಸಂಜೀವಿನಿ ವ್ಯಾಖ್ಯ ತಾಮಧ್ಯ ಉಜ್ಜೀವಯಿಷ್ಯತಿ. ಹೇಳ್ಕೊತಾನೆ ಮಲ್ಲಿನಾಥ, ಈ ಬರೀ ದುರ್ವ್ಯಾಖ್ಯಾನಗಳು, ಕೆಟ್ಟ ವ್ಯಾಖ್ಯಾನಗಳು ಮಾಡಿ 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 ಕಾಳಿದಾಸನಿಗೆಲ್ಲರೂ ಕೂಡ ಮೋಸ ಮಾಡಿದ್ದಾರೆ. ನಾನು ಸಂಜೀವಿನಿ ಅನ್ನೋ ವ್ಯಾಖ್ಯಾನ ಮಾಡಿ ಕಾಳಿದಾಸನ ಒರಿಜಿನಲ್ ಸ್ಟೇಟಸ್ಗೆ ಮತ್ತೆ ತರ್ತಾ ಇದ್ದೀನಿ ಅಂತ. ಅದು ಮಲ್ಲಿನಾಥ ಮಾಡ್ಕೊಂಡಿರ್ತಕ್ಕಂಥ ಶಪಥ. ಮಲ್ಲಿನಾಥ ಎಂಬತಕ್ಕಂಥವನು ಆಂಧ್ರ ವಿದ್ವಾಂಸ.
ಆಂಧ್ರದಲ್ಲಿ ಮಲ್ಲಿನಾಥನ ಮೇಲೆ ಒಂದು ಸೆಮಿನಾರ್ ಮಾಡಿದರು, 8 ವರ್ಷದ ಕೆಳಗೆ ನ್ಯಾಷನಲ್ ಸೆಮಿನಾರು. ವಿಶಾಖಪಟ್ಟಣದ ಹತ್ರ ಎಲ್ಲೋ ಒಂದು ಮೂಲೆ ಹಳ್ಳಿ, ಅಲ್ಲಿ ಮಲ್ಲಿನಾಥ ಇದ್ದ ಅಂತ ಅಲ್ಲಿ ಅವರು ಆ ಸೆಮಿನಾರ್ ಮಾಡಿದರು. ಇನ್ನು ಮುಂದೆ 16ನೇ ಸರ್ಗದಲ್ಲಿ ಶಿಶುಪಾಲ ಕೃಷ್ಣನಿಗೆ ಬುದ್ಧಿ ಹೇಳಲು ದೂತನನ್ನು ಕಳಿಸುತ್ತಾನೆ. ನೋಡಿ, ದೂತ ವಾಕ್ಯ ಅಂತಲೇ ಒಂದು ನಾಟಕ ಇದೆಯಪ್ಪ. ಭಾಸ ಮಹಾಕವಿ ಕೃಷ್ಣನನ್ನೇ ದೂತನನ್ನಾಗಿ ಮಾಡಿ ಕೌರವರ ಕ್ಯಾಂಪ್ ಕಳಿಸ್ತಾನೆ. ಆವಾಗ ಎಷ್ಟು ಅವನು ವಿನಯವಾಗಿ ಕೇಳ್ಕೊತಾನೆ, ಅರ್ಧ ರಾಜ್ಯ ಇಲ್ಲದೆ ಹೋದರೆ 5 ಗ್ರಾಮಗಳು ಕೊಟ್ಬಿಡಿಪ್ಪ ಪಾಂಡವರಿಗೆ ಸಾಕು, ಇದು ಬಿಡ್ತಾರೆ, ಒಬ್ಬೊಬ್ಬರಿಗೂ ಒಂದೊಂದು ಗ್ರಾಮ ಸಾಕು. ಎಂಥ ಒದ್ದಡದಿಂದ ಮಾತಾಡ್ತಾನೆ ಕೃಷ್ಣ. ಆದರೆ 5 ಗ್ರಾಮ ಇರಲಿ, ಸೂಜಿ ಚುಚ್ಚಿದ್ರೆ ಎಷ್ಟು ಜಾಗ ಬರುತ್ತೋ ಅದನ್ನು ಕೊಡಲ್ಲ ಅಂತ ಹೇಳ್ತಾನೆ. ಅವ್ರಿಗೆ ಶಕ್ತಿ ಇದ್ದರೆ ಕಿತ್ಕೊಂಡು ಹೋಗಲಿ, ನಾನಂತೂ ಅರ್ಧ ರಾಜ್ಯ ಅಲ್ಲ, ಒಂದು ಹುಲ್ಕಡ್ಡಿಯಷ್ಟು ಜಾಗ ಕೊಡಲ್ಲ ಅಂತ ಹೇಳಿ ಕೃಷ್ಣನನ್ನು ಕಟ್ಟಾಕೋದಕ್ಕೆ ಪ್ರಯತ್ನ ಮಾಡ್ತಾನೆ. ಕೃಷ್ಣ 4 ದಿಕ್ಕುಗಳಲ್ಲೂ ಕೂಡ ಅದನ್ನು ಎಲ್ಲ ಕಡೆ ಹೋಗಿ ವಿಶ್ವರೂಪ ದರ್ಶನ ತರಹ ತೋರಿಸಿ ಅಲ್ಲಿಂದ ಪಾರಾಗ್ಬಿಡ್ತಾನೆ. 76ನೇ ಇಸ್ವಿ ಸಂಸ್ಕೃತ ನಾಟಕೋತ್ಸವ NMKRV ಕಾಲೇಜಲ್ಲಿ ಶುರುವಾದಾಗ, ಚಾಮರಾಜೇಂದ್ರ ಸಂಸ್ಕೃತ ಕಾಲೇಜಿಂದ ಆ ನಾಟಕ ಮಾಡಿಸಿದಾಗ ಆಡಿಯನ್ಸ್ ಎಷ್ಟು ಜನ ಇದ್ರು ಅಂತ ಹೇಳಿದ್ರೆ ಕಾರಿಡಾರಲ್ಲಿ ಜಾಗ ಇಲ್ಲದೆ ಆಡಿಯನ್ಸ್ ನಿಂತ್ಕೊಂಡು ಕೇಳ್ತಾ ಇದ್ರು. 76ನೇ ಇಸ್ವಿ ಅವಾಗ ಟಿವಿ ಇನ್ನ ಹಾವಳಿ ಆಗಿರಲಿಲ್ಲ. NMKRV ಕಾಲೇಜಿನ ಆಡಿಟೋರಿಯಂ ಫುಲ್ ಆಗಿಬಿಟ್ಟು ಆಚೆ ಕಡೆ ನಿಂತ್ಕೊಂಡು 3 ಗಂಟೆಯಿಂದ ಜಮಾಯಿಸ್ತಾ ಇದ್ರು ಜನಗಳು 6 ಗಂಟೆ ನಾಟಕ ನೋಡೋದಕ್ಕೆ. ಆ ರೀತಿಯಾಗಿ ಇರ್ತಾ ಇತ್ತು ಸಂಸ್ಕೃತ ನಾಟಕ ಅಂದರೆ, ಆ ರೀತಿಯಾಗಿ ಜನಗಳಿಗೆ ಒಂದು ಹುಚ್ಚ ತರಹ ಬಂದು ನೋಡ್ತಾ ಇದ್ರು. ಹಾಗೆ ಈಗ ಯಾವ ನಾಟಕವೂ ಇಲ್ಲ, ಯಾವ ಸಂಗೀತವೂ ಇಲ್ಲ, ನಾವೆಲ್ಲ ಟಿವಿಯಾಗಿ ಟಿವಿ ಮುಂದೆ ಕೂತ್ಕೊಂಡ್ಬಿಟ್ರೆ ಒಂದ್ ತೊಡೆ ಮೇಲೆ ರಿಮೋಟು, ಒಂದ್ ತೊಡೆ ಮೇಲೆ ಮೊಬೈಲು, ಸ್ವರ್ಗ ಸುಖ. ಇನ್ನೇನು ಬೇಡವೇ ಬೇಡವಲ್ಲ, ನಮ್ಗಿರೋದೇ ಅದೆರಡು ತಾನೇ, ಡೈನಿಂಗ್ ರೂಮು ಅದೇ, ಹಾಲು ಅದೇ, ಟಿವಿನೂ ಅದೇ, ಎಲ್ಲ ಸಮಸ್ತು ಅಲ್ಲೇ ನಡೆದೋಗತ್ತೆ ಕಾರ್ಯಕಲಾಪಗಳೆಲ್ಲ. ಆ ಸ್ಥಿತಿಗೆ ಬಂತು. ಉತ್ತಮರು ಪರರ ಉನ್ನತಿಯನ್ನು ನೋಡಿ ದುಃಖಿಸುವುದಿಲ್ಲ, ಮಧ್ಯಮರು ದುಃಖಪಟ್ಟರೂ ಪ್ರಕಟಿಸುವುದಿಲ್ಲ, ಆದರೆ ಅಧಮರು ದುಃಖವನ್ನು ಪಟ್ಟು ಬೇರೆಯವರಿಗೂ ಪಡಿಸುತ್ತಾರೆ. ಎಂಥ ಒಳ್ಳೆಯ ಸುಭಾಷಿತ ತರ್ಥ ನೋಡಿ ಇಲ್ಲಿ. ಉತ್ತಮರು ಪರರ ಉನ್ನತಿಯನ್ನು ನೋಡಿ ದುಃಖಿಸುವುದಿಲ್ಲ, ಯಾರಾದರೂ ಚೆನ್ನಾಗಿದ್ದರೆ ನೋಡಿ ಸಂತೋಷ ಪಡ್ತಾರೆ. ನೀಲಕಂಠ ದೀಕ್ಷಿತ ನೀಲಕಂಠ ವಿಜಯ ಚಂಪುನಲ್ಲಿ ಒಂದೇ ಒಂದು ಮಾತು ಹೇಳ್ತಾನೆ, ಗುಣ ಇಲ್ಲದೇ ಇರೋವರಿಗೆ ಬೇರೆಯವರಲ್ಲಿರೋ ಒಳ್ಳೆ ಗುಣ ಅರ್ಥ ಆಗಲ್ವಂತೆ. ತಮ್ಮಲ್ಲಿ ಗುಣ ಇರೋರು ಬೇರೆಯವರಲ್ಲಿರೋ ಒಳ್ಳೆ ಗುಣ ನೋಡಿ ಅಸೂಯ ಪಡ್ತಾರಂತೆ, ತಾವೂ ಗುಣ ಇಟ್ಕೊಂಡು ಬೇರೆಯವರ ಗುಣವನ್ನು ಎತ್ತಿ ಆಡ್ತಕ್ಕಂಥವ್ರು ವಿರಳರು ಸರಳರು ಅಂತ. ನಾಗುಣಿ ಗುಣಿನಂ ವೇತ್ತಿ ಗುಣಿ ಗುಣಿಸು ಮತ್ಸರಿ ಗುಣೀಚ ಗುಣ ರಾಗೀಚ ವಿರಳ ಸರಳೋಜನ ಅಂತ. ಅದು ನಿಜವಾಗಿದ್ದ ಅರ್ಥದಲ್ಲಿ ಇರತಕ್ಕಂಥ ಈ ಸರ್ಗ ಪೂರ್ತಿ. ಮಧ್ಯಮರು ದುಃಖಪಟ್ಟರೂ ಪ್ರಕಟಿಸೋದಿಲ್ಲ, ಸೊ ದುಃಖ ಪಡ್ತಾರೆ ಆದರೆ ಓಪನ್ ಆಗಿ ಅದನ್ನು ಹೇಳ್ಕೊಳ್ಳಲ್ಲ, ಆದರೆ ಅಧಮರು ದುಃಖವನ್ನು ಪಟ್ಟು ಅದನ್ನು ಪ್ರಕಟಿಸುತ್ತಾರೆ. ಅದರಿಂದಾನೇ ಅವರು ಅಧಮರು. ಉತ್ತಮರು ಮಧ್ಯಮರು ಅಧಮರು. ಇನ್ನು 17ನೇ ಸರ್ಗದಲ್ಲಿ ದೂತನ ಸಂದೇಶಕ್ಕೆ ಯಾದವರ ಪ್ರತಿಕ್ರಿಯೆ ವರ್ಣಿಸತಕ್ಕಂಥ ಸರ್ಗದಲ್ಲಿ ಮಾನವ ಪ್ರಕೃತಿಯ ಉತ್ತಮವಾದ ಚಿತ್ರಣವಿದೆ. ಗಾಂಧಿನೀಸುತನಾದ ಅಕ್ರೂರ ವ್ಯಾಕುಲನಾಗಲು ಪ್ರಳಯ ಕಾಲದಲ್ಲಿ ಪರ್ವತಗಳು ಕಂಪಿಸುತ್ತದೆ ಎಂದು ಜನರಿಗೆ ಅರಿವಾಯಿತು. ಕವಿಯು ಯುದ್ಧದ ಆರಂಭವನ್ನು ರತಿಕ್ರೀಡೆಗೆ ಹೋಲಿಸಿ ನಂತರ ರಜಶಬ್ದವನ್ನು ಧೂಳು ಮತ್ತು ರಜೋಗುಣ ಎಂಬ ಅರ್ಥದಲ್ಲಿ ಬಳಸಿ ಬ್ರಹ್ಮ ಸೃಷ್ಟಿಯಾದಾಗ ರಜೋಗುಣವನ್ನು ಮೀರಿ ಎದ್ದು ನಿಂತ ಎಂಬುದಾಗಿ ವರ್ಣನೆ ಮಾಡ್ತಾನೆ. ಧೂಳು ಅಂದರೆ ಕಾದಂಬರಿಯಲ್ಲೂ ಧೂಳು ವರ್ಣನೆ ಬರುತ್ತೆ, ಒಂದು 13 ಪುಟ ಇದೆ ಧೂಳಿನ ವರ್ಣನೆ ಕಾದಂಬರಿನಲ್ಲಿ. ಅದೊಂದ್ಸಲ ಪ್ರಿಸ್ಕ್ರೈಬ್ ಮಾಡಿಬಿದ್ರು BA ಅವರಿಗೆ ಟೆಕ್ಸ್ಟ್ ಬುಕ್ ಆಗಿ. ವಿದ್ಯಾರ್ಥಿಗಳೆಲ್ಲ ನನ್ನ ಕೇಳಿದ್ರು, ಅಲ್ಲ ಸರ್ ಅಂಥ ಒಳ್ಳೆಯ ವರ್ಣನೆ ಇದೆ ಕಾದಂಬರಿನಲ್ಲಿ, ಹೋಗಿ ಹೋಗಿ ಧೂಳಿನ ವರ್ಣನೆ ಪ್ರಿಸ್ಕ್ರೈಬ್ ಮಾಡಿದ್ದೀರಲ್ಲ. ನಾ ಹೇಳಿದೆ ಧೂಳನ್ನೇ ಅಷ್ಟು ಚೆನ್ನಾಗಿ ವರ್ಣನೆ ಮಾಡಿದರೆ ಕಾದಂಬರಿಯಿಂದ ಬಿಡ್ತಾನ, ವರ್ಣನೆ ಮಾಡಿದೆ, ಇದು ಕೇವಲ ತುಣುಕು ಮಾತ್ರ, ಅವನ ವರ್ಣನಾ ವೈಖರಿಯನ್ನು ನೋಡಿ ಅಂತ ಹೇಳಿದೆ ನಾನು. ಆ ದೃಷ್ಟಿಯಿಂದ ಇರೋದಕ್ಕೇನೋ ಸಮಜಾಯಿಸಿ ಕೊಡಬೇಕಲ್ಲ, ಯಾಕಂದ್ರೆ ನಾನು ಪ್ರಿಸ್ಕ್ರೈಬ್ ಮಾಡಿದವನಲ್ಲ. ಅದರಿಂದ ಇರೋ ಟೆಕ್ಸ್ಟ್ ಪಾಠ ಐ ಶುಡ್ ಬಿ ಅವಾಯ್ಡ್ ಬೈ ದ ಟೆಕ್ಸ್ಟ್. ಆ ದೃಷ್ಟಿಯಿಂದ ಇಲ್ಲಿ ಹೇಳ್ತಾ ನೋಡಿ, ಪ್ರಣಯ ಕಾಲದಲ್ಲಿ ಭೂಮಿಯೆಲ್ಲ ನೀರಿನಿಂದ ಆವರಿಸಲ್ಪಟ್ಟರೂ ಕೂಡ ಸಮುದ್ರ ಯಾವತ್ತೂ ಬರಿದಾಗುವುದಿಲ್ಲ. ಅದೇ ರೀತಿಯಾಗಿ ನೀಚರು ಎಷ್ಟೇ ಹೀಯಾಳಿಸಿದರೂ ಕೂಡ ಮಹಾತ್ಮರು ವ್ಯತ್ಯಾಸವಾಗುವುದಿಲ್ಲ. ಅದು ಒಳ್ಳೆ ಮಾತು ಅವನು ಕೊಟ್ಟಿರತಕ್ಕಂಥದ್ದು. 18ನೇ ಸರ್ಗದಲ್ಲಿ ಪರಸ್ಪರ ಸೈನ್ಯಗಳ ಯುದ್ಧದ ಘೋರ ಭೀಕರ ಬೀಭತ್ಸ ದೃಶ್ಯಗಳ ಮಧ್ಯೆ ಮಾನವೀಯ ಹೃದಯದ ಮಿಡಿತ ನಮಗೆ ಎದ್ದು ಕಾಣುತ್ತದೆ. ಯಾರೋ ವೀರ ಸೈನಿಕರು ಸೈನ್ಯದ ಪಂಕ್ತಿಗಳನ್ನು ತಳ್ಳಿ ವರಾಹನು ಸಮುದ್ರದ ಮಧ್ಯದಲ್ಲಿ ಭೂಮಿಯನ್ನು ಹುಡುಕುವಂತೆ ತನ್ನ ಬಂಧುವನ್ನು ಹುಡುಕಿದನು. ಬಂಧು ಬಾಂಧವರನ್ನು ಹುಡುಕೋದು ಎಷ್ಟು ಕಷ್ಟ ಯುದ್ಧದಲ್ಲಿ ಅನ್ನೋದನ್ನು ವರ್ಣನೆ ಮಾಡ್ತಾರೆ. ಸೈನಿಕರ ಪ್ರಶಂಸೆಯ ಸೂಕ್ತವೂ ಕೂಡ ಇಲ್ಲ ಇದೆ. ಉತ್ತಮ ವಂಶದವರು ಕೀರ್ತಿಗೋಸ್ಕರ ಕೆಲಸ ಮಾಡಿಕೊಳ್ಳುವ ಒಡೆಯರನ್ನು ಲಜ್ಜಿಸುತ್ತಾರೆಯೇ. 19ನೇ ಸರ್ಗ ಪೂರ್ತಿ ಚಿತ್ರಾಲಂಕಾರನೇ. ನಾನು ಆಗಲೇ ಹೇಳಿದ ಹಾಗೆ
ಏಕಾಕ್ಷರ, ದ್ವ್ಯಕ್ಷರ, ಪ್ರತಿಲೋಮ, ಅನುಲೋಮ, ಮುರಜಬಂಧ, ಗೋಮೂತ್ರಿಕಾಬಂಧ, ಸರ್ವತೋಭದ್ರ, ಈ ರೀತಿಯ ಎಲ್ಲ ವರ್ಣನೆಗಳನ್ನು ಕೂಡ ಚಿತ್ರಕಾವ್ಯದ ರೂಪಾಂತರವಾಗಿ ಮಾಡ್ತಾ ಹೋಗ್ತಾನೆ ಅವನು. ಅದು ಯಾಕೆ ಬರ್ತಾ ಇದೆ ಅಂದರೆ, ಯುದ್ಧದ ಪ್ರಸಂಗವನ್ನು ಚಿತ್ರಕಾವ್ಯದ ಮುಖಾಂತರ ಮೂಡಿಸ್ತಕ್ಕಂಥದ್ದು ಅವನ ಶೈಲಿಯ ಒಂದು ಮಹತ್ವವಾಗಿರ್ತಕ್ಕಂಥ ವಿಷಯ. ಇನ್ನು ಕೊನೆಯ ಸರ್ಗ 20ನೇ ಸರ್ಗದಲ್ಲಿ ಕೃಷ್ಣ ಮತ್ತು ಶಿಶುಪಾಲರ ಯುದ್ಧ ವರ್ಣನೆ ಕವಿ ಮಾಡಿದ್ದಾನೆ. ಶಿಶುಪಾಲನ ಅಸ್ತ್ರಕ್ಕೆ ಕೃಷ್ಣನು ಕೌಸ್ತುಭಮಣಿಯನ್ನು, ನಾಗಾಸ್ತ್ರಕ್ಕೆ ಗರುಡನನ್ನು, ಆಗ್ನೇಯಾಸ್ತ್ರಕ್ಕೆ ವಾರಣಾಸ್ತ್ರವನ್ನು ಉಪಯೋಗಿಸುತ್ತಾನೆ. ಶಿಶುಪಾಲನ ಎಲ್ಲ ಅಸ್ತ್ರಗಳು ಸೋಲಲು ಅತ್ಯಂತ ಕೆಟ್ಟ ಮಾತಿನ ಪ್ರಚಾರ ಮಾಡಿದಾಗ ಕೃಷ್ಣ ತನ್ನ ಸುದರ್ಶನ ಚಕ್ರದಿಂದ ಶಿಶುಪಾಲನ ತಲೆಯನ್ನು ಕತ್ತರಿಸುತ್ತಾನೆ. ಶಿಶುಪಾಲನ ದೇಹದಿಂದ ಒಂದು ದಿವ್ಯ ಜ್ಯೋತಿ ಬಂದು ಕೃಷ್ಣನ ದೇಹವನ್ನು ಪ್ರವೇಶ ಮಾಡುತ್ತೆ. ಅದು ಮಾಗನ ಕಾವ್ಯದ ಅವಲೋಕನದಿಂದ ವಿದ್ಯಾ ಸಂಪತ್ತು, ವ್ಯಕ್ತಿತ್ವ, ಸಾಂದರ್ಭಿಕ ಬಳಕೆ, ಸಾಮಾಜಿಕ ಮೌಲ್ಯಗಳ ಪ್ರತಿಬಿಂಬಕ್ಕೆ ಬೌದ್ಧಿಕವಾಗಿ ವಿದ್ವಾಂಸರಿಗೆ ರಚಿಸತಕ್ಕಂಥ ಅಲಂಕಾರ ಚಮತ್ಕಾರ, ಮಹಾಕಾವ್ಯಗಳ ಲಕ್ಷಣಗಳನ್ನು ಪರಿಪಾಲಿಸತಕ್ಕಂಥ ಕಥಾವಿಸ್ತಾರ, ದೈವಿ ಔನ್ನತ್ಯ, ಪರಾಕಾಷ್ಠತೆ, ಧರ್ಮದ ಜಯ, ನೀತಿಯ ನಿದರ್ಶನ, ಎಲ್ಲ ಪ್ರಕಾರಗಳ ಮಾನವ ಸ್ವಭಾವದ ಸರಳ ಸಾಧಾರಣ ವಿಶ್ವಾತ್ಮಕ ಪ್ರದರ್ಶನ ಸಹೃದಯರ ಹೃದಯ ಮತ್ತು ಮನಸ್ಸುಗಳನ್ನು ತಣ್ಣಿಸುತ್ತದೆ. ಇನ್ನು ಮಾಗನ ಪಾಂಡಿತ್ಯಕ್ಕೆ ಬರೋದಾದರೆ, ಇಷ್ಟೆಲ್ಲ ಕವಿ ಮಾಗ ಅಂತಾಯಿತು. ಇನ್ನೊಂದು ಆ್ಯಂಗಲ್ ಇದೆ, ಪಂಡಿತನಾಗಿ ಮಾಗ ಯಾವ ರೀತಿಯಾಗಿ ಇದು ಪಂಡಿತರಿಗೆ ರಂಜಿಸ್ತಕ್ಕಂಥ ಕಾವ್ಯ ಅನ್ನೋ ದೃಷ್ಟಿಯಿಂದ, ಮಾಗ ಕೇವಲ ಕವಿಯಾಗಿರದೆ ಸರ್ವಶಾಸ್ತ್ರ ತತ್ವವನ್ನು ತಿಳಿದ ವಿದ್ವಾಂಸ. ಮಾಗನಂತಹ ವಿದ್ವತ್ತನ್ನು ಹೊಂದಿದ ಇತರ ಸಮೃದ್ಧ ಕವಿಗಳು ಅತ್ಯಂತ ದುರ್ಲಭ. ಮಾಗನ ಶ್ರುತಿ ಜ್ಞಾನ ಅತ್ಯಂತ ಪ್ರಶಂಸನೀಯ. ಪ್ರಾತಃ ಕಾಲದ ಸಮಯದಲ್ಲಿ ಅಗ್ನಿಹೋತ್ರದ ವರ್ಣನೆ ಮಾಡ್ತಾನೆ. ಹವನ ಕರ್ಮಗಳಲ್ಲಿ ಕಾಣತಕ್ಕಂಥ ಸಾಮಧೇನಿ ಋಕ್ ಮಂತ್ರವನ್ನು ಉಲ್ಲೇಖಿಸುತ್ತಾನೆ. 11ನೇ ಸರ್ಗ 41ನೇ ಮಾತು ಇಲ್ಲಿದೆ ನೋಡಿ. ಪ್ರತಿ ಶರಣಮ ಶೀರ್ಣಂ ಜ್ಯೋತಿರಜ್ಞಾಹಿತಾನಾಂ ವಿಧಿವಿಹಿತ ವಿರಿಂಚೈ ಸಾಮಧೇನೀರದೀತ್ಯ ಕೃತ ಗುರು ಉಪದೇಶ್ಯ ಧ್ವಂಸ ಮಧ್ವರ್ಯುವರ್ಯೈ ಕೃತಮಯಂ ಉಪಲೀಡೆ ಸಾಧು ಸಾಮ್ನಾಮನಂತಿ. ಪ್ರತಿಯೊಬ್ಬನ ಮನೆಯಲ್ಲೂ ಕೂಡ ಬೆಂಕಿಯ ಹೋಮಾಗ್ನಿಯಲ್ಲಿ ಪ್ರಜ್ವಲಿಸ್ತಾ ಇದೆ, ವಿದ್ಯುಕ್ತವಾಗಿ ಋತ್ವಿಜರಿಂದ ಆಹುತ ಕೊಡಲ್ಪಡ್ತಾ ಇದೆ. ನೋಡಿ, ಅಗ್ನಯೇ ಸ್ವಾಹ ಅಗ್ನಯ, ಇದನ್ನ ಮಮಾನುಷ್ಯರಿಗೆ ಅಗ್ನಿ ಬಾಳು ಹೊಟ್ಟೋಗ್ತಾ ಇದೆ ಅದು ಹಾವಿಸ್ಸು. ಯಾಕಂದ್ರೆ ಅಗ್ನಿಗೆ 7 ನಾಲ್ಗೆಗಳು, ನಮಗೆ 1 ನಾಲ್ಗೆ ಇದ್ದೇ ಹಸವಾಗುತ್ತೆ. ಈಗ ನಿಮಗೂ ಹಸವಾಗ್ತಾ ಇದೆಯೋ ಏನೋ ನನ್ನ ಭಾಷಣ ಕೇಳಿ ಕೇಳಿ. ಸೊ 7 ನಾಲ್ಗೆ ಇರತಕ್ಕಂಥ ಅಗ್ನಿಗೆ ಹಸವಾಗಲ್ವಾ? ಕಾಳಿ ಕರಾಳಿ ಚ ಮನೋಜ ವಾಚ ಸುಲೋಹಿತಾಯ ಚ ಸುಧೂಮ್ರ ವರ್ಣ ಸ್ಫುಲಿಂಗಿನಿ ವಿಶ್ವರುಚಿ ಚ ದೇವಿ ಲೇಲಾಯಮಾನ ಇದು ಸಪ್ತ ಜಿಹ್ವಾ. ಮುಂಡುಕೋಪನಿಷತ್ತು ಹಿಲ್ ಬ್ರ್ಯಾಂಟ್ ಅನ್ನೋ ವಿದ್ವಾಂಸ ಭಾಷಾಂತರ ಮಾಡ್ತಾನೆ. ಅಗ್ನಿ ಇಸ್ ಈಕ್ವಲ್ ಟು ಎವರ್ ಹಂಗ್ರಿ ಗಾಡ್, ಯು ಕ್ಯಾನ್ ನೆವರ್ ಅಪೀಸ್ ದಿ ಹಂಗರ್ ಆಫ್ ಫೈರ್, ಇಟ್ ಈಸ್ ಆಲ್ವೇಸ್ ಹಂಗ್ರಿ ಅಂತ. ಯಾವುದೋ ಒಂದು ಬಾಯಿಗೆ ಹೋಗುತ್ತೆ, ಇನ್ನು 6 ಬಾಯಿ ತಕ್ಕೊಂಡಿರುತ್ತೆ, ಕೊಡು ಕೊಡು ಅಂತ. ಅದಕ್ಕೆ ನೋಡಿ, ಅಗ್ನಿ ಯಾವಾಗಲೂ ಕೂಡ ಪ್ರಜ್ವಲನವಾಗಿರ್ತಕ್ಕಂಥದ್ದು. ಋಗ್ವೇದ ಶುರುವಾಗೋದೆ ಅಗ್ನಿ ಮಂತ್ರದಿಂದ. ಅಪ್ಪ ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ವಿಜಂ ಹೋತಾರಂ ರತ್ನದಾತಮಂ ಅಗ್ನಿ ಪೂರ್ವೇ ವಿರುಷಿ ವಿರೀಡ್ಯೋ ನೂತನೈರುತ ಸ ದೇವ ಏಹ ವಕ್ಷತಿ ಅಗ್ನಿನಾರಯಮಶ್ನ ವತ್ಪೋಷಮೇವ ದಿವೇ ದಿವೇ ಯಶಸಂ ವೀರವತ್ತಮಂ ಅಗ್ನೇಯಂ ಯಜ್ಞಮಧ್ವರಂ ವಿಶ್ವತಃ ಪರಿಭೂರಸಿ ಸ ಯದ್ದೇವೇಷು ಗಚ್ಚತಿ ಅಗ್ನಿರ್ಹೋತ ಕವಿಕ್ರತು ಸತ್ಯಶ್ಚಿತ್ರಶ್ರವಸ್ತಮ ದೇವೋ ದೇವೇ ವಿರಾಗಮತ್ ಯದಂಗದಾಶುಷೇ ತ್ವಮಗ್ನೇ ಭದ್ರಂ ಕರಿಷ್ಯಸಿ ತವೇತತ್ ಸತ್ಯಮಂಗಿರ ಉಪತ್ವಾಗ್ನೇ ದಿವೇ ದಿವೇ ದೋಷಾವಸ್ತರ್ಧಿಯ ವಯಂ ನಮೋ ಭರಂತ ಯೇಮಸಿ ರಾಜಂತಮಧ್ವರಾಣ ಗೋಪಾಮೃತಸ್ಯ ದೀದಿವಿಂ ವರ್ಧಮಾನಂ ಸ್ವೇದಮೇ ಸನಪ್ಪಿತೆ ವಸೂನವೇಗ್ನೇ ಸೂಪಾಯನೋ ಭವ ಸಚಸ್ವಾನ ಸ್ವಸ್ಥಯೇ. ಭಯ ಪಡಬೇಡಿ, ಪೂರ್ತಿ ಏನು ಹೇಳಲ್ಲ, ಮೊದಲನೇ ಮಂತ್ರ ಅಷ್ಟೇ ಹೇಳಿರೋದು. ಪೂರ್ತಿ ಹೇಳಿದ್ರೆ ಆಚೆ ನಾಡಿದ ರಾತ್ರಿ ಆಗತ್ತೆ, 64 ಗಂಟೆ ಪೂರ್ತಿ ಋಗ್ವೇದ ಪಠಣ ಮಾಡಿದರೆ. ಸೊ ಅದರಿಂದ ಯಾರಾದರೂ ಬೇಕಾದ ನನ್ನ CD ಕೊಟ್ಬಿಡ್ತೀನಿ, ನೋಡ್ಕೊಳ್ಳಿ, ಓದ್ಕೊಳ್ಳಿ ಅದರಿಂದ. ಸೊ ಹೇಳೋದು ಬೇಡ. ಪ್ರತಿಯೊಬ್ಬನ ಮನೆಯಲ್ಲೂ ಬೆಂಕಿಯು ಹೋಮಾಗ್ನಿಯಲ್ಲಿ ಪ್ರಜ್ವಲಿಸುತ್ತದೆ, ವಿದ್ಯುಕ್ತವಾಗಿ ಋತ್ವಿಜರಿಂದ ಆಹುತಿ ಕೊಡಲ್ಪಡುತ್ತದೆ. ನೋಡಿ, CR ಸಿಂಹ ಮಗನ ಹೆಸರು ಋತ್ವಿಕ್ ಸಿಂಹ ಅಂತ. ಸೊ ಋತ್ವಿಜರು ಅಂದರೆ ಯಜ್ಞಯಾಗ ಮಾಡತಕ್ಕಂತಹವರಿಗೆ ಋತ್ವಿಜ ಅಂತ ಹೇಳೋದು. ಋಗ್ವೇದೇನ ಹೋತ ಯಜುರ್ವೇದೇನ ಅಧ್ವರ್ಯು ಸಾಮವೇದೇನ ಉದ್ಗಾತ ಅಥರ್ವೇವ ಬ್ರಹ್ಮ. 4 ಜನ ಪುರೋಹಿತರು 4 ಕಡೆ ಕೂತ್ಕೊಂಡು ಆಹುತಿಯನ್ನು ಕೊಡ್ತಾ ಇರಬೇಕು. ಬ್ರಹ್ಮಸ್ಥಾನ ತುಂಬ ದೊಡ್ಡ ಸ್ಥಾನ,
ಬ್ರಹ್ಮ ಅಲ್ಲಾಡೋ ಹಾಗಿಲ್ಲ, ಪೂರ್ತಿ ಯಜ್ಞ ಮುಗಿಯೋ ತನಕ ಒಬ್ಬ ಅಧ್ವರ್ಯು ಎದ್ದೋಗಿ ಇನ್ನೊಬ್ಬ ಅಧ್ವರ್ಯು ರೀಪ್ಲೇಸ್ ಆಗ್ಬೋದು, ಒಬ್ಬ ಉದ್ಗಾತ್ರ ಹೋಗಿ ಇನ್ನೊಬ್ಬ ಉದ್ಗಾತ್ರ ಕೂತ್ಕೋಬಹುದು, ಆದರೆ ಬ್ರಹ್ಮ ಮಾತ್ರ ಹೇಳೋ ಹಾಗಿಲ್ಲ. ಅದಕ್ಕೇನೆ ಬ್ರಹ್ಮಸ್ಥಾನ ಬೇಡಪ್ಪ ಅಂತ ಭಯ ಪಡ್ತಾರೆ ಯಜ್ಞಾಗಾದಿಗಳು ಎಲ್ಲರೂ ಕೂಡ. ಏನೇ ಪುಣ್ಯ ಬಂದರೂ ಬೇರೆಯವ್ರಿಗೆ ಸಿಗತ್ತೆ, ಏನೇ ಪಾಪ ಬಂದರೂ ಬ್ರಹ್ಮನಿಗೆ ಸುಟ್ಕೊಳತ್ತೆ. ಯಾಕಂದ್ರೆ ಬ್ರಹ್ಮಸ್ಥಾನ ಸೂಪರಿಂಟೆಂಡಿಂಗ್ ಪ್ರೀಸ್ಟ್ ಅವನು, ಎಲ್ಲಿ ಏನೇ ತಪ್ಪಾದ್ರೂ ಅವನು ಕಂಡುಹಿಡಿಬೇಕು, ಅದನ್ನು ಸರಿ ಮಾಡಬೇಕು. ನಾಲ್ಕು ವೇದ ಗೊತ್ತಿರಬೇಕು ಅವನು, ಬ್ರಹ್ಮಸ್ಥಾನ ಕೂತ್ಕೊಳ್ಳೋನು. ಚತುರ್ವೇದಿ, ಈಗ ಬರೀ ಹೆಸರಿದೆ ಅಷ್ಟೇ ಹೊರತು ಚತುರ್ವೇದಿ ಯಾರಿಗಿದೆ? ನಾಲ್ಕು ವೇದಗಳ ಒಂದು ಸುಪ್ರಸಿದ್ಧವಾಗಿರೋ ಜ್ಞಾನ. ಈ ರೀತಿಯಾಗಿ ಇಲ್ಲಿ ಸಾಮಧೇನಿ ಋಕ್ಕಿಗೆ ವರ್ಣನೆ ಮಾಡ್ತಾನೆ ಪಾಂಡಿತ್ಯ, ಋಗ್ವೇದದ ಪಾಂಡಿತ್ಯ. ಇನ್ನ ಸ್ವರಭೇದದಿಂದ ಅರ್ಥದಲ್ಲಿ ಹೇಗೆ ವ್ಯತ್ಯಾಸ ಆಗತ್ತೆ ಅನ್ನೋದನ್ನ 14ನೇ ಸರ್ಗ 24ನೇ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾನೆ. ವ್ಯಾಕರಣ ಪಾಂಡಿತ್ಯದಿಂದ ಸ್ವರಗಳ ಹಿನ್ನೆಲೆಯಲ್ಲಿ ಭಿನ್ನಾಭಿಪ್ರಾಯ ಸಮಾಸಗಳ ಬಳಕೆಯನ್ನು ಋತ್ವಿಜರು ಬಲ್ಲವರಾಗಿದ್ದರು. ನೋಡಿ, ಇಂದ್ರ ಶತ್ರು ಋಭರ್ಧಸ್ವ ಕ್ಲಾಸಿಕ್ ಎಕ್ಸಾಂಪಲ್ ನಮ್ಮಲ್ಲಿರೋದು. ಒಂದು ಉದಾತ್ತ ಅನುದಾತ್ತ ವ್ಯತ್ಯಾಸ ಆದರೆ ಇಂದ್ರ ಶತ್ರು ಹಾಳಾಗಲಿ ಅನ್ನೋದ್ರ ಬದಲು ಇಂದ್ರ ಹಾಳಾಗಲಿ ಅನ್ನೋ ಅರ್ಥ ಬರುತ್ತೆ. ಆಪೋಸಿಟ್ ಮೀನಿಂಗ್ ಸಿಗತ್ತೆ ಉದಾತ್ತ ಅನುದಾತ್ತಕ್ಕೆ. ಹಾಗೆಯೇ ಹ್ರಸ್ವ ಮತ್ತು ದೀರ್ಘ, ಅಲ್ಪ ಪ್ರಾಣ ಮಹಾಪ್ರಾಣ ವ್ಯತ್ಯಾಸ ಆದರೆ ಪ್ರಾಣ ಹೋದಂಗೆ ಆಗುತ್ತೆ ಅರ್ಥ ಗೊತ್ತಾದವರಿಗೆ. ಫಲಮಾನಯ ಅಂತ ಸ್ಪಷ್ಟವಾಗಿ ಹೇಳಬೇಕು ಹೊರತು ಪೂಜೆ ಮಾಡುವಾಗ ಮಹಾಪ್ರಾಣ ಫಲಮಾನಯ ಅಂತ ದಯವಿಟ್ಟು ಹೇಳಬೇಡಪ್ಪ. ಫಲ ಅಂದರೆ ಮಾಂಸ, ಫಲ ಅಂದರೆ ಹಣ್ಣು, ಮಾಂಸ ತಂದಿಡಬೇಕು ನೈವೇದ್ಯಕ್ಕೆ, ಫಲಮಾನಯ ಅಂತ ಹೇಳಿಬಿಟ್ರೆ ಎಷ್ಟು ಅರ್ಥ ವ್ಯತ್ಯಾಸ ಆಗುತ್ತೆ ನೋಡಿ. ಒಂದು ಮಹಾಪ್ರಾಣ ಅಲ್ಪ ಪ್ರಾಣ, ಹೌದಪ್ಪ ಅದೇ ಪ್ರಾಣ ಹೋಗೋದು, ಅರ್ಥ ಗೊತ್ತಾದವರಿಗೆ ಅಯ್ಯೋ ಹೀಗೆ ಆಗ್ಬಿಡತ್ತಲ್ಲ ಅಂತ. ವ್ಯಾಕರಣ ಪಾಂಡಿತ್ಯದಿಂದ, ಈಗ ವ್ಯಾಕರಣ ಅಂದ್ರೆ ಕ್ಯಾಕರಣ ಅಂತ ಆಗ್ಬಿಟ್ಟಿದೆ ನೋಡಿ. ಹೈಸ್ಕೂಲ್ ಮಕ್ಕಳಿಗೆ ಕೇಳಿ ನಮಗೆ ಸಮಾಸ ಕಷ್ಟ, ಸಮೋಸ ಗೊತ್ತು. ಹೆಂಗೆ ಸಮಾಸ ಕಂಡುಹಿಡಿಯೋದು? ಚಕಾರ ಬಹುಲೋ ದ್ವಂದ್ವ ಸಚಾಸೌ ಕರ್ಮಧಾರಯ ಯಸ್ಯ ಯೇಷಾಂ ಬಹುವ್ರೀಹಿ ಶೇಷ ತತ್ಪುರುಷ ಸ್ಮೃತ. ತಗೊಂಬ, ಯಾವ ಸಮಾಸ ತಗೊಂಬರ್ತೀಯ ತಗೊಂಬ. ಚಾ ಬಂತ ಕಣ್ಣು ಮುಚ್ಕೊಂಡು ದ್ವಂದ್ವ ಸಮಾಸ ಅಂತ ಬರಿ, ಸಚಾಸೌ ಬಂತ ಕರ್ಮಧಾರಯ ಅಂತ ಬರಿ, ಯಸ್ಯ ಯೇಷಾಂ ಬಂತ ಬಹುವ್ರೀಹಿ ಅಂತ ಬರಿ. ಯಾವುದು ಬರಲಿಲ್ವಾ ತತ್ಪುರುಷದ ಕೆಳಗೆ ಸೇರಿಸು, ಮುಗಿದಾಯ್ತು. ಇನ್ ಯಾಕೆ ಕಷ್ಟ ಪಡ್ತೀಯ ಸಮಾಸಕ್ಕೆ ನೀನು? ಈ ರೀತಿಯಾಗಿ ವ್ಯಾಕರಣ ಹೇಳ್ಕೊಟ್ರೆ ರಂಗನಾಥ ಶರ್ಮರು, ಪಂಡಿತ್ ರಾಜ ಎನ್ ಟಿ ಶ್ರೀನಿವಾಸ ಅಯ್ಯಂಗಾರ್ ಅವರು, ಮಹಾಬಲೇಶ್ವರ ಭಟ್ಟ ಅವರು, ಸೋತಿ ನಾಗರಾಜ್ ಅವರು, ನಾಲ್ಕು ಜನ ನನಗೆ ಪಾಠ ಮಾಡಿದರು ವ್ಯಾಕರಣನ. ಸೊ ಆ ದೃಷ್ಟಿಯಿಂದ ನನಗೇನು ಕ್ಯಾಕರಣ ಅನ್ನೋದೇನು ಆಗ್ತಾ ಇಲ್ಲ ಅವರಿಂದ ಪಾಠ ಕಲ್ತಿರೋದ್ರಿಂದ. ಶ್ರೀನಿವಾಸ ಅಯ್ಯಂಗಾರ್ ಮನೇಲಿ ಕೂಡ ಪಾಠ ಹೇಳಿದರು ಪಾಪ, ರಾತ್ರಿ 7 ಗಂಟೆ ತನಕ ಸ್ಮರಿಸ್ಕೋಬೇಕು. ಇನ್ನು ಬೌದ್ಧ ದರ್ಶನದ ಬಗ್ಗೆ ಎಂತಹ ಪಾಂಡಿತ್ಯ ಇತ್ತು ನೋಡಿ, ವರ್ಣನೆ ಮಾಡ್ತಾನೆ 2ನೇ ಸರ್ಗ 28ನೇ ಶ್ಲೋಕದಲ್ಲಿ. ಮಾಗನಿಗೆ ಬೌದ್ಧ ದರ್ಶನದಲ್ಲಿ ನಿಷ್ಕೃಷ್ಟವಾದ ಜ್ಞಾನವಿತ್ತು, ಸೂಕ್ಷ್ಮವಾದ ಮತಭೇದಗಳನ್ನು ಕೂಡ ವರ್ಣನೆ ಮಾಡ್ತಾನೆ ಅವನು. ರೂಪ, ವಿಜ್ಞಾನ, ವೇದನ, ಸಂಸ್ಕಾರ, ಸಂಜ್ಞ ಎಂಬುದಾಗಿ ಪಂಚಸ್ಕಂದಗಳು ಅಂತ ಹೇಳ್ತಾರೆ ಬೌದ್ಧ ದರ್ಶನದಲ್ಲಿ. ಆ ಪಂಚಸ್ಕಂದಗಳ ಬಗ್ಗೆ ಅದ್ಭುತವಾಗಿರ್ತಕ್ಕಂಥ ನಿರೂಪಣೆ ತರ್ತಾನೆ ಈ ಒಂದು ಸರ್ಗದಲ್ಲಿ, 2ನೇ ಸರ್ಗ 28ನೇ ಶ್ಲೋಕದಲ್ಲಿ. ಇನ್ನು ಸಂಗೀತದ ಬಗ್ಗೆ ಮಾಗನಿಗೆ ಎಂತಹ ಒಂದು ಪಾಂಡಿತ್ಯ ಇತ್ತು ಅಂದರೆ ನೋಡಿ, ಸಂಗೀತ ಶಾಸ್ತ್ರದ ಸೂಕ್ಷ್ಮವಾಗಿರ್ತಕ್ಕಂಥ ವಿಮರ್ಶಕ ಮಾಗ ಅನ್ನೋದಕ್ಕೆ 11ನೇ ಸರ್ಗ 1ನೇ ಶ್ಲೋಕ ತೆಗೆದು ನೋಡಿ. ಶ್ರುತಿ ಸಮಧಿಕ ಮುಚ್ಚೈಹಿ ಪಂಚಮಂ ಪೀಡೆಯಂತಹ ಸತತಂ ಋಷಭಹೀನಂ ಭಿನ್ನರೀಕೃತ್ಯ ಷಡ್ಜಂ ಅಭಿಜಗದುಹು ತಾನಿ ಶ್ರಾವಯನ್ ಸ್ನಿಗ್ಧ ಕಂಠ ಪರಿಣಮಿಷತಿ ರಾತ್ರೇಹೇ ಮಾರ್ಗಲಬ್ಧಾಹ ಮಾಘವಾಚ. ಸುಮಧುರ ಕಂಠವುಳ್ಳ ಒಂದಿ ಮಾಗದರು ಕೃಷ್ಣನಿಗೆ ರಾತ್ರಿ ಕೊನೆಯಲ್ಲಿ ನೆನಪಿಸಿದರು. ನಾದವು ನಿರಂತರ ಹಾಗೂ ಇಂಪಾಗಿತ್ತು, ಆ ಪಂಚಮಸ್ವರದಲ್ಲಿ ಹಾಡಿದರು. ವರ್ಣನೆ ಮಾಡ್ತಾರೆ ನೋಡಿ, ಷಡ್ಜ ಪಂಚಮ ಇವುಗಳ ಸಂಗೀತ ಶಾಸ್ತ್ರದ ನೈಪುಣ್ಯ ಇಲ್ಲಿ ನಮಗೆ ದೊರತ್ತೆ. ಅಮರಕೋಶದಲ್ಲಿ ನಿಶ ಆದರ್ಶ ಭಗಾಂಧಾರ ಷಡ್ಜ ಮಧ್ಯಮ ದೈವತಾ ಸ್ಪಷ್ಟವಾಗಿ ಬರುತ್ತೆ. ಇವತ್ತು ಅಮರ ನಮಗೆ ಬಾಯಲ್ಲಿಲ್ಲ ನೋಡಿ, ಅಮರ ಮರ ಹತ್ತುಬಿಟ್ಟಿದೆ, ಅದಕ್ಕೇ ನಮಗೆ ತೊಂದರೆ ಆಗೋದು. ಪರ್ಯಾಯ ಪದಗಳು ಗೊತ್ತಾಗದೆ ಒದ್ದಾಡ್ತೀವಿ. ಅಮರಕೋಶ ಒಂದು ಬಾಯಲ್ಲಿದ್ದರೆ ಎಂತಹ ಒಂದು ಶಬ್ದ ಸಂಪತ್ತಿ ಅಂದರೆ, ಇನ್ನು ಯಾವ ಭಾಷೆಯಲ್ಲೂ ಕೂಡ ಡಿಕ್ಷನರಿ ಬೈ ಹಾರ್ಟ್ ಮಾಡ್ತಕ್ಕಂಥದ್ದಿಲ್ಲ, ಸಂಸ್ಕೃತದಲ್ಲಿ ಮಾತ್ರ ಅದು ಸಾಧ್ಯ. ಪೂರ್ತಿ ಅಮರಕೋಶ, ಒಂದು ಶಬ್ದ ಕೇಳಿದ್ರೆ 24 ಪರ್ಯಾಯ ಪದಗಳು ಬರೀತಕ್ಕಂಥದ್ದು. ಮನ್ಮಥ ಅಂತ ಕೇಳಿಬಿಟ್ರೆ 24 ಪರ್ಯಾಯ ಪದ, ಇಂದ್ರ ಅಂದರೆ 24 ಪರ್ಯಾಯ ಪದ. ನನಗೊಬ್ಬಳು ವಿದ್ಯಾರ್ಥಿನಿ ಇದ್ಲು, 85ನೇ ಇಸ್ವಿನಲ್ಲಿ ರೂಪಲಕ್ಷ್ಮಿ ಅಂತ HES ಕಾಂಬಿನೇಷನ್ A ಸೆಕ್ಷನ್ ರೂಮ್ ನಂಬರ್ 103ರಲ್ಲಿ 2ನೇ ಬೆಂಚಲ್ಲಿ 4ನೇ ರೋಲ್ ಕೂತ್ಕೊಳ್ಳೋಳು. ಅವಳು 90 ನಿಮಿಷದಲ್ಲಿ 180 ನಿಮಿಷ ಇರತಕ್ಕಂತಹ ಕ್ವೆಶ್ಚನ್ ಪೇಪರ್ನ ಪೂರ್ತಿ ಸಾಲ್ವ್ ಮಾಡಿ ಇನ್ಕ್ಲೂಡಿಂಗ್ ದಿ ಚಾಯ್ಸ್, ನನಗೆ ಚಾಯ್ಸ್ ಕೊಟ್ಟು ಹೊಟ್ಟಗಳು. ಪ್ಲೀಸ್ ವ್ಯಾಲ್ಯೂ ಎನಿ ಆಫ್ ದಿ 5 ಫಾಲೋಯಿಂಗ್ ಆನ್ಸರ್ಸ್. ಐ ಹ್ಯಾವ್ ರಿಟನ್ 10 out of 10 ವಿತ್ 60 pages ಆಫ್ ಕ್ಯಾಲಿಗ್ರಫಿ ಹ್ಯಾಂಡ್ ರೈಟಿಂಗ್ ಇನ್ 90 ಮಿನಿಟ್ಸ್. ಯು ವ್ಯಾಲ್ಯೂ ವಾಟ್ ಎವರ್ ಯು ವಾಂಟ್. ಆ ತರಹ ಇರ್ತಾ ಇದ್ರು. PUC ನಲ್ಲಿ ರ್ಯಾಂಕು, BA ನಲ್ಲಿ ರ್ಯಾಂಕು, MA ನಲ್ಲಿ 3rd class. ಯಾಕೆಂದ್ರೆ ವ್ಯಾಲ್ಯೂ ಮಾಡಿದ್ರು MAಗಳು, ಇನ್ನೇನು ಮಾಡೋಕ್ಕಾಗತ್ತೆ? ಅರ್ಥ ಆಗಲಿಲ್ಲ ಅವರಿಗೆ, ಅವಳು ಬರೆದಿದ್ದೆ ಅರ್ಥ ಆಗಲಿಲ್ಲ. ಅದಕ್ಕೆ ಕಾಂಟ್ರಾಸ್ಟ್ ನೋಡಿ, ನಿಮಗೆ ಹಳಬರು ಗೊತ್ತಿರುತ್ತೆ, KNarasimhamurthy ಅಂತ IAS ಆಫೀಸರ್ ಇದ್ದರು, ಇಂಗ್ಲೀಷ್ MA ಮಾಡಿದವರು.
ಎಪ್ಪತ್ತು ವರ್ಷಗಳ ಕೆಳಗೆ ಅವರು ಇಂಗ್ಲೀಷ್ ಎಂ ಎ ಬರೆದಾಗ ವ್ಯಾಲ್ಯೂಯರ್ ಏನು ಬರೆದಿದ್ದ ಗೊತ್ತಾ, ಎಕ್ಸಾಮಿನೀ ನೋಸ್ ಮೋರ್ ದ್ಯಾನ್ ದಿ ಎಕ್ಸಾಮಿನರ್, ಐ ಕೆನ್ ನಾಟ್ ವ್ಯಾಲ್ಯೂ ದಿ ಸ್ಕ್ರಿಪ್ಟ್. 84 ಮಾರ್ಕ್ಸು ಇಂಗ್ಲೀಷ್ ಎಂ ಎನಲ್ಲಿ 70 ವರ್ಷದ ಕೆಳಗೆ ಕೊಟ್ಟುಬಿಟ್ಟು ಸೆಂಟ್ರಲ್ ಕಾಲೇಜಲ್ಲಿ ಪ್ರಿಸರ್ವ್ ಮಾಡಿದ್ರು ಐಡಿಯಲ್ ಆನ್ಸರ್ ಅಂತ. 40 ವರ್ಷದ ಕೆಳಗೆ ಯಾರ ರೌಡಿಗಳು ತೊಗೊಂಡು ಹೋಗಿ ಕಬ್ಬನ್ ಪಾರ್ಕಲ್ಲಿ ಸುಟ್ಟಾಕ್ಬಿಟ್ರು ಅದನ್ನು, ಆ ಆನ್ಸರ್ ಬುಕ್ನ. ಆ ತರಹ ವಿನಯ ಇತ್ತು ವ್ಯಾಲ್ಯೂ ಮಾಡೋರಿಗೆ. ವಿದ್ಯಾರ್ಥಿಗೆ ನನಗಿಂತ ಜಾಸ್ತಿ ಗೊತ್ತು, ನನಗೆ ವ್ಯಾಲ್ಯೂ ಮಾಡೋಕ್ಕಾಗಲ್ಲ, ಎಂಥ ಪ್ರಾಮಾಣಿಕತೆ ನೋಡಿ, ಅದು ನಿಜವಾಗಿರಬೇಕಾಗಿರೋದು. ಈಗ ನನಗಿಂತ ಜಾಸ್ತಿ ಬರೆದಿಯಾ, ಮಟ್ಟ ಹಾಕ್ತೀನಿ ನೋಡು. ಏನು ಥೀಸಿಸ್ ಬರೆದಿದೆಯಲ್ಲೋ, ನಾನು ಕೇಳಿದ್ದೇನು, 2 ಪೇಜ್ ಬರೀ ಅಂದರೆ 64 ಪೇಜ್ ಬರೆದಿಯಾ ಫಸ್ಟ್ ಟರ್ಮ್ ಎಕ್ಸಾಮಲ್ಲಿ, ಫಸ್ಟ್ ಪಿ ಯು ಸಿನಲ್ಲಿ 64 ಮಾರ್ಕ್ಸ್ ಕೊಟ್ಟಿದ್ದೀನಿ, ನೀನು ಎಷ್ಟು ಕೊಡಬೇಕು ನಿನಗೆ? ಈ ರೀತಿ ಮಾತಾಡ್ತಕ್ಕಂಥವ್ರು ಇರೋವಾಗ ಏನು ಮಾಡೋದು? ಈ ಥರ ಮೇಷ್ಟ್ರುಗಳು ನಿಷೀದಂತಿ ಸ್ವರಾಹ ನೋಡಿ, ಕಡೆಯ ಸ್ವರವಾದ್ದರಿಂದ ಇದರಲ್ಲಿ ಸ್ವರಗಳೆಲ್ಲವೂ ಸೇರಿರುತ್ತದೆ. ಋಷತಿ ಹೃದಯಂ ಪ್ರವಿಶತಿ ಇತಿ ಋಷಭ, ಹೃದಯವನ್ನು ಪ್ರವೇಶಿಸುವುದು. ಶ್ರೀನಿವಾಸ್ ಗೋಪಾಲಾಚಾರ್ ಅವರು ಶಬ್ದಾರ್ಥಕೋಸ್ತಪದಲ್ಲಿ ಕೊಟ್ಟಿರ್ತಕ್ಕಂಥ ವರ್ಣನೆ, ನನ್ನ ವರ್ಣನೆ ಅಲ್ಲ, ನಾನು ಪರ್ಫೆಕ್ಟ್ ಕಾಪಿ ಕ್ಯಾಟ್. ಯಾಕಂದ್ರೆ ಎಲ್ಲರಿಂದನೂ ಕಾಪಿ ಮಾಡ್ಕೊಂಡು ಬಂದು ನಿಮ್ಗೆ ಒಪ್ಪಿಸ್ತಾ ಇದ್ದೀನಿ ಅಷ್ಟೇ, ನಂದು ಯಾವುದೂ ಇಲ್ಲ ಸ್ವಂತ. ನಾನು ಅದಕ್ಕೆ ಮೊದಲೇ ಹೇಳ್ಕೊಂಡ್ಬಿಡ್ತೀನಿ, ನಂದು ಏನೂ ಇಲ್ಲಪ್ಪ, ಯಾರ್ಯಾರು ಏನೇನು ಮಹನೀಯರು ಕೊಟ್ಟಿದ್ದಾರೋ ಅದೆಲ್ಲ ನೋಟ್ಸ್ ಮಾಡ್ಕೊಂಡು ಬಂದು ನಿಮ್ಗೆ ಒಪ್ಪಿಸ್ತೀನಿ ಅಷ್ಟೇ, ಇನ್ನೇನು ಇಲ್ಲ ಅಂತ. ಷಡ್ಜ ಸ್ಥಾನೇಶು ಜಾಯತೆ ಇತಿ ಷಡ್ಜಃ ನೋಡಿ, ನಾಸಿಕ ಕಂಠ ವಕ್ಷಸ್ಸು ದವಡೆ ನಾಲಿಗೆ ಹಲ್ಲು ಎಂಬ 6 ಸ್ಥಳಗಳಲ್ಲಿ ಹುಟ್ಟುವುದರಿಂದ ಇದಕ್ಕೆ ಷಡ್ಜ ಎಂಬುದಾಗಿ ಹೆಸರು. ನೋಡಿ, ಗಾಂಧಾರ ಅಂದ್ರೇನು, ಷಡ್ಜ ಅಂದ್ರೇನು, ಋಷಭ ಅಂದ್ರೇನು, ದೈವತ ಅಂದ್ರೇನು, ಪಂಚಮ ಅಂದ್ರೇನು, ಎಷ್ಟು ಟೆಕ್ನಿಕಲ್ ಡೀಟೇಲ್ಸ್ ಮಾತಾಡ್ಬೋದು ಸಂಗೀತ ಜ್ಞಾನ ಇರತಕ್ಕಂಥವ್ರು ಅಂತ ಹೇಳಿಬಿಟ್ರೆ. ಮಾಗನಲ್ಲಿ ಸಂಗೀತ ಪಾಂಡಿತ್ಯ ಅಂತ ಇಟ್ಕೊಳ್ಳೋದಾದರೆ ಅದೇ ಒಂದು ಸೆಪರೇಟ್ ಎಸ್ಸೆ ಆಗ್ಬಿಡುತ್ತೆ. ಅದ್ಭುತವಾಗಿರ್ತಕ್ಕಂಥ ವರ್ಣನೆ. ಇನ್ನು ಸಮೀಕ್ಷೆ ದೃಷ್ಟಿಯಿಂದ ನಾವು ನೋಡ್ಬೋದಾದರೆ ಅವನ ಉಪಮಾನ ವೈಖರಿ ಎಷ್ಟು ಅದ್ಭುತವಾಗಿತ್ತು ಅನ್ನೋದಕ್ಕೆ ನಮಗೆ ಅನೇಕ ಉದಾಹರಣೆಗಳು ಸಿಗತ್ತೆ. 4 ಕಡೆಯಲ್ಲಿ ಹರಡಿರ್ತಕ್ಕಂತಹ ದಪ್ಪವಾದ ಹಗ್ಗಗಳಿಗೆ ಸದೃಶವಾದ ಕಿರಣಗಳಿಂದ ಎಳೆಯುತ್ತಿರುವ ದೊಡ್ಡ ಕಲಶಕ್ಕೆ ಸದೃಶವಾಗಿ ಸೂರ್ಯನು ದಿಶಾರೂಪಿಯಾದ ಸ್ತ್ರೀಯಿಂದ ಸಮುದ್ರದ ನೀರಿನಿಂದ ಮೇಲಕ್ಕೆ ಎಳೆಯಲ್ಪಡುತ್ತಿದ್ದಾನೆ. ಇದು ಅವನಲ್ಲಿರ್ತಕ್ಕಂತಹ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಉಪಮಾಲಂಕಾರ. ಇನ್ನು ಅರ್ಥ ಗೌರವ, ಭಾರವೇಲಿರ್ತಕ್ಕಂಥ ಅರ್ಥ ಗೌರವವು ಮಾಗ್ನಲ್ಲಿ ಹೇಗಿದೆ ಅನ್ನೋದಕ್ಕೆ, ಏಕೆಂದರೆ ಪ್ರಾರಂಭದಲ್ಲಿ ನಾನು ಶ್ಲೋಕ ಹೇಳಿದ್ದೆ, ಭಾರವೇರ್ ಅರ್ಥ ಗೌರವಂ ದಂಡಿನ ಪದಲಾಲಿತ್ಯ ಮಾಗೇ ಸಂತಿ ತ್ರಯೋಗುಣ ಅಂತ. ಅರ್ಥ ಗೌರವ ನೋಡಿ, ವಾಣಿಯ ಹರಡುವಿಕೆಯನ್ನು ಬಟ್ಟೆಯ ಪ್ರಸಾರಕ್ಕೆ ಸದೃಶ ಎಂದು ವರ್ಣಿಸಿ ಮಾಗನ ಕಾವ್ಯ ಅರ್ಥಗಾಂಭೀರ್ಯದಿಂದ ಕೂಡಿಕೊಂಡಿದೆ. ಇನ್ನು ಪದಗಳ ಲಾಲಿತ್ಯ, ಆ ಪದಗಳು ಎಷ್ಟು ಲಲಿತವಾಗಿ ಬರುತ್ತೆ ಅನ್ನೋದಕ್ಕೆ ಪದವಿನ್ಯಾಸ ಚಕ್ರವರ್ತಿಯವನು ಕೇವಲ ಶಬ್ದ ಮತ್ತು ಪದಗಳ ಲಲಿತ ವಿನ್ಯಾಸದಲ್ಲಿ ಮಾತ್ರ ಮಾಗ ನಿಪುಣನಾಗಿರದೆ ನಿತ್ಯ ನೂತನ ಶ್ರುತಿ ಮಧುರವಾದ ಶಬ್ದಗಳ ವರ್ಣನೆ. ಮಧುರಯ ಮಧು ಬೋಧಿತ ಮಾಧವಿ ಮಧು ಸಮೇಧಿತ ಮೇಧಯ ಮಧುಕರ ಅಂಗನಯ ಮುಹುಹು ಉನ್ಮದ ಧ್ವನಿಭೃತ ನಿಭೃತ ಅಕ್ಷರ ಮುಚ್ಚಗೆ. ಎಂತಹ ಒಂದು ಶಬ್ದ ಮಾಧುರ್ಯ ನೋಡಿ, ಮಧುರಯ ಮಧುಬೋಧಿತ ಮಾಧವಿ ಮಧು ಸಮೇಧಿತ ಮೇಧಯ ಮಧುಕರಾಂಗ ಅನ್ನಯ ಮುಹುಹು ಉನ್ಮದ ಧ್ವನಿಭೃತ ನಿಭೃತ ಅಕ್ಷರಂ ಉಚ್ಯತೆ. ಶಬ್ದ ಸೌಷ್ಟವ ಅನ್ನೋದು ಆ ರೀತಿಯಾಗಿ ಬರುತ್ತೆ, ಒಂದು ಪುಂಕಾನುಪುಂಕವಾಗಿ ಆ ಶಬ್ದಗಳು. ಇನ್ನು ಮಾಘಕಾವ್ಯಕ್ಕೆ ಇರ್ತಕ್ಕಂಥ ವ್ಯಾಖ್ಯಾನಗಳು ನೋಡಿ, ವಲ್ಲಭದೇವರು ರಚಿಸಿರ್ತಕ್ಕಂತಹ ಸಂದೇಹ ದಿವ್ಯೌಷಧಿ, ಆಮೇಲೆ ರಂಗರಾಜ ವಿರಚಿತ ವ್ಯಾಖ್ಯಾನ, ಏಕನಾಥ ವ್ಯಾಖ್ಯಾನ, ಚಾರಿತ್ರವರ್ಧಕ ರಚಿತ ವ್ಯಾಖ್ಯಾನ, ಮಲ್ಲಿನಾಥರ ರಚಿತ ಸರ್ವಂಕಷ ವ್ಯಾಖ್ಯಾನ ನೋಡಿ, ಅಲ್ಲಿ ಸಂಜೀವಿನಿ ಅಂತ ಹೆಸರಿಟ್ಟ ರಘುವಂಶಕ್ಕೆ, ಇದಕ್ಕೆ ಸರ್ವಂಕಷ ಅಂತ ಹೆಸರಿಟ್ಟ. ಎರಡೂ ಕೂಡ ಮಲ್ಲಿನಾಥನ ವ್ಯಾಖ್ಯಾನವೇ ಪರಮ ಪ್ರಮಾಣವಾಗಿರ್ತಕ್ಕಂಥದ್ದು. ಇನ್ನು ಒಂದೇ ಒಂದು ಸುಭಾಷಿತ ಹೇಳದೆ ಹೋದರೆ ಅದು ತೃಪ್ತಿ ಆಗಲ್ಲ. ಆ ದೃಷ್ಟಿಯಿಂದ ಆ ಸುಭಾಷಿತ ಒಂದು 36 ಬರ್ಕೊಂಬಂದಿದ್ದೆ, ಒಂದೇ ಒಂದು ಹೇಳಿಬಿಡ್ತೀನಿ ಸಮಯ ಆಗಿರೋದ್ರಿಂದ. ಜಿತ ರೋಷತಯ ಮಹಾಧಿಯ ಸಪದಿ ಕ್ರೋಧಜಿತೋ ಲಘುರ್ಜನ. 16 ಸರ್ಗ 26 ಶ್ಲೋಕ. ಮಹಾತ್ಮರು ಕೋಪವನ್ನು ಗೆದ್ದು ಮಹಾತ್ಮರಾಗುತ್ತಾರೆ, ಸಾಮಾನ್ಯರು ಕೋಪಕ್ಕೆ ಬಲಿಯಾಗಿ ಬೀಳುತ್ತಾರೆ. ಅಷ್ಟೇ ವ್ಯತ್ಯಾಸ. ಕೋಪ ಅನ್ನೋದು ಏನೆಲ್ಲ ಮಾಡಲ್ಲ ನೋಡಿ, ಅದಕ್ಕೆ ಹೇಳೋದು ಆ್ಯಂಗರ್ ಈಸ್ ಶಾರ್ಪ್ ಮ್ಯಾಡ್ನೆಸ್, ಟ್ರೈ ಟು ಕಂಟ್ರೋಲ್ ಇಟ್, ಅದರ್ವೈಸ್ ಇಟ್ ವಿಲ್ ಕಂಟ್ರೋಲ್ ಯು. ಹೊರೇಸ್ ಹೇಳ್ತಾನೆ, ಪಾಶ್ಚಾತ್ಯ ವಿಜ್ಞಾನಿ. ಸೊ ನಾವು ಕೋಪವನ್ನು ತಡ್ಕೊಳ್ಳೋಕ್ಕಾದ್ರೆ ಕೋಪವೇ ನಮ್ಮನ್ನು ಹಿಡ್ಕೊಂಡ್ಬಿಡುತ್ತೆ. ಯಾರ ಹೇಳ್ತಾ ಇದ್ರು ನನಗೆ ಕೋಪನೇ ಬರಲ್ಲ ಅಂತ, 2 ಸಲ ಕೇಳಿದ್ರು, 3 ಸಲ ಕೇಳಿದ್ರು, ಎಷ್ಟು ಸಲ ಇದು ಕೋಪ ಬರಲ್ಲ ಅಂತ? ಕೋಪ ಬರಲ್ಲ ಅನ್ನೋದೇ ಕೋಪವಾಗಿ ಹೇಳಿಬಿಟ್ರೆ ಏನು ಮಾಡೋದು? ಬಸ್ಸಲ್ಲಿ ಅದಕ್ಕೆ ಬರೆದಿರ್ತಾರೆ ನೋಡಿ, ಕೋಪವು ನಂದಿದ ದೀಪವಾಗಲಿ, ನಗು ನಂದಾ ದೀಪವಾಗಲಿ.
ಕೋಪ ನಂದು ಹೋಗಬೇಕು, ಅಲ್ಲೇ ಬಿಟ್ಬಿಡ್ಬೇಕು. ಆಮೇಲೆ ಅದನ್ನು ಬೆಳೆಸಿ ಯಾವತ್ತೂ ಕೂಡ ಪ್ರಯೋಜನ ಇಲ್ಲ. ಆಮೇಲೆ ಯೋಚನೆ ಮಾಡಿ ಏನು ಪ್ರಯೋಜನ? ಆಚೆ ದಿನ ಪಾಚೆ ಗಯೆ ಜಬ ಚಿಡಿಯ ಚುಕ್ಕಯಿ ಖೇತ್ ತಪ್ಪಚಿತಾಯಕ್ಯ ಹೋವತ ಹೈ. ಕಬೀರದಾಸ್ ಹೇಳ್ತಾನೆ, ಆಚೆ ದಿನ ಪಾಚೆ ಗಯೆ, ಎಲ್ಲ ಒಳ್ಳೆ ದಿನಗಳು ಬಂದು ಹೊರಟೋಯ್ತು. ಜಬ ಚಿಡಿಯ ಚುಕ್ಕಯಿ ಖೇತ್, ಯಾವಾಗ ಪಕ್ಷಿಗಳು ಬಂದು ಕಾಳುಗಳನ್ನು ಆಯ್ದುಕೊಂಡು ಹೊರದಿಂದ ಹೊರಟೋಯ್ತೋ ತಬ ಪಚಿತಾಯಕ್ಯ ಹೋವತ ಹೈ. ಆ ಪಶ್ಚಾತ್ತಾಪ ಪಟ್ಟೇನು ಪ್ರಯೋಜನ? ನಾನು ಬೇಲಿ ಹಾಕಬೇಕಾಗಿತ್ತು, ವಾಚ್ಮನ್ ನೇಮಕ ಮಾಡಬೇಕಾಗಿತ್ತು, ನಾನೇ ದೊಣ್ಣೆ ಹಿಡ್ಕೊಂಡು ನಿಂತ್ಕೋಬೇಕಾಯಿತು, ಈಗ ಅಂದ್ಕೊಂಡು ಏನು ಪ್ರಯೋಜನ? ಆಗಿದ್ದಾಗೋಯ್ತಪ್ಪ, ಮುಂದೆ ಏನು ಮಾಡಬೇಕು ಅದನ್ನು ನೋಡು. ಅದಕ್ಕೆ ಹೇಳ್ತಾರೆ, ನೆವರ್ ಆನ್ಸರ್ ಅ ಲೆಟರ್ ವೆನ್ ಯು ಆರ್ ಆ್ಯಂಗ್ರಿ. ಚೈನೀಸ್ ಪ್ರಾವರ್ಬ್, ಚೈನಾ ದೇಶದಲ್ಲಿರೋದು. ಕೋಪ ಬಂದಾಗ ಒಂದು ಮಾತನ್ನು ನೀನು ಆಡಬೇಡ. ಸತ್ಯಸಾಯಿ ಬಾಬಾ ಒಂದು ಕಡೆ ಹೇಳ್ತಾರೆ, ಕೋಪ ಬಂದಾಗ ತಡ್ಕೊಳಕ್ಕೆ ಏನು ಮಾಡಬೇಕು ಅಂದರೆ, ಒಂದು ಮೈಲಿ ನಡ್ಕೊಂಡೋಗು, ವಾಪಸ್ ಬರೋಷ್ಟು ಕೋಪ ಇಳಿದೋಗಿರುತ್ತೆ. ಯಾವುದನ್ನು ಮಾತಾಡಬೇಡ, ಜಸ್ಟ್ ವಾಕ್ ಎ ಮೈಲ್ ಅಂಡ್ ಕಮ್ ಬ್ಯಾಕ್, ಯು ವಿಲ್ ನಾಟ್ ಹ್ಯಾವ್ ಆ್ಯಂಗರ್. ಇನ್ನೊಂದು ಆಲ್ಟರ್ನೇಟಿವ್ ಏನು ಅಂದರೆ, ಒಂದು ಬಿಂದಿಗೆ ತಣ್ಣೀರು ತಗೊಂಡು ತಲೆ ಮೇಲೆ ಸುರ್ಕೊ, ಆವಾಗ ಕೋಪ ಎಲ್ಲ ಇಳಿಯುತ್ತೆ ಅಂತ. ದೀಸ್ ಆರ್ ಆಲ್ ದಿ ಮೆಥಡಾಲಜೀಸ್ ಫಾರ್ ಕನ್ಸ್ಟ್ರೈನ್ ಒನ್ಸ್ ಆ್ಯಂಗರ್. ಆಸ್ ಹೀಟ್ ಕನ್ಸರ್ವ್ಡ್ ಇಸ್ ಟ್ರಾನ್ಸ್ಮ್ಯೂಟೆಡ್ ಇನ್ ಟು ಎನರ್ಜಿ, ಆ್ಯಂಗರ್ ಕಂಟ್ರೋಲ್ಡ್ ಕ್ಯಾನ್ ಟ್ರಾನ್ಸ್ಫಾರ್ಮ್ ದ ಪವರ್ ಇನ್ ಟು ಎ ಮೈಟಿ ಪವರ್. ಗಾಂಧೀಜಿ ಹೇಳ್ತಾರೆ ಈ ಮಾತನ್ನು. ಅದಕ್ಕೆ ಹೀಟ್ ಕನ್ಸರ್ವ್ ಟ್ರಾನ್ಸ್ಫಾರ್ಮ್ಸ್ ಇನ್ ಟು ಎನರ್ಜಿ, ಅದೇ ತರಹ ಆ್ಯಂಗರ್ ಕಂಟ್ರೋಲ್ಡ್ ಕ್ಯಾನ್ ಮೂವ್ ದಿ ಎಂಟೈರ್ ವರ್ಲ್ಡ್ ಇನ್ ದ ರೈಟ್ ಡೈರೆಕ್ಷನ್. ಅದಕ್ಕೆ ಹೇಳೋದು, ಈ ಆ್ಯಂಗರ್ ಬಂದಾಗ ಏನಾಗುತ್ತೆ ಅಂದರೆ, ಆ್ಯಂಗರ್ ಲೀಡ್ಸ್ ಟು ಟೆನ್ಷನ್. ಎಲ್ಲ ಟೆನ್ಷನ್ ಮಾಡ್ಕೊಂಡ್ಬಿಡ್ತೀವಿ ನೋಡಿ. ಅದಕ್ಕೆ ದ ಮೊಮೆಂಟ್ ಯು ಆರ್ ಇನ್ ಟೆನ್ಷನ್ ಯು ವಿಲ್ ಲೂಸ್ ಅಟೆನ್ಷನ್, ದೆನ್ ಯು ಆರ್ ಇನ್ ಟೋಟಲ್ ಕನ್ಫ್ಯೂಷನ್ ಆ್ಯಂಡ್ ಯು ವಿಲ್ ಫೀಲ್ ಇರಿಟೇಷನ್, ದೆನ್ ಯು ವಿಲ್ ಸ್ಪಾಯಿಲ್ ಪರ್ಸನಲ್ ರಿಲೇಷನ್, ಅಲ್ಟಿಮೇಟ್ಲಿ ಯು ವಾಂಟ್ ಗೆಟ್ ಕೋಆಪರೇಷನ್, ದೆನ್ ಯು ವಿಲ್ ಮೇಕ್ ಥಿಂಗ್ಸ್ ಕಾಂಪ್ಲಿಕೇಷನ್, ದೆನ್ ಯುವರ್ ಬಿ ಪಿ ಮೇ ಕಾಸ್ ಕಾಷನ್, and you may have to take medication. Instead, understand the situation and try to think about the solution. Many problems will be solved by discussion, which will work out better in your profession. Don't think it's my free suggestion, it's only for your prevention. If you understand my intention, you will never come back to tension. ಆ ದೃಷ್ಟಿಯಿಂದ ಯಾವಾಗಲೂ ಟೆನ್ಷನ್ ಫ್ರೀ ಆಗಿರಬೇಕು ನಾವು. ಯಾವಾಗಲೂ ಕೂಡ ಈ ಕೋಪ ಎಂಬತಕ್ಕಂಥದ್ದು ದೊಡ್ಡ ಶತ್ರು. ಕಾಮ ಕ್ರೋಧ ಲೋಭ ತ್ರೀಣಿ ದ್ವಾರಾಣಿ ನರಕಸ್ಯ ಭಗವದ್ಗೀತೆ. ಕಾಮ ಕ್ರೋಧ ಮತ್ತು ಲೋಭ ಅನ್ನೋದು ಮೂರು ಬಾಗಿಲುಗಳು ಅಂತ. ಈ ದೃಷ್ಟಿಯಿಂದ ಮುಖ್ಯವಾಗಿ ಈ ಕೃತಿಯಲ್ಲಿ ಮಾಗನ ಪಾಂಡಿತ್ಯ ಇದೆ, ಮಾಗನ ವೈವಿಧ್ಯತೆ ಇದೆ, ಮಾಗನ ಅಲಂಕಾರಗಳಿದೆ, ಮಾಗನ ವೃತ್ತ ಸಂದೇಶ ಇದೆ, ಸುಮಧುರವಾಗಿರ್ತಕ್ಕಂಥ ಸುಭಾಷಿತಗಳಿದೆ, ನವರಸಗಳಿದೆ, 56 ಅಲಂಕಾರಗಳಿದೆ, 36 ವೃತ್ತಗಳಿದೆ. ಇಷ್ಟು ಇದ್ದರೂ ಕೂಡ ಮಾಘಕಾವ್ಯ ಎಷ್ಟು ಸುಪ್ರಸಿದ್ಧವೋ ಅಷ್ಟು ಪ್ರಸಿದ್ಧಿ ಕಾಣಕ್ಕೆ ಆಗಿಲ್ಲ ಜನಸಾಮಾನ್ಯರಲ್ಲಿ. ಅದು ನಾನು ಹೇಳಬೇಕಾಗಿರ್ತಕ್ಕಂಥ ಪಾಯಿಂಟು. ಇಷ್ಟೆಲ್ಲ ವೈವಿಧ್ಯ ಇದ್ದರೂ ಕೂಡ ಮಾಘಕಾವ್ಯ ಜನಜನಿತವಾಗಿಲ್ಲ. ಆ ದೃಷ್ಟಿಯಿಂದ ಆ ಮಾಘಕಾವ್ಯನ ಜನಜನಿತಗೊಳಿಸಬೇಕು ಅನ್ನೋ ಉದ್ದೇಶದಿಂದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಎಲ್ಲ ಇಲ್ಲಿ ನೆರೆಯಿರ್ತಕ್ಕಂತಹ ಕಮಿಟಿ ಮೆಂಬರ್ಸು ಕೂಡ ಡಿಸಿಷನ್ ತಗೊಂಡು ಇದು ಮಾಡಿರ್ತಕ್ಕಂಥದ್ದು ಅತ್ಯಂತ ಸ್ತುತ್ಯವಾಗಿರ್ತಕ್ಕಂಥ ಕಾವ್ಯ ಅಂತ ಮತ್ತೆ ನಾನು ಇನ್ನೊಂದ್ಸಲ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಾರಂಭದಲ್ಲಿ ಹೇಳಿದ್ದನ್ನೇ ಮತ್ತೆ ಹೇಳ್ತೀನಿ. ಇದೇ ರೀತಿಯಾಗಿ ಮುಂದೆ ನನ್ನ ಹಂಬಲ್ ಸಜೆಷನ್ನು, ಇಟ್ಸ್ ಫಾರ್ ಯು ಟು ಟೇಕ್ ಇಟ್ ಆರ್ ಲೀವ್ ಇಟ್. ನಾನು ಗೊತ್ತಿರೋದ್ರಲ್ಲಿ ಹೇಳ್ತಾ ಇದ್ದೇನೆ ಅಷ್ಟೇ. ಚಂಪು ಕಾವ್ಯಗಳು, ಖಂಡ ಕಾವ್ಯಗಳು, ಸುಭಾಷಿತಗಳು, ಆ ಸೀರೀಸ್ ಈ ಮಾಲಿಕೆಯಲ್ಲಿ ಕಂಟಿನ್ಯೂ ಆದರೆ ಆವಾಗ ನಿಜವಾಗ್ಲೂ ಕೂಡ ಒಂದೊಂದರಲ್ಲೂ ಇರತಕ್ಕಂಥ ಮಹತ್ವ ಏನು ಅಂತ ಗೊತ್ತಾಗುತ್ತೆ ನೋಡಿ. ಎಲ್ಲದೂ ನಮ್ಮಲ್ಲಿ ಐದೈದಿದೆ. ಚಂಪು ಗ್ರಂಥ ಅಂದರೆ ಪಂಚ ಚಂಪು ಗ್ರಂಥಗಳನ್ನು ಅಲ್ಲೂ ಕೂಡ ಹೇಳ್ಬೋದು. ಚಂಪು ರಾಮಾಯಣ, ಚಂಪು ಭಾರತ, ನೀಲಕಂಠ ವಿಜಯ ಚಂಪು, ವಿಶ್ವಗುಣಾರಸ ಚಂಪು, ನಳಚಂಪು, ಐದು ಚಂಪು ಬಂದೋಯ್ತಾ? ಅದೇ ರೀತಿಯಾಗಿ ಐದು ಖಂಡಕಾವ್ಯಗಳು ನಾವು ತೆಗೆದುಕೊಂಡು ಹೋದರೆ ಕಾಳಿದಾಸನ ಎರಡು ಖಂಡಕಾವ್ಯಗಳು ಮತ್ತು ಬೇರೆಯವರು ಮೂರು ಖಂಡಕಾವ್ಯಗಳು ಸೇರಿಕೊಂಡು ಅದೊಂದು ಪಂಚ ಖಂಡಕಾವ್ಯಗಳಾಗುತ್ತೆ. ಈ ರೀತಿಯಾಗಿ ಆ ಒಂದು ಸೀರೀಸು ಇದರ ಕಂಟಿನ್ಯೂಯೇಷನ್ ಆಗಿ ಇದಾದ ಮೇಲೆ ಆ ಥರ ಏನಾದ್ರು ಮಾಡೋಕ್ಕಾದರೆ ನಿಜಕ್ಕೂ ಕೂಡ ಅದು ಅತ್ಯಂತ ಒಳ್ಳೆಯ ಕಾರ್ಯಕ್ರಮ ಆಗುತ್ತೆ ಅನ್ನೋದನ್ನು ನನಗೆ ಮನಸ್ಸಿಗೆ ತೋರಿದ್ದನ್ನು ನಾನು ಬಿಚ್ಚು ಮಾಡಿ ಹೇಳ್ತಾ ಇದ್ದೀನಿ. ಆ ದೃಷ್ಟಿಯಿಂದ ತಾವು ಅನ್ಯತಾ ಭಾವಿಸಬಾರ್ದು, ಅಧಿಕ ಪ್ರಸಂಗತನ ಅಂದ್ಕೊಂಡು. ಇದು ಕೇವಲ ಮೈ ಹಂಬಲ್ ಸಜೆಷನ್. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನನಗೆ ಸದವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂತಹ ಮಾನ್ಯ ಸನ್ಮಿತರಾಗಿರ್ತಕ್ಕಂಥ ಡಾಕ್ಟರ್ ಆರ್ ಎನ್ ನಾಗರಾಜ್ ಅವರಿಗೂ ಮತ್ತು ರಾಮ್ ಪ್ರಕಾಶ್ ಅವರಿಗೂ ಮತ್ತು ಮುನಿಕೃಷ್ಣ ಅವರಿಗೂ ಕೂಡ ನಾನು ವಂದಿಸಿ ನನ್ನನ್ನು ಸಹಿಸಿಕೊಂಡು ಕೇಳಿರ್ತಕ್ಕಂಥ ತಮಗೂ ಕೂಡ ನಾನು ಆಭಾರಿ ಎಂಬುದಾಗಿ ವಿನಂತಿಸಿಕೊಂಡು ನಾನು ಎಷ್ಟು ಜಸ್ಟಿಸ್ ಮಾಡಿದ್ನೋ ಮಾಡೋಕ್ಕಾಗಿಲ್ವೋ ನನಗೆ ಅಳುಕಿದ್ದೇ ಇದೆ. ಯಾಕೆ ಅಂತ ಹೇಳಿದ್ರೆ ನಾನು ಬಿಟ್ಟಿರೋದು 90% ಇದೆ, ಹೇಳಿರೋ 10% ಆಗಿರೋದು. ಯಾಕೆಂದರೆ ಒಂದು ಕಡೆ ಕಾಲ, ಇನ್ನೊಂದು ಕಡೆ ನನ್ನ ಲಿಮಿಟೇಷನ್. ಐ ಶುಡ್ ನಾಟ್ ಟೆಸ್ಟ್ ಯುವರ್ ಪೇಷನ್ಸ್ ಪಾಪ. ಅದು ನೀವು ಹೇಳಿದ ನಿಮ್ಮ ಸಂಸ್ಕಾರ ಒಳ್ಳೆ ಮಾತು, ಆದರೆ ಐ ಶುಡ್ ನಾಟ್ ಟೆಸ್ಟ್ ಯುವರ್ ಪೇಷನ್ಸ್. ಯಾಕಂದರೆ ಈಗಲೇ ಎರಡು ಕಾಲ್ ಗಂಟೆ ಆಗೋಯ್ತು ಪ್ರಾರಂಭ ಆಗಿ. ಅದೇ
ಥ್ಯಾಂಕ್ ಯು. ನಮಸ್ಕಾರ ಸ್ನೇಹಿತರೆ. ನಿಜಕ್ಕೂ ಕೂಡ ಇಂದಿನ ಉಪನ್ಯಾಸ ಅವರದೇ ಮಾತಿನ ಓಘದಲ್ಲಿ ನಾವೆಲ್ಲ ಮುಳುಗ್ಬಿಟ್ಟಿದ್ವಿ, ತುಂಬ ತನ್ಮಯರಾಗಿದ್ವಿ. ಇವರ ಬಹು ಭಾಷಾ ಪಾಂಡಿತ್ಯ ಹಾಗೂ ಅನೇಕ ಪ್ರಕಾರಗಳಲ್ಲಿ ಅವರಿಗಿರುವ ವೈದುಷ್ಯ ಸ್ತುತ್ಯರ್ಹವಾದದ್ದು. ಚೆನ್ನಾಗಿ ಅವರು ಅದನ್ನು ಅನೇಕ ಕಡೆಗಳಲ್ಲಿ ಬಳಸಿಕೊಂಡು ನಮ್ಮ ಮನಗಳನ್ನು ರಂಜಿಸಿದ್ದಾರೆ. ನಿಜ, ಒಂದು ಮಹಾಕಾವ್ಯದ ಬಗ್ಗೆ 90 ನಿಮಿಷಗಳಲ್ಲಿ ಅದರ ಪರಿಪೂರ್ಣ ಪರಿಚಯ ಮಾಡಿಕೊಡೋದು ಕಷ್ಟ ಸಾಧ್ಯ. ಈ ಪರಿಮಿತಿಗಳ ಒಳಗೆ ತುಂಬ ಸುಂದರವಾಗಿ ಇಡೀ ಮಹಾಕಾವ್ಯದ 20 ಸರ್ಗಗಳ ಸುದೀರ್ಘ ವಿಚಾರಗಳನ್ನು ಸಂಕ್ಷಿಪ್ತವಾಗಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಮಹಾಮಹೋಪಾಧ್ಯಾಯ ಡಾಕ್ಟರ್ ಎಸ್ ರಂಗನಾಥರವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಿಜ, ಈ 90 ನಿಮಿಷದಲ್ಲಿ ಇಂಥ ಒಂದು ಮಹಾಕಾವ್ಯದ ಸಂಪೂರ್ಣ ಚಿತ್ರಣ ಕೊಡೋದು ಕಷ್ಟ. ಅದಕ್ಕೋಸ್ಕರ ಖಂಡಿತವಾಗಿಯೂ ಕೂಡ ನಾವು ಈ ಎಲ್ಲ ಮಹಾಕಾವ್ಯಗಳ ಬಗ್ಗೆ ಯಾರ್ಯಾರು ಭಾಷಣಗಳನ್ನು ಕೊಟ್ಟರೋ ಅವರ ಮೂಲಕವೇ ಒಂದು ಉಚಿತವಾದಂಥ ಅಂದರೆ 60-70 ಪುಟಗಳಲ್ಲಿ ಸಮರ್ಪಕವಾಗಿ ಎಲ್ಲ ವಿಚಾರಗಳನ್ನು ಸಂಗ್ರಹವಾಗಿ ತಿಳಿಸಿಕೊಡುವಂತಹ ಬರಹಗಳನ್ನು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀವಿ. ಅದು ಕೊಟ್ಟ ನಂತರ ಅವುಗಳ ಪ್ರಕಟಣೆಯನ್ನು ವಿಳಂಬವಿಲ್ಲದೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಇದು ನಮ್ಮ ಆಶ್ವಾಸನೆ. ಇವರು ಹೇಳಿದರು ಚಂಪು ಕಾವ್ಯಗಳು, ಖಂಡಕಾವ್ಯಗಳು ಇತ್ಯಾದಿಗಳನ್ನು ಕೂಡ ನಾವು ಇಲ್ಲಿ ನಡೆಸಬೇಕು ಅಂತ ಹೇಳಿ. ಖಂಡಿತವಾಗಿಯೂ ತುಂಬ ಸ್ತುತ್ಯರ್ಹವಾದಂತಹ ಸೂಚನೆ. ಸಭಾಸದರು ತಾವೆಲ್ಲರೂ ಹೀಗೆ ಪ್ರೋತ್ಸಾಹ ಕೊಟ್ಟು ದಾನಿಗಳು ನಮಗೆ ದೊರಕಿದರೆ ಖಂಡಿತವಾಗಿಯೂ ಕೂಡ ಇವುಗಳನ್ನು ಮುಂದುವರಿಸೋಣ. ನಿಜ ಹೇಳಬೇಕು ಅಂದರೆ ಮುಂದಿನ ತಿಂಗಳು ಕನ್ನಡ ಚಂಪು ಕಾವ್ಯಗಳ ಬಗ್ಗೆ ಡಾಕ್ಟರ್ ಪಿ ವಿ ನಾರಾಯಣ ಅವರು ಒಂದು ಉಪನ್ಯಾಸದಲ್ಲಿ ತಿಳಿಸಿಕೊಡಲಿದ್ದಾರೆ. ಯಾಕೆಂದರೆ ಸಾಹಿತ್ಯ ನಿಜಕ್ಕೂ ಕೂಡ ಕರ್ನಾಟಕದಲ್ಲಿಯೂ ಕೂಡ ಚೆನ್ನಾಗಿ ತಳ ಓರಿವೆ. ಒಂದು ಸಂದೇಹ ಬಹಳ ಜನ ವ್ಯಕ್ತಪಡಿಸಿದ್ದಾರೆ, ಚಂಪು ಕಾವ್ಯಗಳ ಉಗಮ ಕನ್ನಡದಲ್ಲಿ ಮೊದಲಾಯಿತು ಸಂಸ್ಕೃತದಲ್ಲಿಯೋ ಅಂತ. ಯಾಕೆಂತಂದರೆ ಅತ್ಯಂತ ಪುರಾತನ ಚಂಪು ಕಾವ್ಯಗಳು ಕನ್ನಡದಲ್ಲಿಯೂ ಕೂಡ ಕಂಡು ಬರುತ್ತವೆ. ಸಮವಾಗಿ ಅದೇ ಸಂದರ್ಭದಲ್ಲಿ ಅನೇಕ ಚಂಪು ಕಾವ್ಯಗಳು ಸಂಸ್ಕೃತದಲ್ಲಿಯೂ ರಚಿತವಾದವು. ಅದಕ್ಕೆ ಪೂರಕವಾಗಿ ಒಂದು ಭಾಷಣವನ್ನು ಮುಂದಿನ ತಿಂಗಳು ಏರ್ಪಡಿಸ್ತಿರ್ತೀವಿ ಡಾಕ್ಟರ್ ಪಿ ವಿ ನಾರಾಯಣ ಅವರಿಂದ. ತಾವು ಖಂಡಿತ ಅವರು ಕನ್ನಡ ಚಂಪು ಕಾವ್ಯಗಳ ವಿಶೇಷ ಅಧ್ಯಯನವನ್ನು ಮಾಡಿ ಅದರ ಬಗ್ಗೆ ಒಂದು ಪುಸ್ತಕವನ್ನು ಕೂಡ ಹೊರತಂದಿದ್ದಾರೆ. ಹೀಗೆ ಉತ್ತಮ ವಿದ್ವಾಂಸರಿಂದ ಉತ್ತಮ ಗ್ರಂಥಗಳ ಬಗ್ಗೆ ಇಲ್ಲಿ ಚರ್ಚೆಗೆ ಸದಾ ಅವಕಾಶವನ್ನು ನಾವು ಮುಕ್ತವಾಗಿ ಕಲ್ಪಿಸಲಿದ್ದೇವೆ. ತಾವು ಕೂಡ ಹಾಗೆಯೇ ಪ್ರತಿ ಸಮಾರಂಭಗಳಿಗೂ ಬಂದು ಅವುಗಳನ್ನು ನಡೆಸಿಕೊಡಬೇಕು ಅಂಥೇಳಿ ನಮ್ಮ ಪ್ರಾರ್ಥನೆ. ಇವತ್ತು ಈ ಮಹಾಕಾವ್ಯದ ವಾಚನವನ್ನು ಮಾಡಿದಂತಹ ಡಾಕ್ಟರ್ ಮಂಜುನಾಥ್ ಭಟ್ರು ಕೂಡ ತುಂಬ ಚೆನ್ನಾಗಿ ಹೃದಯಂಗಮವಾಗಿ ಆ ಶ್ಲೋಕಗಳನ್ನು ನಮಗೆ ಮನದಟ್ಟು ಮಾಡಿಸಿಕೊಟ್ಟಿದ್ದಾರೆ. ಈ ಇಡೀ ವಾಚನ ನಮ್ಮ ಮನಸ್ಸಿನಲ್ಲಿ ಸಂಸ್ಕೃತ ಕಾವ್ಯ ಹೇಗೆ ಶ್ರವ್ಯವಾಗಿ ನಮ್ಮ ಕಿವಿಗಳ ಮೇಲೆ ಇಂಪಾಗಿ ಬೀಳುತ್ತೆ ಅಂತ ಅನ್ನೋದನ್ನು ನಾವು ಮುಖ್ಯವಾಗಿ ಇಲ್ಲಿ ಗುರುತಿಸಬೇಕಾಗಿದೆ. ಅವರು ಕೂಡ ತುಂಬ ಚೆನ್ನಾಗಿ ಹಾಡಿದ್ದಾರೆ, ಅವ್ರಿಗೂ ನಮ್ಮ ಧನ್ಯವಾದಗಳು. ಈ ಸಮಾರಂಭ ಸಾಧ್ಯವಾಗಿದ್ದು ಡಾಕ್ಟರ್ ವಿ ರಮಾಮಣಿಯವರು ಈ ದಿನವನ್ನು ನಮಗೆ ಬಿಟ್ಟುಕೊಟ್ಟದ್ರಿಂದ ಅವ್ರಿಗೂ ಕೂಡ ನಾವು ನಮ್ಮ ಧನ್ಯವಾದಗಳನ್ನು ತಿಳಿಸ್ತೀವಿ. ಹಾಗೆಯೇ ಇಬ್ಬರು ದಂಪತಿಗಳು ನಮಗೆ ಉದಾಹರಣವಾಗಿ ದ್ರವ್ಯ ಸಹಾಯವನ್ನು ಮಾಡಿದ್ದಾರೆ, ಅವ್ರಿಗೂ ಕೂಡ ನಮ್ಮ ಧನ್ಯವಾದಗಳು. ಈ ಸಮಾರಂಭಕ್ಕೆ ಬಂದು ನಮಗೆ ಸಹಕಾರವನ್ನು ನೀಡ್ತಾ ಪ್ರೋತ್ಸಾಹನ ಕೊಡ್ತಾ ಇರುವಂತಹ ನಮ್ಮ ಹಿರಿಯರಾದಂತಹ ಶ್ರೀ ಡೇನ್ ಮನುಕೃಷ್ಣ, ಶ್ರೀ ರಾಮಪ್ರಕಾಶ್, ಡಾಕ್ಟರ್ ಮಲ್ಲೇಪುರಂ ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ತಾವೆಲ್ಲರೂ ತುಂಬ ಆಸಕ್ತಿಯಿಂದ ಇಷ್ಟು ಸಂಖ್ಯೆಯಲ್ಲಿ, ಅದು ಚುನಾವಣಾ ವಿಚಾರವಾಗಿ ಅಷ್ಟು ಗದ್ದಲ ನಡೀತಾ ಇರೋ ಸಂದರ್ಭದಲ್ಲಿಯೂ ಕೂಡ ಶಾಂತ ಚಿತ್ತರಾಗಿ ಬಂದು ನಮಗೆ ಪ್ರೋತ್ಸಾಹವನ್ನು ನೀಡ್ತಾ ಇರೋದು ನಮಗೆ ತುಂಬ ಸಂತಸವನ್ನು ಉಂಟು ಮಾಡಿದೆ. ತಮ್ಮ ಸಹಕಾರ ಹೀಗೆಯೇ ಮುಂದುವರಿಯಲಿ ಅಂತ ಆಶಿಸ್ತಾ ಏನು ಒಂದೇ ಒಂದು ಮಾತು, ಈ ಮಾಲೆಯಲ್ಲಿ ಒಟ್ಟು 10 ಉಪನ್ಯಾಸಗಳು ಈಗಾಗಲೇ ಆಗಿವೆ. 11ನೆಯದು ಪ್ರವರ ಸೇನನ ಸೇತುಬಂಧ ಅನ್ನುವ ಪ್ರಾಕೃತ ಮಹಾಕಾವ್ಯವನ್ನು ಕುರಿತು. ಈ ಪ್ರಾಕೃತಗಳ ಬಗ್ಗೆ ಒಂದು ಮಾತು ಹೇಳಬೇಕು ಅಂತಂದರೆ,
ನಮ್ಮ ಇಂದಿನ ಭಾಷೆಗಳಿಗೆ ತುಂಬ ಹತ್ತಿರದ ಭಾಷೆ ಪ್ರಾಕೃತ. ಪ್ರಾಕೃತ ಸಾಮಾನ್ಯವಾಗಿ ಹೆಂಗಸರು ಮಾತ್ರ ಮಾತನಾಡ್ತಾ ಇದ್ದಂತಹ ಭಾಷೆ ಅಂತನೋ ಒಂದು ಮಾತಿದೆ. ಆದರೆ ಅದಕ್ಕೆ ಕಾರಣ ಏನು ಅಂತಂದರೆ ಅದರ ಲಾಲಿತ್ಯ. ಒತ್ತಕ್ಷರಗಳಿಲ್ಲ, ಕ್ಲಿಷ್ಟಕರವಾದಂತಹ ಸಮಸ್ಯೆಗಳಿಲ್ಲ, ನೇರವಾದಂತಹ ಮಾತು, ಚಿಕ್ಕ ಚಿಕ್ಕ ವಾಕ್ಯಗಳು, ಹೀಗಾಗಿ ಅವುಗಳದೇ ಒಂದು ಸೊಗಡು. ಅಂತಹ ಒಂದು ಪ್ರಾಕೃತ ಮಹಾಕಾವ್ಯ ಸೇತುಬಂಧ. ಇದು ಮಹಾರಾಷ್ಟ್ರೀಯ ಪ್ರಾಕೃತಕ್ಕೆ ಸಂಬಂಧಪಟ್ಟದ್ದು. ಅದರ ಬಗ್ಗೆ ನಮ್ಮನ್ನು ಈ ಮಾಲಿಕೆಯಲ್ಲಿ ಮುನ್ನೆತ್ತಿಸುವವರು ವಿದ್ವಾನ್ ಆರಯ್ಯರ್ ಶ್ರೀರಾಮ್ ಶರ್ಮ ಅವರು. ಅವ್ರ ಬಗ್ಗೆ ಒಂದು ಮಾತು ಹೇಳಬೇಕು. ಸುಮಾರು 77 ವರ್ಷ ಅನೇಕ ಕಾವ್ಯಗಳನ್ನು ಸುಂದರವಾಗಿ ತಾವೇ ರಚಿಸಿದ್ದಾರೆ. ಪ್ರಾಕೃತದಲ್ಲಿ ಸುಮಾರು 65 ವರ್ಷಗಳ ಅಧ್ಯಯನ ಮಾಡಿದ್ದಾರೆ. ಆದರೆ ಇವತ್ತಿಗೂ ಕೂಡ ಅವರ ಉತ್ಸಾಹ ತುಂಬ ಚಿಲುಮೆಯ ಹಾಗೆ ಪುಟಿಸುವಂಥದ್ದು. ಅಂತಹ ಮಹಾಮಹಿಮರು ಒಪ್ಕೊಂಡಿದ್ದಾರೆ ಇದನ್ನು ನಡೆಸ್ಕೊಳ್ಳೋದಕ್ಕೆ. ಇವರ ಈ ಒಂದು ಉಪನ್ಯಾಸ ಬುಧವಾರ 23ನೇ ತಾರೀಕಿದೆ. ಆವತ್ತಿನ ದಿವಸ ಈ ಪ್ರಾಕೃತದ ಶ್ಲೋಕಗಳನ್ನು ಪಠಿಸುವವರು, ವಾಚನ ಮಾಡುವವರು ಶ್ರೀಮತಿ ಮೀರಾ ಕಣ್ಣನ್ ಅವರು. ಖಂಡಿತ ಆವತ್ತು ತಾವೆಲ್ಲರೂ ಕೂಡ ಬರಬೇಕು ಅಂತ ಹೇಳಿ ನಾನು ಹೃತ್ಪೂರ್ವಕವಾಗಿ ತಮ್ಮಲ್ಲಿ ವಿನಯಿಸಿಕೊಳ್ತೇನೆ. ಇಲ್ಲಿಗೆ ಈ ಸಮಾರಂಭ ಮುಕ್ತಾಯವಾಯಿತು. ಇದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಮತ್ತೆ ನಾನು ಅರ್ಪಿಸ್ತೇನೆ. ನಮಸ್ಕಾರ.